ಜನನೀ ಶಾರಗಾ ದೇವೀ ರಾಮಕೃಷ್ಣ ಜಗದ್ಗುರು ಪಾದಪದ್ಮತ ಪ್ರಣಮ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿ ಬ್ರಹ್ಮರಾಜರ್ಷಿರತ್ನಾಟ್ಯ ವಂದೇ ಭಾರತ ಮಾತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಕ್ತಬಂಧುಗಳಿಗೂ ದೇಶಭಕ್ತ ಬಂಧುಗಳಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತು ನಮಸ್ಕಾರಗಳು ಭಕ್ತ ಅನ್ನೋ ಪದ ಬಹಳ ವಿಪರೀತ ಅರ್ಥಕ್ಕೆ ಹೋಗಿದೆ ಜನ ಭಕ್ತ ಅಂತಂದಾಗ ಬೇರೆ ಥರನೇ ನೋಡಲಿಕ್ಕೆ ಶುರು ಮಾಡಿದ್ದಾರೆ ಆದರೆ ದೇಶಭಕ್ತಿ ಮತ್ತು ಸಹಜವಾದ ದೈವಭಕ್ತಿ ಇವೆರಡೂ ಕೂಡ ಪ್ರತಿಯೊಂದು ತಮ್ಮ ತಮ್ಮ ಜೊತೆಯಲ್ಲೇ ಹೋಗುವಂಥದ್ದು ಒಂದಕ್ಕೊಂದು ಜೊತೆಯಲ್ಲಿ ಹೋಗುವಂಥದ್ದು ಅಂತ ನಾನಂತೂ ಭಾವಿಸ್ತೀನಿ ನನಗೆ ಮಿತ್ರರಾಗಿರುವಂಥ ಕೃಷ್ಣಪ್ರಸಾದರು ಕೇಳಿಕೊಂಡಿದ್ದು ಭವ್ಯ ಭಾರತ ಎನ್ನುವ ಟಾಪಿಕ್ನ ಕುರಿತಂತೆ ಮಾತನಾಡಬೇಕು ಅಂತ ಭಾರತ ಆಗಲೂ ಭವ್ಯವೇ ಈಗಲೂ ಮತ್ತು ಮುಂದೆಯೂ ಕೂಡ ಭಾರತದ ಭವ್ಯತೆಯನ್ನು ಕುರಿತಂತೆ ಎಷ್ಟು ವರ್ಣನೆ ಮಾಡಿದರೂ ಅದು ಸಾಲದು ಅಂತ ಈ ಭವ್ಯತೆಗೆ ಯಾವತ್ತಾವತ್ತೂ ಕುಂದು ಬಂದಿದೆಯೋ ಈ ಭವ್ಯತೆ ಯಾವತ್ಯಾವತ್ತೂ ಮಸುಕಾಗತ್ತೆ ಅಂತ ಅನಿಸಿದೆಯೋ ಆಗೆಲ್ಲವೂ ಕೂಡ ಇದನ್ನು ಮತ್ತೆ ಹೊಳೆಯುವಂತ ಮಾಡ ಹೊಳೆಯುವಂತೆ ಮಾಡಬಲ್ಲ ಮಹಾಪುರುಷರು ಆಗಾಗ ಅವತರಿಸಿ ಬಂದಿದ್ದಾರೆ ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾರೆ ಕೆಲವರು ವೈಚಾರಿಕವಾದ ಜಾಗೃತಿಯನ್ನು ಮೂಡಿಸುವ ರೂಪದಲ್ಲಿ ಬಂದಿದ್ದಾರೆ ಕೆಲವರು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದಿದ್ದಾರೆ ಕೆಲವರು ಬೌದ್ಧಿಕವಾಗಿರುವಂತ ಸ್ತರದಲ್ಲಿ ಕೆಲಸ ಮಾಡ್ತಾ ಜಗತ್ತನ್ನ ಆಪೋಷನ ತೆಗೆದುಕೊಳ್ಳುವ ರೀತಿಯಲ್ಲಿ ಬೆಳೆದಿದ್ದಾರೆ ಒಟ್ಟಲ್ಲಿ ಈ ಈ ಧರ್ಮವನ್ನ ಈ ರಾಷ್ಟ್ರವನ್ನ ಮತ್ತೆ ಉಳಿಸುವಂತ ಪ್ರಯತ್ನ ಯಾವಾಗಲೂ ಮಾಡಿದ್ದಾರೆ ನನಗೂ ತುಂಬಾ ಬಾರಿ ಕೂತಾಗ ಅನ್ನಿಸ್ತಿರುತ್ತೆ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಹೊರಗಡೆ ಕೇಳ್ತಿರೋರ್ ಎಲ್ಲರೂ ಕೂಡ ಒಂದು ಸಲ ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ ಭಾರತದ ಇತಿಹಾಸ ಎಷ್ಟು ವರ್ಷಗಳಷ್ಟು ಹಳೆಯದ್ದು ಅಂತ ಕೇಳಿದ್ರೆ ಇದಂ ಇಥಮ್ ಅಂತ ಹೇಳುವಂಥವ್ರು ಯಾರೂ ಇಲ್ಲ ಅಂತ ಐದು ಸಾವಿರ ವರ್ಷಗಳಷ್ಟು ಹಳೆಯದ್ದ ಅಂತ ಹೇಳಿದ್ರೆ ಕಲಿಯುಗ ಆರಂಭವಾಗಿನ ಐದು ಸಾವಿರ ವರ್ಷ ಅಂತೀ ನಾವು ಅದಕ್ಕಿಂತ ಮುಂಚೆ ಇತ್ತಲ್ಲ ಭಾರತ ಮತ್ತೆ ಹೆಂಗಿತ್ತು ಆ ಭಾರತ ಇದು ಯಾವಾಗಿತ್ತು ಎಂಟು ಸಾವಿರ ವರ್ಷಗಳ ಹಿಂದೆ ನೀವು ಬೇರೆಲ್ಲ ಲೆಕ್ಕಾಚಾರಗಳನ್ನು ಬಿಟ್ಟು ಸೈಂಟಿಫಿಕ್ ಡೇಟಿಂಗ್ಸ್ ನ ಆಧಾರದ ಮೇಲೆ ಇತ್ತೀಚಿನ ದಿನಗಳು ಅಂದ್ರೆ ರಾಮ ಹುಟ್ಟಿದ ಆ ನಕ್ಷತ್ರಗಳು ಮತ್ತು ಇತ್ತೀಚೆಗೆ ಆ ನಕ್ಷತ್ರ ಕೂಡಿಕೊಂಡಂತ ಆ ಸಹಯೋಗ ಇವೆಲ್ಲವನ್ನು ಲೆಕ್ಕ ಹಾಕಿದ್ರೆನೆ ಎಂಟು ಸಾವಿರ ವರ್ಷಗಳ ಹಿಂದೆ ಇತ್ತು ಅಂತ ಅದಕ್ಕಿಂತಲೂ ಹಿಂದೆ ಭಾರತ ಇತ್ತ ಅಂತ ಕೇಳಿದ್ರೆ ಇಪ್ಪತ್ತಿಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದ್ದು ಅಂತ ಜಗತ್ತಿಗೆ ಇಷ್ಟು ದೊಡ್ಡ ಇಷ್ಟು ಆಳವಾಗಿರುವಂತ ಒಂದು ಇತಿಹಾಸವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಭಾರತದ ಆಯಸ್ಸೇ ಅಟ್ಟಿದೆ ಅಂತಂದ್ರೆ ಅದರ ಅದು ಹುಟ್ಟಿದಂಥ ದಿನಾಂಕದ ಲೆಕ್ಕ ಹಾಕಿಕೊಂಡ್ರೇ ಅಷ್ಟು ವಿಸ್ತಾರವಾಗಿದೆ ಇನ್ನೂ ಆಳಕ್ಕೆ ಹೋಗುತ್ತೆ ಎನ್ನುವಂತ ಕಲ್ಪನೆ ಇರುವಂಥ ರಾಷ್ಟ್ರ ಆದರೆ ಇಷ್ಟನ್ನು ಆಲೋಚನೆ ಮಾಡುವಾಗ ಒಂದು ಸುಮ್ಮನೆ ಕೂತ್ಕೊಂಡು ನೋಡಿ ಜಗತ್ನಲ್ಲಿ ನಾಲ್ನೂರು ವರ್ಷಗಳ ಹಿಂದೆ ಹುಟ್ಟಿದ ಐದ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ರಾಷ್ಟ್ರಕ್ಕೆ ಇವತ್ತಿನ ಇತಿಹಾಸ ಬೇರೆನೆ ಇದೆ ಐದ್ನೂರು ವರ್ಷಗಳ ಹಿಂದೆ ವೈಭವಿತವಾಗಿ ಮೆರೆದಿದ್ದ ರಾಷ್ಟ್ರದ ಇವತ್ತಿನ ಅಡ್ರೆಸ್ ಬೇರೆನೆ ಆದರೆ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದ್ದು ನಿಮಗೆ ತುಂಬಾ ದೊಡ್ಡ ನಂಬರು ಅಂತ ಅನ್ಸೋದಾದ್ರೆ ಕನಿಷ್ಠ ಪಕ್ಷ ಹತ್ತು ಸಾವಿರ ವರ್ಷಗಳಷ್ಟು ಹಳೆಯದಾಗಿರುವ ಭಾರತದ ಅಡ್ರೆಸ್ಸು ಇವತ್ತು ಭಾರತ ಅಂತಾನೆ ಇದೆ ಅಂತಂದ್ರೆ ಅದು ಹೆಂಗ್ ಸಾಧ್ಯ ಆಯ್ತು ಅನ್ನೋದೇ ಒಂದು ಪ್ರಶ್ನೆ ನನಗೆ ಅಂತ ನಾವೆಲ್ಲರೂ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಈ ಈ ಭಾರತವನ್ನ ತಿಂದು ಹಾಕುವಂತ ನುಂಗ್ ಹಾಕುವಂತ ಶಕ್ತಿಗಳಿಗೇನು ಕೊರತೆ ಇತ್ತ ಖಂಡಿತವಾಗಿಯೂ ಕೊರತೆ ಇಲ್ಲ ಅಂತ ನಾನು ಸುಮ್ಮನೆ ಅನ್ಕೊಳ್ಳೋದು ಅನೇಕ ಬಾರಿ ಭಾರತವನ್ನ ನುಂಗ್ಲಿಕ್ಕೆ ನಾನೇ ಈಗ ನೋಡದಂತೆ ಒಂದು ಜಾತಿಯ ವ್ಯವಸ್ಥೆ ಸಾಕು ಆ ಜಾತಿ ಈ ಜಾತಿ ಕಿತ್ತಾಡ್ಕೊಂಡೆ ನಾವು ನಮ್ಮನ್ನು ಇಂಪ್ಲೋಡಿಂಗ್ ಅಂತ ಕರೀತಾರೆ ಇದನ್ನು ತನ್ನೊಳಗೆ ತಾನೇ ಕುಸಿಯೋದನ್ನು ಇಂಪ್ಲೋಡಿಂಗ್ ಅಂತ ಕರಿತೀವಿ ನೋಡಿ ಎಕ್ಸ್ಪ್ಲೋಡಿಂಗ್ ಹೊರಗಡೆಗೇನು ಗೊತ್ತಾಗಲ್ಲ ಆದರೆ ಒಳಗಿಂದೊಳಗೆ ಕುಸಿದು ಹೋಗಲಿಕ್ಕೆ ಒಂದು ಜಾತಿಯ ಜಾತಿಯ ವ್ಯವಸ್ಥೆ ಸಾಕು ಇತ್ತಲ್ಲ ನಮ್ಮ ಹತ್ರ ಸಾವಿರಾರು ವರ್ಷಗಳಿಂದ ಜಾತಿ ವ್ಯವಸ್ಥೆಯನ್ನು ಪೋಷಿಸ್ಕೊಂಡು ಬಂದಿದ್ದೀವಿ ಈ ಜಾತಿಯ ವ್ಯವಸ್ಥೆಯ ಜೊತೆಗೆ ನಮ್ಮಲ್ಲಿ ಭಾಷೆಗಳ ಪ್ರಾಬ್ಲಮ್ಮೂ ಇದೆ ಕರ್ನಾಟಕದವ್ರಿಗೆ ತಮಿಳ್ನಾಡಿನವ್ರು ಕಂಡ್ರೆ ಆಗಲ್ಲ ಸಾಕು ನಮ್ಗೆ ಕಿತ್ತಾಡ್ಲಿಕ್ಕೆ ದೇಶವನ್ನು ತುಂಡರಿಸ್ಲಿಕ್ಕೆ ಇಷ್ಟೇ ಸಾಕು ಕಾಶ್ಮೀರ್ ಮಾಂಗೆ ಆಜಾದಿ ಕೇರಳ ಮಾಂಗೆ ಆಜಾದಿ ಕರ್ನಾಟಕ ಮಾಂಗೆ ಆಜಾದಿ ಯು ಪಿ ಮಾಂಗೆ ಆಜಾದಿ ಅಂತ ಅಯೋಗ್ಯರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಘೋಷಣೆ ಕೂಗಬೇಕಾದ್ರೆ ಈ ದೇಶದಲ್ಲಿರುವಂತ ಈ ಎಲ್ಲಾ ರೀತಿಯ ವೈರುಧ್ಯಗಳನ್ನು ಗುರುತಿಸಿಕೊಂಡೇ ಘೋಷಣೆ ಕೂಗಿದ್ದು ಅಂತ ಸುಮ್ ಸುಮ್ಮನೆ ಅಲ್ಲ ಅವ್ರಿಗೂ ಗೊತ್ತಿತ್ತು ಇದು ಸಾಧ್ಯ ಇದೆ ಭಾರತವನ್ನ ಈಸಿಯಾಗಿ ತುಂಡರಿಸೋದು ಅಂತ ಮತ್ತೆ ಇದು ಈ ಭಾಷೆಯ ಪ್ರಾಬ್ಲಮ್ಮು ಇವತ್ತು ಬಂದಿರೋದಲ್ಲ ಇದು ಶತಶತಮಾನಗಳಿಂದಲೂ ಈ ಪ್ರಾಬ್ಲಮ್ ಜೊತೆ ಬಂದೇ ಇದ್ದೀವಿ ನಾವು ನಾವು ವಿಜಯನಗರವನ್ನ ಕೃಷ್ಣದೇವರಾಯರು ಆಳುವಾಗ ಅವರು ತೆಲುಗು ರಾಜರೋ ಕನ್ನಡ ರಾಜರೋ ಅಂತ ಈಗಲೂ ಗೊಂದಲ ಅನೇಕ ಬಾರಿ ನಾವು ಅನ್ಕೊಳ್ತಿರ್ತೀವಿ ತೆಲುಗಿನವರು ಬಹಳ ಹೆಮ್ಮೆಯಿಂದ ನಮ್ಮ ರಾಜ ಅಂದ್ರೆ ಕನ್ನಡಿಗರು ಬಹಳ ಹೆಮ್ಮೆಯಿಂದ ನಮ್ಮ ರಾಜ ಅಂತೀವಿ ಅದಕ್ಕೆ ಒಂದು ಮಾತೆ ಹುಟ್ಕೊಳ್ತು ತೆಲುಗು ತೇಟ ಕನ್ನಡ ಕಸ್ತೂರಿ ಅಂತ ಹಿಂಗೆ ಹುಟ್ಕೊಂಡಿದ್ದು ಇವುಗಳೆಲ್ಲ ಅಂದ್ರೆ ನಮ್ ನಮ್ ನಡುವೆ ಬಾಂಧವ್ಯವನ್ನ ಬೆಸೆಯುವಂಥ ಈ ಪ್ರಯತ್ನಗಳಿವೆಯಲ್ಲ ಇದು ವ್ಯಾಪಕವಾಗಿದೆ ಆದ್ರೆ ಈ ಪ್ರಾಬ್ಲಮ್ ಜೊತೆಗೆ ಇತ್ತು ಅಂತ ಆಯ್ತಲ್ಲ ಎಷ್ಟು ವರ್ಷಗಳ ಹಳೆಯ ಪ್ರಾಬ್ಲಮ್ ಇವತ್ತಿಗೂ ಇದೆ ಸಾಂಸ್ಕೃತಿಕ ಭಿನ್ನತೆಯನ್ನು ತಗೊಂಡು ಬರೋದಾದರೆ ನೀವು ಬೇರೆ ಬೇರೆ ರಾಜ್ಯಗಳನ್ನು ಬಿಡಿ ಕರ್ನಾಟಕದ ಅನೇಕ ಸಂಸ್ಕೃತಿಗಳೇ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದವು ಕರಾವಳಿಗೆ ಹೋಗಿ ಮೈಸೂರಿನವರು ಬದುಕಬೇಕು ಅಂದರೆ ಸುಲಭದ ಸಂಗತಿ ಅಲ್ಲ ಸಾಂಸ್ಕೃತಿಕ ಭಿನ್ನತೆಗಳು ಅಷ್ಟು ಚೇಂಜ್ ಇದೆ ಕರಾವಳಿ ದಕ್ಷಿಣ ಕರ್ನಾಟಕದ ಭಾಗವಾಗಿಯೇ ನಾನು ಹೇಳ್ತಿದ್ದೀನಿ ಇನ್ನು ನೀವು ಉತ್ತರ ಕರ್ನಾಟಕದ ಭಾಗವನ್ನು ತೆಗೆದುಕೊಂಡರೆ ಬೆಂಗಳೂರಿನಲ್ಲಿರೋ ಅನೇಕರಿಗೆ ಉತ್ತರ ಕರ್ನಾಟಕದ ಅನೇಕ ಊರುಗಳ ಹೆಸರೂ ಕೇಳಲಿಲ್ಲ ನೋಡೋದು ಅಲ್ಲಿ ವಾಸಿಸೋದು ಬಿಡಿ ನಾಲ್ಕು ದಿನಗಳ ಕಾಲ ಅಲ್ಲಿನ ಬಿಸಿಲಿಗೆ ಮೈ ಒಡ್ಡಿ ಬಂದರೆ ಇನ್ನು ಜೀವಮಾಂದರಲ್ಲಿ ಕಾಲಿಡಲ್ಲ ಅಂತ ಹೇಳುವರು ಬೇಕಾದಷ್ಟು ಜನ ಇದ್ದಾರೆ ನಮ್ಮ ನಡುವೆ ಸಾಂಸ್ಕೃತಿಕವಾದ ಪಾರಿಸರಿಕವಾದ ವಿಭಿನ್ನತೆಗಳು ಅಷ್ಟಿವೆ ಅನೇಕ ಬಾರಿ ಅಲ್ಲಿನ ಊಟ ಮಾಡ್ಕೊಂಡು ಬಂದು ನಾವು ಎಷ್ಟು ದಿನ ಅಪ್ಪ ಅಂತ ಯೋಚನೆ ಮಾಡ್ತೀವಿ ನಾನು ಒಂದು ಕರ್ನಾಟಕವನ್ನೇ ಇಷ್ಟು ಭಿನ್ನ ವಿಭಿನ್ನವಾಗಿ ಯೋಚನೆ ಮಾಡೋದಾದರೆ ಇನ್ನು ಭಾರತದ ಕಥೆ ಏನು ಹೇಳ್ತೀರಿ ಈಶಾನ್ಯ ರಾಜ್ಯಗಳೇ ಬೇರೆ ನೀವು ರಾಜಸ್ಥಾನದ ಭಾಗಕ್ಕೆ ಹೋದ್ರೆ ಅದೇ ಬೇರೆ ನೀವು ಕಾಶ್ಮೀರಕ್ಕೆ ಹೋದ್ರೆ ಅದು ಅದು ಎಷ್ಟು ಸೌಂದರ್ಯ ಅಂತ ಅನಿಸುತ್ತೆ ನೀವು ದಕ್ಷಿಣಕ್ಕೆ ಬಂದರೆ ಕೇರಳ ಒಂಥರ ಭಿನ್ನವಾಗಿದೆ ಕರ್ನಾಟಕ ಭಿನ್ನ ಸಾಂಸ್ಕೃತಿಕವಾಗಿ ಎಷ್ಟು ಭಿನ್ನವಾಗಿದೆ ಪಾರಿಸರಿಕವಾಗಿ ಎಷ್ಟು ಭಿನ್ನವಾಗಿದೆ ಬಟ್ ಇಷ್ಟು ದೊಡ್ಡ ರಾಷ್ಟ್ರ ಇಷ್ಟು ವರ್ಷಗಳ ಕಾಲ ಅಖಂಡವಾಗಿ ನಾವು ಪಾಕಿಸ್ತಾನವನ್ನು ಕಳ್ಕೊಂಡು ಅಫ್ಘಾನಿಸ್ತಾನವನ್ನು ಕಳ್ಕೊಂಡು ಬಾಂಗ್ಲಾದೇಶವನ್ನು ಕಳ್ಕೊಂಡು ಇವೆಲ್ಲವನ್ನೂ ಬಿಟ್ಟಾಗಲೂ ಕೂಡ ಇಷ್ಟು ದೊಡ್ಡ ಭೂ ಇಷ್ಟು ವರ್ಷಗಳ ಕಾಲ ಏಕರಸವಾಗಿ ಉಳಿದಿರೋದಕ್ಕೆ ಹೇಗೆ ಸಾಧ್ಯ ಆಯಿತು ಒಂದು ಕಡೆ ನಮ್ಮ ಪ್ರಾಬ್ಲಮ್ಮೇ ಹೀಗಾದರೆ ಎರಡನೇ ಕಡೆ ಈ ದೇಶದ ಮೇಲೆ ಆಕ್ರಮಣಗಳಾಗಿದೆ ಏನಾದರೂ ಕಡಿಮೆನಾ ಎಷ್ಟು ಆಕ್ರಮಣಗಳಾಗಿವೆ ಗ್ರೀಕರು ಶಕರು ಹೂಣರಿಂದ ಹಿಡಿದು ಕೊನೆಗೆ ತೀರಾ ಇತ್ತೀಚಿನವರೆಗೆ ಪಾಕಿಸ್ತಾನದ ದಾಳಿಯವರೆಗೂ ನಾವು ಕಡಿಮೆ ಆಕ್ರಮಣಗಳನ್ನು ಕಂಡಿಲ್ಲ ಪ್ರತಿ ಆಕ್ರಮಣವೂ ಕೂಡ ಸಾಮಾನ್ಯವಾದ ಆಕ್ರಮಣ ಅಲ್ಲ ಈ ದೇಶವನ್ನು ತಿಂದು ಬಿಡಬಲ್ಲಂತ ಆಕ್ರಮಣವೇ ಆಗಿದೆ ಆದರೆ ಪ್ರತಿ ಬಾರಿ ಆಕ್ರಮಣ ಆದಾಗಲೂ ಕೂಡ ಭಾರತ ಇನ್ನೇನು ನಷ್ಟವಾಗುತ್ತೆ ಎನ್ನುವಂಥ ಸ್ಥಿತಿ ನಿರ್ಮಾಣಗೊಂಡಾಗಿನಿಂದಲೂ ಭಾರತ ಮತ್ತೆ ನಿಲ್ಲುತ್ತಲ್ಲ ಹೇಗೆ ಸಾಧ್ಯ ಇದು ಏನ್ ಶಕ್ತಿ ಒಳಗಿರುತ್ತೆ ನಾನು ಇಷ್ಟನ್ನೇ ಹೇಳಬೇಕು ಅಂತ ನಮ್ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕಾಗಿರೋದು ಇದೊಂದೇ ಈ ದೇಶದೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿ ಯಾವುದು ಅಂತ ನಾವು ಅರಿತುಕೊಂಡು ಅದಕ್ಕೆ ಪೂರಕವಾಗಿ ಬದುಕಿಬಿಟ್ರೆ ಇನ್ನಿಪ್ಪತ್ತೈದು ಸಾವಿರ ವರ್ಷಗಳ ಕಾಲವೂ ಕೂಡ ಜಗತ್ತಿನ ಯಾವೊಬ್ಬನೂ ಭಾರತವನ್ನು ನಷ್ಟ ಮಾಡಲು ಸಾಧ್ಯವಿಲ್ಲ ಆ ಶಕ್ತಿಯನ್ನು ಅರಿತುಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಯಾವುದದು ಮೂಲ ಸೆಲೆ ಯಾವುದದು ಅಂತರ್ ಪ್ರವಾಹ ಅಂತ ತಿಳ್ಕೊಳ್ಳೋ ಪ್ರಯತ್ನ ಅಂತ ನಾನು ಸುಮ್ಮನೆ ಹಾಗೆ ಆಲೋಚನೆ ಮಾಡುವಾಗ ಅಂದ್ಕೊಳ್ಳೋದು ಬಹುಶಃ ಈ ಈ ವೇದ ಕಾಲದ ಚಿಂತನೆಗಳು ಭಾರತವನ್ನು ಈ ಸ್ತರಕ್ಕೆ ತಂದ ನಿಲ್ಲಿಸಿದೆಯಾ నిం అలోచని మాడి ಜಾತಿಯ ಸಮಸ್ಯೆ ಭಾರತದಲ್ಲಿದೆ ಪರಿಹಾರ ಭಾರತದಲ್ಲಿಲ್ವಾ ಇದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿರುವಂತ ಒಂದು ಶ್ರೇಷ್ಠ ತತ್ವ ಒಂದು ಶ್ರೇಷ್ಠ ಚಿಂತನೆಯನ್ನ ಯಾವ ರಾಷ್ಟ್ರ ಕೊಟ್ಟಿದೆಯೋ ಎಲ್ಲವನ್ನೂ ಬ್ರಹ್ಮದ ರೂಪದಲ್ಲಿ ಕಾಣುವಂತ ಈ ರಾಷ್ಟ್ರಕ್ಕೆ ಒಂದು ಜಾತಿ ಮತ್ತೊಂದು ಜಾತಿ ಮೇಲು ಕೀಳು ಎನಿಸಲಿಕ್ಕೆ ಸಾಧ್ಯವ ಪರಿಹಾರ ನಮ್ದ್ರಲ್ಲೇ ಇತ್ತು ಅಂತ ನಾನು ಅದಕ್ಕೆ ಯಾವಾಗಲೂ ಅನ್ಕೊಳ್ಳೋದು ವೇದದಿಂದ ತುಂಬಾ ಜನ ಈಗ ಹೇಳ್ತಾರಲ್ಲ ವೇದ ಇದ್ದಿದ್ರಿಂದಾಗಿ ಭಾರತದ ಪ್ರಾಚೀನ ಸಂಸ್ಕೃತಿಯ ಕಾರಣದಿಂದಾಗಿ ಭಾರತದಲ್ಲಿ ವೈರುಧ್ಯ ಎಲ್ಲ ಹುಟ್ಟಿಕೊಳ್ತು ಅಂತ ಅನೇಕರು ಹೇಳ್ತಾರೆ ಬುದ್ಧಿಜೀವಿಗಳು ಅನ್ನಿಸ್ಕೊಂಡವರು ಆದರೆ ಬಹಳ ವಿಶೇಷವಾದ ಸಂಗತಿ ಅಂದ್ರೆ ಆ ವೇದ ಸಂಸ್ಕೃತಿಯಿಂದಾಗಿ ವೈರುಧ್ಯಗಳು ಹುಟ್ಟುಕೊಂಡಿದ್ದಲ್ಲ ವೇದ ಸಂಸ್ಕೃತಿಯನ್ನು ಸರಿಯಾಗಿ ಅರಿತುಕೊಳ್ಳದೇ ಇದ್ದುದರಿಂದಾಗಿ ಈ ಎಲ್ಲ ವೈರುಧ್ಯಗಳು ಹುಟ್ಟುಕೊಂಡಿವೆ ನನ್ನನ್ನು ಕೇಳೋದಾದ್ರೆ ಸರಿಯಾಗಿ ಈ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳೋ ಪ್ರಯತ್ನವನ್ನ ಎಲ್ಲರೂ ಮಾಡಿದರೆ ಇಂಪ್ಲೋಡ್ ಆಗಬಲ್ಲಂತ ಪ್ರಾಬ್ಲಮ್ ಭಾರತದಲ್ಲಿ ಏನೇನಿದೆಯೋ ಅದು ಕ್ಷಣ ಮಾತ್ರದಲ್ಲಿ ಧ್ವಂಸಗೊಳ್ಳುತ್ತೆ ಆದರೆ ದುರ್ದೈವ ಅದನ್ನು ತಿಳಿಸುವ ಪ್ರಯತ್ನವೇ ಯಾರು ಮಾಡಲ್ಲ ವೇದದ ಒಂದೊಂದು ಚಿಂತನೆಗಳು ನಾನು ಅನೇಕ ಬಾರಿ ಇದನ್ನು ಅನ್ಕೊಳ್ಳುವಾಗ ಬಹಳ ಚಿಂತನೆಗಳೇನಿಲ್ಲ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ಒಂದೇ ಒಂದು ಯಾವ ಬ್ರಹ್ಮವನ್ನ ಅರಸಿಕೊಂಡು ಜೀವನದ ತುತ್ತ ತುದಿ ಅಂತ ಭಾವಿಸ್ಕೊಳ್ತೀವೋ ಅದನ್ನ ಕಡದು ಕಟ್ಟಿದ್ದೆಲ್ಲು ಅಂತಂದ್ರೆ ಎಲ್ಲವೂ ಬ್ರಹ್ಮವೇ ಅಂತ ಎಲ್ಲವೂ ಬ್ರಹ್ಮ ಅಂತಂದಾಗ ನಾವು ಕಣ್ಣಿಗೆ ಕಾಣ ಕಾಣುವುದು ಕಾಣದೇ ಇರೋದು ನಾನು ನೀವು ಎಲ್ಲವೂ ಕೂಡ ಬ್ರಹ್ಮದ್ದೇ ಈ ಪ್ರತಿರೂಪಗಳು ಅಂತಾದಾಗ ನಾನ್ ಮೇಲೂ ನೀನು ಕೀಳು ಅನ್ನುವ ಪ್ರಜ್ಞೆಯೇ ಇಲ್ಲ ಅಂತ ವೇದವನ್ನು ಅರಿಯೋದು ನಮ್ಗೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಸಾಧ್ಯ ಆಗತ್ತೆ ಅಂತ ಅಥವಾ ವೇದ ಸಂಸ್ಕೃತಿಯನ್ನು ಅರಿತುಕೊಳ್ಳೋದು ಕೂಡಿಡುವ ಸಂಸ್ಕೃತಿ ಇದೆ ಭ್ರಷ್ಟಾಚಾರ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಸುಮ್ಮನೆ ಯೋಚನೆ ಮಾಡಿ ಭಾರತದ ಇವತ್ತಿನ ದೊಡ್ಡ ಪ್ರಾಬ್ಲಮ್ ಜಾತಿಯ ಸಮಸ್ಯೆ ಅನ್ನೋದಾದರೆ ವೇದ ಸಂಸ್ಕೃತಿಯಲ್ಲಿ ಪರಿಹಾರ ಇದೆ ಭಾರತದ ಇವತ್ತಿನ ದೊಡ್ಡ ಸ ಪ್ರಾಬ್ಲಮ್ಮು ಭ್ರಷ್ಟಾಚಾರ ಅನ್ನೋದಾದರೆ ಇದರ ಮೂಲ ಕೊಡುಗೆ ಎಲ್ಲಿದೆ ಅಂತಂದರೆ ಕೂಡಿಡೋದ್ರಲ್ಲಿದೆ ಅಂತ ಕೂಡಿಡೋದನ್ನು ಹೋಗಲಾಡಿಸ್ಲಿಕ್ಕೆ ಭಾರತ ತುಂಬ ಸ್ಪಷ್ಟವಾಗಿ ಹೇಳ್ತು ನೀನು ಕೂಡಿಟ್ಟಾದರೂ ಏನು ಮಾಡ್ತೀಯ ಕಣಯ್ಯ ನೀನ್ ಎಷ್ಟೇ ಕೂಡಿಟ್ಟ ನಂತರವೂ ದೇಹ ಬಿಟ್ಟು ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ತೀಯಾ ಮತ್ತು ಇದು ಸೆಮೆಟಿಕ್ ರಿಲಿಜನ್ಗಳ ತರ ಲೀನಿಯರ್ ಲೈಫ್ ಅಲ್ಲ ನಮ್ದು ಹುಟ್ಟು ಬದುಕು ಸಾವು ಮುಗಿತು ಪರ್ಮನೆಂಟ್ ಸ್ವರ್ಗ ಇಲ್ಲ ಪರ್ಮನೆಂಟ್ ನರಕ ಅಂತ ಅವ್ರದ್ದು ಲೀನಿಯರ್ ಲೈಫ್ ನಮ್ದೇನು ಗೊತ್ತೇನು ನಮ್ಮ ಪೂರ್ವಜರು ಕರ್ಮ ಸಿದ್ಧಾಂತವನ್ನು ಮುಂದಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಹುಟ್ಟತಿಯಾ ಬದುಕ್ತಿಯಾ ನಿನ್ನ ಲೈಫ್ ಚೆನ್ನಾಗಿ ಲೀಡ್ ಮಾಡಿದರೆ ಸತ್ತ ನಂತರ ಮತ್ತೊಂದು ಒಳ್ಳೆ ಬದುಕನ್ನು ಪಡ್ಕೊಳ್ತೀಯ ಅಂತ ಏನು ಚೆನ್ನಾಗಿದೆ ಅಂತ ನೀನು ಎಷ್ಟೇ ಕೂಡಿಟ್ಟರು ನೀನು ಮತ್ತೊಂದು ಬದುಕಿನಲ್ಲಿ ಬದುಕಬೇಕು ಅನ್ನೋದಾದರೆ ಇಲ್ಲಿ ಕೂಡಿಟ್ಟಿರುವ ನೋಟುಗಳು ಕೆಲಸಕ್ಕೆ ಬರಲ್ಲ ಆದರೆ ಇಲ್ಲಿ ಮಾಡಿಟ್ಟಿರುವ ಕರ್ಮಗಳು ಮುಂದಿನ ಜನ್ಮಕ್ಕೆ ಕೆಲಸಕ್ಕೆ ಬರುತ್ತವೆ ಅಂತ ಏನು ಸುಂದರವಾದ ಕಲ್ಪನೆಯನ್ನು ಕಟ್ಟಿಕೊಡ್ತು ಅಂತಂದರೆ ಸರಿಯಾಗಿ ಅರ್ಥೈಸಿಕೊಡುವಂಥ ಪ್ರಯತ್ನ ಮಾಡಿದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ನಾನೊಂದ್ಸಲ ಮಾತನಾಡ್ತಾ ಜಾಗೋ ಭಾರತ್ ಮಾಡ್ತಿದ್ದ ಕಾಲ ಅದು ಒಂದು ಕಾರ್ಯಕ್ರಮದಲ್ಲಿ ಜಾಗೋ ಭಾರತ್ ಮಾಡ್ತಾ ಕೊನೆಯಲ್ಲಿ ಒಂದು ಮಾತು ಹೇಳಿದೆ ತುಂಬ ಜನ ಪೊಲಿಟಿಷಿಯನ್ಸ್ ಎಲ್ಲ ಕೂತಿದ್ರು ನಾನು ಮಾತಾಡ್ತಾ ಹೇಳಿದ್ರೆ ನೀವು ಜನರಿಗೆ ಮೋಸ ಮಾಡಿದರೆ ರಾಷ್ಟ್ರಕ್ಕೆ ಮೋಸ ಮಾಡಿದರೆ ಭಗವಂತ ನಿಮ್ಮ ವಿರುದ್ಧ ರಿವೆಂಜ್ ತಗೊಳ್ತಾನೆ ಯಾಕೆಂದ್ರೆ ನೀವು ಭಗವಂತನ ಮಕ್ಕಳಿಗೆ ಮೋಸ ಮಾಡ್ತಿರೋದ್ರಿಂದ ಅವ್ನು ನಿಮ್ಮ ವಿರುದ್ಧ ರಿವೆಂಜ್ ತೊಗೊಳ್ತಾನೆ ನಿಮ್ಮ ಮಕ್ಕಳನ್ನು ಬುದ್ಧಿ ಇಲ್ದವ್ರನ್ನಾಗ ಮಾಡ್ತಾನೆ ಅಂತ ನಾನು ನಾನು ಯಾವುದೇ ಪಾಲಿಟೀಷಿಯನ್ನ ಟಾರ್ಗೆಟ್ ಇಟ್ಕೊಂಡಿಲ್ಲ ಇಲ್ಲಿ ನೀವು ಯಾರನ್ನೋ ಕಲ್ಪನೆ ಕಟ್ಕೋಬೇಡಿ ಆದರೆ ನಾನು ಅಂದ ತಕ್ಷಣ ಕಾರ್ಯಕ್ರಮ ಮುಗೀತು ನಾನು ತುಂಬ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅದು ನಾನು ಸಹಜವಾಗೇ ಹೇಳಿದ ಮಾತದು ಆದರೆ ಕಾರ್ಯಕ್ರಮ ಮುಗಿದ ನಂತರ ಇಬ್ಬರು ಪಾಲಿಟಿಷಿಯನ್ಸ್ ಬಂದರು ಸರ್ ನೀವು ಕೊನೆಯಲ್ಲಿ ಹೇಳಿದ ಮಾತು ನಿಜನಾ ಸರ್ ಅದು ಅಂತ ಕೇಳಿ ನಾನು ಹೇಳಿದೆ ಕರ್ಮ ಸಿದ್ಧಾಂತ ರೀ ಆಗ್ಲೇಬೇಕಲ್ಲ ಅಂತಂದರೆ ಅವರು ಮುಖ ಸಣ್ಣ ಮಾಡಿಕೊಂಡ್ರು ಹೋದರು ನಾನು ಸೀರಿಯಸ್ ಆಗಿ ಪಕ್ದಲ್ಲಿದ್ದವ್ನು ಕೇಳಿದೆ ಏನು ಪ್ರಾಬ್ಲಮ್ಮು ಸರ್ ಅವ್ರ ಮಗ ಹಾಗೆ ಆಗಿಬಿಟ್ಟಿದ್ದಾನೆ ಸರ್ ನನಗೆ ಅನ್ನಿಸುವಾಗ ಇದು ಹೆಂಗಿದೆ ಅಂತಂದರೆ ನನ್ನ ದೇಶದ ಸಿದ್ಧಾಂತ ಸೈದ್ಧಾಂತಿಕವಾಗಿ ಎಷ್ಟು ಸುಂದರವಾದ ಪರಿಹಾರಗಳಿವೆ ನಮರಲ್ಲಿ ಅಂತಂದರೆ ನಮ್ಮ ಸಂಸ್ಕೃತಿ ನಮಗೆ ಕಡಿದು ಕೊಟ್ಟಿರುವಂಥ ಈ ಸಂಗತಿಗಳಿವೆಯಲ್ಲ ಇದೇ ನಮ್ಮನ್ನು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಕು ಅಂತ ಹೀಗಾಗಿ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅರಿಯದೇ ಇರೋದರಿಂದಲೇ ನಮಗೆ ದೊಡ್ಡ ಸಮಸ್ಯೆ ಹೊರತು ಈ ಸಂಸ್ಕೃತಿಯೇ ಸಮಸ್ಯೆ ಅಲ್ಲ ಈ ಸಂಸ್ಕೃತಿಯೇ ಸಮಸ್ಯೆ ಅನ್ನೋದು ನಮಗೆ ಕಾಲಕ್ರಮದಲ್ಲಿ ನಮ್ಮ ಎಜುಕೇಷನ್ ಕೊಟ್ಟಂತ ಗಿಫ್ಟ್ ಬಿಟ್ಟರೆ ಮತ್ತೇನು ಅಲ್ಲ ಮಿತ್ರ ಇಂಥ ಸುಂದರವಾಗಿರುವಂಥ ಈ ಭಾರತದ ಮೇಲೆ ಆಕ್ರಮಣಗಳಾದವಲ್ಲ ನಾನು ಒಂದಷ್ಟು ಆಕ್ರಮಣಗಳನ್ನು ಸ್ಮರಿಸಿಕೊಳ್ಳೇಬೇಕು ಗ್ರೀಕರು ಶಕರು ಹೂಣರು ಸಿತಿಯನ್ರು ಇವರೆಲ್ಲರೂ ಆಕ್ರಮಣ ಮಾಡಿದವರು ಹೇಗಿದ್ರು ಅಂತಂದರೆ ಈ ದೇಶದ ಮೇಲೆ ಆಕ್ರಮಣ ಮಾಡಿದರು ಈ ದೇಶದಲ್ಲಿ ರೂಲ್ ಮಾಡಬೇಕು ಅಂತ ಬಂದರು ಕೆಲವು ಕಾಲ ರೂಲ್ ಮಾಡಿದರು ಆದರೆ ಆಶ್ಚರ್ಯ ಏನು ಗೊತ್ತಾ ಈ ದೇಶದ ಪರಂಪರೆಯೊಂದಿಗೆ ಈ ದೇಶದ ಸಂಸ್ಕೃತಿಯೊಂದಿಗೆ ಯಾವತ್ತೂ ತಾಕಲಾಟ ಮಾಡಿಕೊಳ್ಳಿಲ್ಲ ಈ ದೇಶದ ಸಂಸ್ಕೃತಿಯ ವೈಭವವನ್ನು ನೋಡಿ ಅವ್ರು ಎಷ್ಟು ಬೆರಗಾದ್ರು ಅಂತಂದ್ರೆ ಅನೇಕ ಆಕ್ರಮಣಕಾರರು ಈ ದೇಶಕ್ಕೆ ಬಂದು ಶೈವರಾದರು ವೈಷ್ಣವರಾದರು ಎಷ್ಟು ಚೆನ್ನಾಗಿ ನಮ್ಮೊಳಗೆ ಸೇರ್ಕೊಂಡ್ಬಿಟ್ರು ಅಂತಂದ್ರೆ ನೀವು ಈಗೇನಾದ್ರು ಜರಡಿ ಹಿಡಿದ್ರೆ ಆಕ್ರಮಣಕಾರಗಳಾಗಿ ಬಂದ ಶಕರಿ ಯಾರು ಅಂತ ಗೊತ್ತಾಗಲ್ಲ ನಿಮ್ಗೆ ಆಕ್ರಮಣಕಾರಿಗಳಾಗಿ ಬಂದ ಹೂಣರ್ ಯಾರು ಅಂತ ಗೊತ್ತಾಗಲ್ಲ ಆಕ್ರಮಣಕಾರಿಗಳಾಗಿ ಬಂದ ಸ್ಥಿತಿಯನ್ ಯಾರು ಅಂತ ಗೊತ್ತಾಗಲ್ಲ ಇಲ್ಲಿ ಗ್ರೀಕರು ಆಕ್ರಮಣಕಾರಿಗಳಾಗಿ ಬಂದಿದ್ರೆ ಅವ್ರು ಇವತ್ತು ಆಗಿ ಉಳ್ಕೊಂಡಿದ್ದಾರೆ ಅಂತ ಹುಡುಕಿದ್ರೆ ಸಿಗಲ್ಲ ಅಂತ ಅವ್ರು ಎಷ್ಟು ಬೇಗನೆ ಈ ದೇಶದೊಳಗೆ ಏಕರಸವಾಗ್ಬಿಟ್ರು ಅಂದ್ರೆ ಇಲ್ಲಿನ ಸಂಸ್ಕೃತಿ ಅವರನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಯಾರು ಈ ಸಂಸ್ಕೃತಿಯೊಂದಿಗೆ ಜೀರ್ಣವಾಗಲಿಲ್ವೋ ಅವ್ರನ್ನ ಮಾತ್ರ ಇವತ್ತಿಗೂ ಆಗಿ ಇಟ್ಕೊಂಡು ನೋಡ್ತಿದ್ವಿ ಯಾಕೆಂದ್ರೆ ನಾವು ಶತಶತಮಾನಗಳು ಕಳೆದ ನಂತರವೂ ಕೂಡ ಅವ್ರು ಹಾಗೇ ಸೆಪರೇಟಾಗಿ ಬೆಳೀತಾ ಬರ್ತಾರೆ ಹೊರತು ಈ ದೇಶದೊಂದಿಗೆ ಒಂದಾಗಲಿಕ್ಕೆ ಸಾಧ್ಯ ಆಗಲ್ಲ ಇದು ಇದು ಎಲ್ಲರಿಂದಲೂ ಇಸ್ಲಾಮಿನ ಆಕ್ರಮಣದಿಂದ ಹಿಡಿದು ಇವತ್ತಿನ ಸೋನಿಯಾ ಗಾಂಧಿಯವರೆಗಿನ ಎಲ್ಲ ಪ್ರಾಬ್ಲಮ್ಮು ಹೀಗೆ ಸಂಸ್ಕೃತಿಯೊಂದಿಗೆ ಏಕರಸವಾಗದೆ ಹೋದ್ರೆ ನಮ್ಗೆ ಅವ್ರು ಯಾವತ್ತೂ ಭಾರತೀಯರು ಅಂತ ಅನಿಸೋದೇ ಇಲ್ಲ ಅಂತ ಈ ಸಂಸ್ಕೃತಿಯೊಂದಿಗೆ ಏಕರಸವಾಗಿರುವಂಥ ಪ್ರಯತ್ನ ಏಕರಸವಾಗುವಂಥ ಪ್ರಯತ್ನ ಅತ್ಯಂತ ಅಗತ್ಯ ಅಂತ ಈ ದೇಶಕ್ಕೆ ಇಸ್ಲಾಮಿನ ಆಕ್ರಮಣ ಆಯ್ತಲ್ಲ ಬಹುಶಃ ದ ಮೋಸ್ಟ್ ಬಾರ್ಬಾರಿಕ್ ಆಕ್ರಮಣ ಅದು ಎಷ್ಟು ಕೆಟ್ಟ ಆಕ್ರಮಣ ಅಂತಂದರೆ ಈ ದೇಶದ ಇತಿಹಾಸಕಾರರು ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಪದೇ ಪದೇ ಮಾಡ್ತಾರೆ ಯಾವ ಕಾರಣಕ್ಕೂ ಇಸ್ಲಾಮಿನ ಆಕ್ರಮಣ ಆಗಿತ್ತು ಅಂತ ನಾವು ತೋರಿಸಿ ಅಂದ್ರೆ ಇಸ್ಲಾಮ್ ಇಷ್ಟು ಬಾರ್ಬಾರಿಕ್ಕಾಗಿ ಈ ದೇಶದಲ್ಲಿ ಆಕ್ರಮಣ ಮಾಡಿತ್ತು ಅಂತ ತೋರಿಸಬಾರ್ದು ಅಂತ ಸೆಕ್ಯುಲರಿಸಮ್ನ ಅಡಿಪಾಯಕ್ಕೆ ಧಕ್ಕೆ ಬರುತ್ತೆ ಅಂತ ದುರ್ದೈವದ ಸಂಗತಿ ಇದು ಒಂದು ಸತ್ಯವನ್ನ ಇದು ಸತ್ಯ ಅಂತ ಹೇಳಬೇಕೆ ಹೊರತು ಈ ಸತ್ಯ ಗೊತ್ತಾದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಅದ್ರ ಮೇಲೆ ಒಂದು ಪರದೆಯನ್ನು ಮುಚ್ಚಿ ಅದರಲ್ಲೂ ಕಪ್ಪು ಪರದೆಯನ್ನು ಮುಚ್ಚಿ ಅದ್ರ ಹಿಂದೆ ಯಾವುದೇ ಸತ್ಯವೇ ಇರಲಿಲ್ಲ ಅಂತ ಹೇಳುವಂತ ಪ್ರಯತ್ನ ಇದೆಯಲ್ಲ ಇದು ದುರ್ದೈವಕಾರಿ ಮುಂದಿನ ಪೀಳಿಗೆಗೆ ಏನಾಗಿತ್ತು ಅಂತ ಗೊತ್ತಾದ್ರೆ ಮಾತ್ರ ಮತ್ತೊಮ್ಮೆ ಅದು ಮರುಕಳಿಸದಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತ ಸಾಮಾನ್ಯ ಪ್ರಜ್ಞೆ ನಮ್ಮ ಹಿರಿಯರ ಸಂದರ್ಭದಲ್ಲಿ ಇಲ್ಲದೆ ಇದಿದ್ದು ಬಹಳ ನೋವಿನ ಸಂಗತಿ ಅಂತ ಮಿತ್ರ ನಾನು ಒಂದೇ ಒಂದು ಮಾತು ನಿಮ್ ಜೊತೆ ಹಂಚಿಕೊಳ್ಳೋದೇನು ಅಂತಂದ್ರೆ ಆಕ್ರಮಣಕಾರಿಗಳಾಗಿ ಬಂದಂತ ಈ ಮುಸಲ್ಮಾನರಿಗೆ ಭಾರತೀಯ ಸಂಸ್ಕೃತಿ ಸಭ್ಯತೆಯನ್ನ ಅರಿಲಿಕ್ಕೆ ಸಾಧ್ಯವೇ ಆಗಲಿಲ್ಲ ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗಲೂ ಜಗತ್ನಲ್ಲಿ ದೇವರು ಅನ್ನೋದು ಯಾರಿಗಾದರೂ ಗೊತ್ತಿದೆ ಅಂತಂದ್ರೆ ಎಕ್ಸಾಜುರೇಷನ್ ಏನಲ್ಲ ನಾನು ಅದಕ್ಕೆ ರೀಸನ್ನು ಕೊಡ್ತೀನಿ ನಿಮಗೆ ದೇವರು ಅಂತ ಯಾರಿಗಾದರೂ ಗೊತ್ತಿದೆ ಅಂತಂದರೆ ಅದು ಸನಾತನ ಧರ್ಮಿಗಳಿಗೆ ಮಾತ್ರ ಇವತ್ತಿನ ಕಾಂಟೆಕ್ಸ್ಟಲ್ಲಿ ಹಿಂದೂಗಳಿಗೆ ಮಾತ್ರ ಅಂತ ಇನ್ಯಾರಿಗೂ ದೇವರು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಜಗತ್ತಿನಲ್ಲಿ ಎಲ್ಲರೂ ಏನು ಹೇಳ್ತಾರೆ ಗೊತ್ತೆ ಇಸ್ಲಾಮ್ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಮೋಸ್ಟ್ ಆಫ್ ದಿ ಸೆಮಿಟಿಕ್ ರಿಲಿಜನ್ಸ್ ಅವರೆಲ್ಲ ಹೇಗೆ ಹೇಳ್ತಾರೆ ಅಂತಂದರೆ ನಾವೆಲ್ಲ ಏಕ ದೇವತಾವಾದಿಗಳು ಒಬ್ಬರೇ ದೇವರನ್ನು ಪೂಜಿಸುವಂಥವರು ಆದರೆ ಹಿಂದೂಗಳು ಅನೇಕ ದೇವತೆಗಳನ್ನು ಪೂಜಿಸ್ತಾರೆ ಅಂತ ನಾನು ಹೇಳೋದು ಒಬ್ಬ ದೇವರು ಆಮ್ನಿ ಪೊಟೆಂಟ್ ಅಂತ ಅನಿಸಿದರೆ ಒಬ್ಬ ದೇವರು ಸರ್ವಶಕ್ತನಾದ್ರೆ ಆತ ಇನ್ನೊಂದು ರೂಪವನ್ನ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಅಂತ ಭಾವಿಸ್ತೀವಲ್ಲ ಇದಕ್ಕಿಂತಲೂ ದೊಡ್ಡ ಮೂರ್ಖತನ ಜಗತ್ನಲ್ ಮತ್ತೊಂದಿಲ್ಲ ಅಂತ ಸರ್ವಶಕ್ತನಾಗಿರುವ ದೇವರು ಸರ್ವಶಕ್ತನಾಗಿರುವಂತ ದೇವರು ಆತ ಯಾವುದೋ ಒಂದು ಮನುಷ್ಯನ ರೂಪದಲ್ಲಿ ಬಂದು ನಾನ್ ನಾಲ್ಕು ದಿನ ಹೀಗಿರ್ತೀನಿ ಅಂತ ಹೇಳಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀನ್ ಯಾಕೆ ಸರ್ವಶಕ್ತ ಅಂತ ಕರಿತೀರಿ ಅವನ್ನ ಸರ್ವಶಕ್ತನಾಗಿರುವಂಥ ದೇವರು ಒಂದು ಸರ್ಪದ ರೂಪದಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀನೇ ಹುಟ್ಟಿಸಿರುವಂಥ ನಿನ್ನದ್ದೇ ಸೃಷ್ಟಿಯ ಒಂದು ರೂಪವಾಗಿ ನಿನಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ನಿನ್ನ ಶಕ್ತಿ ಬಗ್ಗೆ ನನಗೆ ಡೌಟ್ ಇದೆ ಅಂತ ಬಟ್ ಹಿಂದೂಗಳಾದವ್ರಿಗೆ ಆ ಡೌಟ್ ಇಲ್ಲ ನಂಗೆ ಬಹಳ ಮಜಾ ಅನ್ಸುತ್ತೆ ನಾವು ದೇವರ ಕಲ್ಪನೆ ಎಷ್ಟು ಸುಂದರವಾಗಿ ಕೊಟ್ಟಿದ್ದೀವಿ ಅಂತಂದರೆ ನಾವೆಲ್ಲ ಇಷ್ಟು ಹೇಳ್ತೀವಲ್ಲ ಏಕದೇವತಾವಾದಿಗಳು ಅಂತ ಅವರೆಲ್ಲ ಹೇಳ್ಕೊಳ್ಬೇಕಾದ್ರೆ ನಂಗೆ ನಗು ಬರುತ್ತೆ ನಿಮಗಿಂತ ಸ್ಪಷ್ಟವಾದ ಏಕದೇವತಾವಾದಿಗಳು ನಾವು ಒಂದೇ ಮನೆಯಲ್ಲಿ ನೀವು ನಮ್ಮ ತ ನಮ್ಮ ಮನೆಗೆ ಬಂದು ನಮ್ಮ ತಂದೆನ ಕೇಳಿ ನಿಮ್ಮ ಇಷ್ಟ ದೈವ ಯಾರು ಅಂತ ನಮ್ಮ ತಂದೆ ರಾಘವೇಂದ್ರ ಸ್ವಾಮಿ ಅಂತಾರೆ ಹೆಂಗೆ ಅವ್ರಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ ಅವ್ರು ರಾಘವೇಂದ್ರ ಸ್ವಾಮಿ ಭಾಳ ಪ್ರೀತಿಯಿಂದ ಪೂಜೆ ಮಾಡ್ತಾರೆ ನೀವು ನಮ್ಮ ಅಮ್ಮನ ಕೇಳಿ ಆಕೆ ಹೇಳ್ತಾ ನಂಗೆ ರಾಮ ಭಾಳ ಇಷ್ಟ ಅಂತ ನೀವು ನನ್ನನ್ನು ಕೇಳಿದರೆ ನಂಗೆ ಶಿವ ಭಾಳ ಇಷ್ಟ ಒಂದೇ ಮನೆಯಲ್ಲಿ ಮೂರು ಬೇರೆ ಬೇರೆ ಇಷ್ಟ ದೈವಗಳನ್ನು ಹೊಂದಿದ್ದುಕೊಂಡು ನಾವು ಮೂವರೂ ಸಮಾನವಾಗಿ ಒಂದೇ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತೀವಿ ಅಂತಂದರೆ ನಮಗಿಂತ ದೇವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಯಾರೂ ಇಲ್ಲ ಅಂತ ಜಗತ್ತಿನಲ್ಲಿ ಇದು ಎಲ್ಲರ ಮನೆಯಲ್ಲೂ ರಾಮನವಮಿ ರಾಮನ ಕಾರ್ಯಕ್ರಮ ಆದರೂ ನೀವು ಬಂದಿರ್ತೀರಿ ಕೃಷ್ಣನ ಕಾರ್ಯಕ್ರಮ ಆದರೂ ಬಂದಿರ್ತೀನಿ ಕಿತ್ತಾಡ್ತೀರಿ ಏನು ರಾಮನ ಕಾರ್ಯಕ್ರಮಕ್ಕೆ ಹೋದವರು ಕೃಷ್ಣನ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಅಂತ ಬಿಕಾಸ್ ವಿನೋ ಯಾರು ರಾಮನೋ ಅವನೇ ಕೃಷ್ಣನು ಅಂತನೂ ತುಂಬಾ ಚೆನ್ನಾಗಿ ಗೊತ್ತಿದೆ ಹಿಂಗಾಗಿ ನಾನು ಯಾವಾಗ್ಲೂ ಹೇಳೋದು ಯಾವ ಏಕದೇವತಾವಾದದ ಬಗ್ಗೆ ಜಗತ್ನಲ್ಲಿ ಅವರೆಲ್ಲ ಮಂಡಿಸ್ತಾರೋ ಅವರಿಗೆ ಅನ್ಯ ದೇವರ ಮೇಲೆ ದ್ವೇಷ ಇದೆಯೇ ಹೊರತು ತಮ್ಮ ದೇವರನ್ನ ಅರ್ಥೈಸಿಕೊಳ್ಳೋದ್ರಲ್ಲಿ ಸೋತಿದ್ದಾರೆ ನಮ್ಗೆ ಹಂಗಲ್ಲ ನಮ್ಗೆ ಹೆಂಗಾಗಿದೆ ಅಂತಂದರೆ ಏಕಂಸತ್ ವಿಪ್ರಾಹ ಬಹುದಾ ವದಂತಿ ಎನ್ನುವಂಥ ಪಾಪ್ಯುಲರ್ ಥಾಟನ್ನು ನಾವು ಮುಂದಿಟ್ಕೊಂಡು ನೋಡೋದಾದರೆ ಒಂದೇ ಸತ್ಯ ಅದನ್ನು ಬಲ್ಲವರು ನೂರಾರು ಬಗೆಗಳಲ್ಲಿ ವಿವರಿಸ್ತಾರೆ ಎನ್ನುವಂಥ ಕಲ್ಪನೆಯನ್ನು ನಾವೇನು ಕಟ್ಟಿಕೊಡ್ತೀವಲ್ಲ ಅದು ಬಹುಶಃ ಜಗತ್ತಿನ ಅತ್ಯಂತ ಬೇಸಿಕ್ ಫೌಂಡೇಶನ್ನು ಬಹುಶಃ ವಾಪಸ್ ಜಗತ್ತಿನ ಎಲ್ಲರಿಗೂ ನಾವೀಗ ಕಲಿಸ್ಕೊಡ್ಬೇಕಾದಂಥ ಅಗತ್ಯ ಇದೆ ಅಂತ ಆದರೆ ದುರ್ದೈವಕಾರಿ ಯಾವತ್ತಿಂದ ಈ ಸೆಕ್ಯುಲರಿಸಮ್ ಅನ್ನೋ ಪದ ನಮ್ಮ ಸಂವಿಧಾನದಲ್ಲಿ ಸೇರಿಸಿ ಬಿಟ್ಟುಬಿಟ್ಟಿದ್ದೀವೋ ಅವತ್ತಿಂದ ನಮಗೇನಾಗಿದೆ ಅಂತ ಈ ವಿಚಾರ ಚರ್ಚನೆ ಮಾಡದೇ ಇರುವಷ್ಟು ಒಳ್ಳೇದು ಅಂತ ಎಲ್ಲಾದ್ರೂ ಎನ್ಕೌಂಟರ್ ಆದಾಗ ಎಲ್ಲಾದ್ರೂ ಈ ತರದ ಮಾತುಕತೆಗೆ ಸಿಕ್ಕಾಗ ನನ್ಗನ್ಸತ್ತೆ ನಾವು ಈ ಚರ್ಚೆಗಳಲ್ಲಿ ಕೂತ್ಕೋಬೇಕು ಆದರೆ ಈ ದೇಶಕ್ಕೆ ಆಕ್ರಮಣಕಾರಿಗಳಾಗಿ ಬಂದಂತ ಇಸ್ಲಾಂ ಇನ್ವೇಡರ್ಸ್ಗೆ ಮುಸ್ಲಿಂ ಆಕ್ರಮಣಕಾರಿಗಳಿಗೆ ಈ ದೇಶದ ಈ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ ಈ ತತ್ವ ಏನಿದೆಯಲ್ಲ ದೇವರಗಳನ್ನು ಪೂಜೆ ಮಾಡುವಾಗ ಆ ದೇವರಲ್ಲಿಟ್ಟಿರುವಂಥ ಭಾವನೆಗಳು ಆ ಭಾವನೆಯ ಮೂಲಕ ಮಾಡುವಂಥ ಭಿನ್ನ ಭಿನ್ನ ಕೆಲಸಗಳು ಪ್ರತಿಯೊಬ್ಬನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಭಾರತದಲ್ಲಿ ಈಗ ಇಲ್ಲಿ ರಾಮನ ಚಿತ್ರವನ್ನು ಪೂಜೆ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ ನಾವು ಇದನ್ನು ನೋಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಬರುವಾಗ ಈ ರಾಮನ ಚಿತ್ರ ಹರಿದು ಹೋಗಿತ್ತು ಅಂತ ಇಟ್ಕೊಳ್ಳಿ ಏನೊಂದು ಬ್ಲೇಡ್ ತಾಗಿ ಹರಿದೋಗಿದೆ ಇದನ್ನು ಹಾಕಿದವರಿಗೆ ಏನು ಎದೆ ಹೊಡ್ದೇನು ಸತ್ತೇನು ಹೋಗಲ್ಲ ಅವ್ರಿಗೆ ಅನ್ಸುತ್ತೆ ರಾಮನ ಫೋಟೋ ತಾನೇ ಹರಿದಿರೋದು ಇನ್ನೊಂದು ಫೋಟೋ ಹಾಕಿದ್ರೆ ಆಯಿತು ಅಂತ ನಮಗೆ ರಾಮ ಫೋಟೋದಲ್ಲಿದ್ದ ಆದರೆ ಹರಿದಾಗ ಆ ಫೋಟೋದಲ್ಲಿ ಇಲ್ಲ ಇನ್ನೊಂದು ಫೋಟೋಗೆ ಬರುತ್ತೆ ಅಂತ ನಾಳೆ ರಾಮ ಎಲ್ಲಿದ್ದಾನೆ ನೀವೆಲ್ಲ ಫೋಟೋನ ಕಿತ್ತು ಬಿಸಾಕಿದ್ರು ಇಲ್ಲಿರುವಂಥದ್ದು ಎಲ್ಲ ಫೋಟೋಗಳನ್ನು ಕಿತ್ತು ಬಿಸಾಕಿದ್ರು ನಾವಂತೀವಿ ರಾಮ ಕಣಕಣದಲ್ಲೂ ವ್ಯಾಪ್ತಗೊಂಡಿದ್ದಾನೆ ನಾವು ಎಲ್ಲಿ ಬೇಕಿದ್ರು ಅವನು ನೋಡ್ಬೋದು ಎನ್ನುವಂಥ ವಿಸ್ತಾರವಾದ ಕಲ್ಪನೆ ಇಟ್ಕೊಂಡಿದ್ದೀವಲ್ಲ ಇಸ್ಲಾಮ್ಗೆ ಇದು ಅರ್ಥವೇ ಆಗಲಿಲ್ಲ ಅವ್ರು ಏನನ್ಕೊಂಡ್ರು ಅಂತಂದ್ರೆ ಹಿಂದೂಗಳ ಅಷ್ಟು ಭಕ್ತಿ ಅಷ್ಟು ಶ್ರದ್ಧೆ ಅಷ್ಟು ಧರ್ಮ ಅಷ್ಟು ಸಂಸ್ಕೃತಿ ದೇವಸ್ಥಾನಗಳಲ್ಲಿರುವ ಮೂರ್ತಿಗಳಲ್ಲಿ ಅಡಗಿದೆ ಅಂತ ಭಾವಿಸಿದರು ಹೀಗಾಗಿ ಬಹುಶಃ ಕ್ರಿಸ್ತ ಶಕದ ಆರಂಭದಿಂದಲೂ ಬಹುಶಃ ಆರು ಏಳನೇ ಶತಮಾನದ ವೇಳೆಗೆನೆ ಅವರ ದಾಳಿಗಳು ಶುರುವಾದವು ಹತ್ತು ಹದಿನೇಳು ಬಾರಿ ದಾಳಿಗಳನ್ನು ಮಾಡಿದರು ದಾಳಿಗಳನ್ನು ಮಾಡಿದರೂ ಈ ದೇಶದ ಒಳಕ್ಕೂ ಕಾಲಿಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಕೋಟೆಯನ್ನು ಭಾರತ ಕಟ್ಟಿಕೊಂಡಿತ್ತು ಆದರೆ ಯಾವಾಗ ಈ ಹದಿನೇಳು ಬಾರಿಯ ನಂತರ ಹದಿನೆಂಟನೇ ಬಾರಿ ಒಳ ಬಂದ್ರಲ್ಲ ಆಗ ಅವರಿಗೆ ಮೊದಲನೇ ಫುಟ್ ಇಲ್ಲಿ ಸಿಕ್ತು ಇಲ್ಲಿನ ದೇವಸ್ಥಾನಗಳನ್ನ ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದ್ರು ಈ ದೇವಸ್ಥಾನಗಳನ್ನ ಇಲ್ಲಿರುವಂತ ಮೂರ್ತಿಗಳನ್ನ ಧ್ವಂಸ ಮಾಡಿದ್ರೆ ಭಾರತವನ್ನ ನಾಶ ಮಾಡೋದು ಸಾಧ್ಯವಾಗುತ್ತೆ ಅಂತ ನೀವು ಸಮಿಟಿಕ್ ರಿಲಿಜನ್ ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಈ ಭಾವನೆಗಳಿವೆ ಅವರಿಗೆ ಅವ್ರಿಗೆ ಎಷ್ಟು ಹೆದರಿಕೆ ಇದೆ ಅಂತಂದ್ರೆ ನಾನು ಸಹಜವಾಗೇ ಹೇಳೋದು ರಾಮ ಮಂದಿರದ ಪಕ್ಕದಲ್ಲಿ ಒಂದು ಮಸೀದಿ ಬಂದ್ರೆ ಒಂದು ಚರ್ಚ್ ಬಂದ್ರೆ ರಾಮ ಮಂದಿರದವ್ರಿಗೆ ಟೆನ್ಷನ್ ಏನೂ ಇಲ್ಲ ಮೂವತ್ ಕೋಟಿ ದೇವತೆಗಳಲ್ಲಿ ಇನ್ನೊಂದು ಮಸೀದಿ ಇನ್ನೊಂದು ಚರ್ಚು ಅಂತ ಆದ್ರೆ ಒಂದು ಮಸೀದಿಯ ಪಕ್ಕದಲ್ಲಿ ಒಂದು ಭವ್ಯವಾದ ರಾಮ ಮಂದಿರ ಬಂದ್ರೆ ಟೆನ್ಷನ್ ಶುರುವಾಗ್ಬಿಡುತ್ತೆ ಯಾಕೆ ಟೆನ್ಷನ್ ಶುರುವಾಗತ್ತೆ ಅಂತಂದ್ರೆ ಈ ದೇವರಿಗೆ ಮತ್ತೊಂದು ದೇವರನ್ನ ಜೊತೆಯಲ್ಲಿ ನಿಲ್ಲಿಸೋದಿದೆಯಲ್ಲ ಅದು ಇಸ್ಲಾಂನ ದೃಷ್ಟಿಯಿಂದ ಬಹಳ ಡೇಂಜರಸ್ ಕಾರ್ಯ ಕ್ರಿಶ್ಚ್ಯಾನಿಟಿನೂ ಹೀಗೆ ಸೆಮಿಟಿಕ್ ರಿಲಿಜನ್ಗಳೇ ಹೀಗೆ ಅವರು ಒಳಗಡೆ ಒಂದು ಹೆದರಿಕೆಯನ್ನು ತುಂಬಿ 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 ಆಲೋಚನಾ ರಾಹಿತ್ಯ ಆಲೋಚನೆ ಇಲ್ಲದ ಆಲೋಚನೆ ಮಾಡ್ಲಿಕ್ಕಾಗದ ಜನಾಂಗವನ್ನು ಸೃಷ್ಟಿ ಮಾಡ್ತಾ ಹೋಗ್ಬಿಡುದು ಅಂತ ಈ ಹೆದರಿಕೆ ಎನ್ನುವ ಭಾವನೆ ಇದೆಯಲ್ಲ ಹೆದರಿಕೆ ಹುಟ್ಟಿಸೋದು ಹೆಂಗೆ ಅಂತಂದ್ರೆ ದೇವರ ಹತ್ರ ಬರ್ತೀವಿ ನೀವು ಚರ್ಚಿಗೆ ಬರ್ತೀರಾ ಚರ್ಚಿಗೆ ಬಂದ ನಂತರ ನೀವು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀರಾ ನೀವು ಪ್ರಶ್ನೆಗಳನ್ನ ಕೇಳಿದ್ದು ಚರ್ಚಿನ ಸ್ಕ್ರಿಪ್ಚರ್ಸ್ ಅಲ್ಲಿ ಇಲ್ಲದೆ ಹೋದ್ರೆ ಚರ್ಚಿನ ಸ್ಕ್ರಿಪ್ಚರ್ಸ್ ಅಲ್ಲಿ ಇಲ್ಲದೆ ಇರುವಂತ ಪ್ರಶ್ನೆಗಳನ್ನ ನೀವು ಕೇಳಬಾರ್ದು ಕೇಳಿದರೆ ನೀವು ಭಗವಂತನಿಗೆ ದ್ರೋಹ ಮಾಡಿದಂತಾಗುತ್ತೆ ನೀವು ಸ್ವರ್ಗಕ್ಕೆ ಹೋಗಲ್ಲ ಅಂತ ಅಲ್ಲಿ ಸ್ವರ್ಗಕ್ಕೆ ಹೋಗೋದನ್ನು ಡಿಸೈಡ್ ಮಾಡೋದು ಯಾರು ಅಂತಂದ್ರೆ ಚರ್ಚ್ ನಲ್ಲಿರೋರು ಮತ್ತು ಮಸೀದಿಲಿರೋರು ಸ್ವರ್ಗಕ್ಕೆ ಹೋಗೋದನ್ನು ಡಿಸೈಡ್ ಮಾಡ್ತಾರೆ ಆದ್ರೆ ಭಾರತದಲ್ಲಿ ಸ್ವರ್ಗಕ್ಕೆ ಹೋಗೋದನ್ನ ಯಾವ ದೇವಸ್ಥಾನದ ಪೂಜಾರಿಯೂ ಡಿಸೈಡ್ ಮಾಡಲ್ಲ ನೀವು ಮಾಡುವ ಪೂಜೆಯ ಆಧಾರದ ಮೇಲೆ ಸ್ವರ್ಗಕ್ಕೆ ಹೋಗ್ತಿರೋ ಇಲ್ವೋ ಅಂತ ಕೇಳಿದ್ರೆ ಪೂಜಾರಿ ಹೇಳ್ತಾ ನನಗೆ ಗೊತ್ತಿಲ್ಲ ಸರ್ ಹೋದ್ರೆ ಹೋಗ್ಬೋದು ಬಿಟ್ಟರೆ ಬಿಡ್ಬೋದು ಆದರೆ ನಿಮ್ಮ ಮನಸ್ಸು ನಿಮ್ಮ ಅಂತರಂಗ ಇದು ನೀವು ಸ್ವರ್ಗಕ್ಕೆ ಹೋಗ್ತಿರೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಅಂತ ಹೇಳ್ತೀವಲ್ಲ ಇದು ನಮಗೂ ಮತ್ತು ಅವ್ರಿಗೆ ಬೇಸಿಕ್ ಭಿನ್ನತೆ ಈ ಬೇಸಿಕ್ ಭಿನ್ನ ಸಂಗತಿಗಳು ಅವ್ರಿಗೆ ಯಾವತ್ತೂ ಅರ್ಥವೇ ಆಗಲಿಲ್ಲ ಹೀಗಾಗಿ ಈ ಆಕ್ರಮಣಕಾರಿಗಳಾಗಿ ಯಾರು ಬಂದ್ರಲ್ಲ ಅವರು ಹೆದರಿಕೆ ಹೆದರಿಕೆಯನ್ನು ಹುಟ್ಟಿಸಿ ಉಳಿಸಿಕೊಳ್ಳಬೇಕು ಅಂತ ಈಗಲೂ ನೀವು ಯಾರನ್ನಾದ್ರೂ ಕೇಳಿ ಅವ್ರು ಯಾಕೆ ತಮ್ಮದೇ ಮತದಲ್ಲಿ ಬಲವಾಗಿ ನಿಂತಿರ್ತಾರೆ ಅಂತಂದ್ರೆ ಅವರಿಗೆ ಆಲೋಚನೆ ಮಾಡುವಂತ ಸಾಮರ್ಥ್ಯ ಕೊಟ್ಟಿರೋದಿಲ್ಲ ಒಂದು ಎರಡನೇದು ಆಲೋಚನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋದಿಲ್ಲ ಮೂರನೇದು ಇದನ್ನು ಬಿಟ್ಟು ಹೋದರೆ ಪರ್ಮನೆಂಟ್ ನರಕಕ್ಕೆ ಹೋಗ್ತೀವಿ ಅನ್ನುವಂಥ ಹೆದರಿಕೆಯನ್ನು ಹುಟ್ಟಿಸ್ಬಿಟ್ಟಿರ್ತಾರಲ್ಲ ಆ ಹೆದರಿಕೆಯಿಂದ ಆಚೆ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಇದು ಬಹಳ ಡೇಂಜರಸ್ ಅಂತ ಯಾವುದೇ ಒಂದು ರಿಲಿಜನ್ ಹಿಂಗಿದ್ರೆ ದೀರ್ಘಕಾಲ ಬರಲ್ಲ ದೀರ್ಘಕಾಲ ಅಂತಂದಾಗ ನೂರೈವತ್ತು ಇನ್ನೂರು ವರ್ಷಗಳ ಕಾಲ ನಾನು ಮಾತನಾಡ್ತಿಲ್ಲ ಇಪ್ಪತ್ತೈದು ಸಾವಿರ ವರ್ಷಗಳ ಕಾಲ ಒಂದು ಸನಾತನ ಧರ್ಮ ಯಾಕಿದೆ ಅಂತಂದರೆ ಇಲ್ಲಿ ನಮಗೆ ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಎರಡನೇದು ಆಲೋಚನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಮೂರನೇದು ನಮ್ಮ ವೇದಕಾಲೀನ ಸಂಸ್ಕೃತಿ ಏನು ಹೇಳುತ್ತೆ ಗೊತ್ತಾ ನಾನು ಹೇಳಿದ್ದೀನಿ ಅಂತ ನೀನು ಒಪ್ಪಿದ್ರೆ ನೀನು ಸುಳ್ಳು ಕೆಲಸ ಮಾಡ್ತಿದ್ಯಾ ತಪ್ಪು ಮಾಡ್ತಿದ್ಯಾ ಅಂತ ಅರ್ಥ ಬದಲಿಗೆ ನಾನೇನು ಹೇಳ್ತೀನೋ ಅದು ನಿನ್ನ ಅನುಭವಕ್ಕೆ ಬರುತ್ತಾ ಅನ್ನೋದಕ್ಕೆ ಪ್ರಯತ್ನ ಪಡು ಆಗ ಮಾತ್ರ ಒಪ್ಪಿಕೋ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮ ಧೈರ್ಯವಾಗಿ ಹೇಳಿದ್ರೆ ಅದು ನನ್ನ ಧರ್ಮ ಮಾತ್ರ ಹಿಂಗಾಗಿ ನಾವು ಉಳ್ಕೊಂಡಿದ್ದೀವಿ ನಾವು ಯಾವುದನ್ನೂ ಕೂಡ ಹೊರಗೆ ಹಚ್ಚದೆ ನೋಡದೆ ಇದು ಸರಿ ಇದು ತಪ್ಪು ಅಂತ ಹೇಳಲೇ ಇಲ್ಲ ಅಂತ ಎಲ್ಲವನ್ನೂ ಕೂಡ ಹೊರಗೆ ಹಚ್ಚಿ ನೋಡಿಕೊಂಡೇ ಮಾತನಾಡಿದ್ದು ನಾವು ಅಂತ ಹೊರಗೆ ಹಚ್ಚೋದು ಅಂದರೆ ಹೇಗೆ ಈಗ ಉದಾಹರಣೆಗೆ ನಾನು ಭಗವಂತನ ಅಥವಾ ಬ್ರಹ್ಮ ತತ್ವವನ್ನು ಆನಂದಿಸಿದೆ ಸಮಾಧಿ ಸ್ಥಾನಕ್ಕೆ ಹೋದೆ ಸಮಾಧಿಗೆ ಏರಿದೆ ನಾನು ಸಮಾಧಿಯಲ್ಲಿ ಆ ಭಾವವನ್ನು ಅನುಭವಿಸಿದೆ ಅಂತ ಯಾರೋ ಹೇಳಿದರೆ ನಾನು ನೀವು ಒಪ್ಕೊಳ್ಬೇಕು ಅಂತಿಲ್ಲ ಅದಕ್ಕೆ ನಾವು ಸುಂದರವಾದ ಯೋಗ ತತ್ವಗಳನ್ನು ಅಷ್ಟಾಂಗ ಯೋಗವನ್ನು ಜೋಡಿಸಿದ್ವಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ನೀನು ಈ ನಿಯಮಗಳನ್ನು ಪರ್ಫೆಕ್ಟಾಗಿ ಅನುಸರಿಸಿದರೆ ನಿನಗೂ ಕೂಡ ಸಮಾಧಿ ಸಿಗಬೇಕು ಅಂತ ಒಂದು ಸಿಲೆಬಸ್ನೇ ಮಾಡಿ ಕೈಯಲ್ಲಿ ಯಾರಾದರೂ ಇಟ್ಟಿದರೆ ಅದು ಭಾರತ ಮಾತ್ರ ಇನ್ನೆಲ್ಲೂ ಹಿಂಗೆ ಸಿಲೆಬಸ್ ಇಲ್ಲ ನೀವೆಲ್ಲೂ ಕೂಡ ಭಗವಂತನನ್ನು ನೋಡಲಿಕ್ಕೆ ಇರುವ ಮಾರ್ಗಗಳು ಯಾವುದು ಅಂತ ಯಾರೂ ಕೂಡ ಬರೆದಿಟ್ಟಿದ್ದನ್ನು ನೋಡಲಿಕ್ಕೆ ಸಿಗಲ್ಲ ಆದರೆ ಭಾರತದಲ್ಲಿ ಪ್ರತಿಯೊಂದಕ್ಕೂ ಒಂದು ಮೆಥಡಾಲಜಿ ಇದೆ ಒಂದೊಂದು ಮಾರ್ಗ ಇದೆ ಈ ದಾರಿಯಲ್ಲಿ ಹೋದ್ರೆ ನೀನು ಕಂಡುಕೊಳ್ಬೋದು ಅಂತ ಆಮೇಲೆ ಇಷ್ಟಾದ ನಂತರವೂ ಏನ್ ಹೇಳ್ತಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಿನ್ನ ಭಿನ್ನ ಮಾನಸಿಕ ಅವಸ್ಥೆಗಳಿರೋದ್ರಿಂದ ಯಾವ ಪರಬ್ರಹ್ಮ ತತ್ವವನ್ನು ನಾನು ಅನುಭವಿಸಿದ್ನೋ ಅದನ್ನ ನಾನು ಹೇಳಿದ್ರೆ ನಿನಗದ ಅರ್ಥ ಆಗಲ್ಲ ಯಾಕೆಂದ್ರೆ ನನ್ನ ಮಾನಸಿಕ ಅವಸ್ಥೆಗೆ ತಕ್ಕಂತೆ ನಾನು ಅನುಭವಿಸಿದ್ದೀನಿ ಅನ್ನುವಂಥ ಭಾವನೆ ಇದೆಯಲ್ಲ ಇದೇ ಸುಂದರವಾದ್ದು ಅಂತ ಎಲ್ಲರಿಗೂ ಒಂದೇ ದೇವರು ಅನ್ನೋ ಕಲ್ಪನೆಯು ನನಗೂ ಅನೇಕ ಬಾರಿ ವಿಚಿತ್ರ ಅನಿಸುತ್ತೆ ಎಲ್ರಿಗೂ ಒಂದೇ ಡ್ರೆಸ್ ಕೊಟ್ರೇ ಪದೇ 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 ನೋಡ್ಲಿಕ್ಕೆ ಮನಸ್ಸಾಗಲ್ಲ ನಮಗೆ ಯೂನಿಫಾರ್ಮ್ ಹಾಕೊಂಡ್ರೇ ಸಂಜೆ ಹೋಗಿ ತೆಗೆದು ಬಿಸಾಕಣ ಅಂತ ಅನಿಸ್ತಿರುತ್ತೆ ಹಂಗಿರುವಾಗ ನಮ್ಮ ನಮ್ಮ ಮಾನಸಿಕ ಅವಸ್ಥೆಗೆ ತಕ್ಕಂತೆ ನಮಗೆ ಇಷ್ಟ ಆಗೋ ಭಗವಂತನ ಜೊತೆ ಹೋಗ್ತೀವಲ್ಲ ಭಾರತ ಇಷ್ಟು ಫ್ರೀಡಮನ್ನು ಕೊಟ್ಟಿದ್ದರಿಂದಾಗಿ ಅದಕ್ಕೆ ಪೂರಕವಾದ ಸಾಹಿತ್ಯವನ್ನು ರಚಿಸಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಅದನ್ನು ಮಾಡಿದ್ದರ ಪ್ರಯತ್ನವಾಗಿ ಇಷ್ಟೂ ಸಾವಿರ ವರ್ಷಗಳಿಂದ ಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಯಾವ ಈ ಚಿಂತನೆಯ ಕಾರಣದಿಂದಾಗಿ ಭಾರತ ಬಲಾಢ್ಯವಾಗಿ ನಿಂತಿದೆಯೋ ಆ ಚಿಂತನೆಯನ್ನೇ ನಮ್ಮ ಮುಂದಿನ ಪೀಳಿಗೆಗೆ ಕೊಡದೇ ಮಾಯ ಮಾಡಿಬಿಟ್ಟಿದ್ದೀವಲ್ಲ ನಮ್ಮ ಇಡೀ ಟೆಕ್ಸ್ಟ್ ನಿಂದ ಯೋಚನೆ ಮಾಡಿ ಅಕಸ್ಮಾತ್ ಭಾರತ ಹೊಸದೊಂದು ಹೆಜ್ಜೆಯನ್ನು ಇಟ್ಟು ಯೋಗವನ್ನ ಜಗತ್ತಿಗೆ ತೆಗೆದುಕೊಂಡು ಹೋಗಿ ಇಂಟರ್ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡುವಂತ ಪ್ರೇರೇಪಣೆಯನ್ನ ಕೊಡದೆ ಹೋಗಿದ್ದಿದ್ರೆ ಇವತ್ತಿಗೂ ಕೂಡ ಯೋಗ ಕೇಸರೀಕರಣದ ಒಂದು ಭಾಗವಾಗಿರ್ತಿತ್ತು ಅದನ್ನು ಯಾರು ಮಾಡಬಾರದು ಅಂತ ಹೇಳಿರ್ತಿದ್ವಿ ನಾನು ಒಬ್ಬರು ಪೋಪ್ ಆದರು ಅನಂತ ರ್ಯಾಡ್ ಜಿಂಗರ್ ಅಂತ ಅವರ ಹೆಸರು ಮುಂದೆ ಪೋಪ್ ಆದರು ಅವರು ಅವರು ಕಾರ್ಡಿನಲ್ ಆಗಿದ್ದಾಗ ಒಂದು ಪತ್ರ ಬರೆದಿದ್ರು ಎಲ್ರಿಗೂ ಆ ಪತ್ರ ಏನಿತ್ತು ಅಂತಂದ್ರೆ ಯಾವ ಕ್ರಿಶ್ಚಿಯನ್ನನು ಯೋಗ ಮಾಡಬಾರದು ಯೋಗ ಮಾಡಿದರೆ ಸ್ಕಿಸೋಫ್ರೆನಿಕ್ ಆಗುವಂತ ಚಾನ್ಸಸ್ ಇದೆ ಹಿಂಗಾಗಿ ನೀವು ಯೋಗ ಮಾಡೋದು ತಪ್ಪು ಅಂತ ಹೇಳಿ ಅದಕ್ಕೆ ಆವತ್ತಿನ ಪೋಪ್ ಟು ಜಾನ್ ಪಾಲ್ ಏನಿದಾರೋ ಅವರು ಕೂಡ ಸಿಗ್ನೇಚರ್ ಮಾಡಿ ಎಲ್ಲರೂ ಇದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಯೋಗ ಮಾಡುವುದರಿಂದ ನೀವು ನಮ್ಮ ಪ್ರಭಾವದಿಂದ ಕಳೆದು ಹೋಗ್ತೀರಾ ಅನ್ನುವಂತ ಭಯ ರೂಲರ್ಸ್ಗಳಿಗೂ ಇದೆಯಲ್ಲ ಈ ಭಯ ಹಂಗ್ ಕಾಡ್ತಿತ್ತು ಆದರೆ ಇವತ್ತು ಹೆಂಗಾಗಿದೆ ಗೊತ್ತಾ ಜಗತ್ತಿನ ಇನ್ನೂರು ರಾಷ್ಟ್ರಗಳಲ್ಲಿ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟ್ ರಾಷ್ಟ್ರಗಳು ಇವತ್ತು ಜೂನ್ ಇಪ್ಪತ್ತೊಂದಕ್ಕೆ ಯೋಗ ಡೇ ಆಚರಣೆ ಮಾಡ್ಲಿಕ್ಕೋಸ್ಕರ ಇಡೀ ವರ್ಷ ಯೋಗವನ್ನು ಸಮರ್ಥವಾಗಿ ಮಾಡ್ತವೆ ನಾನು ಮ್ಯಾಂಚೆಸ್ಟರ್ಗೆ ಹೋಗಿದ್ದಾಗ ಕಳೆದ ಬಾರಿ ಈ ಈ ಇದರಲ್ಲಿ ಗೆ ಹೋಗಿದ್ದಾಗ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರ್ ನನಗೆ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿ ನೋಡಬೇಕು ಅಂತಿತ್ತು ಅದಕ್ಕೋಸ್ಕರ ಅವ್ರನ್ನ ಜೋಡಿಸಿ ಕೊಟ್ಟಿದ್ರು ನಾನು ಅವ್ರ ಜೊತೆ ಊಟ ಮಾಡ್ತಾ ಕೂತಿದ್ದಾಗ ಅವ್ರು ಸಹಜವಾಗಿ ಪ್ರಶ್ನೆ ಕೇಳಿದ್ರು ಮೊದಲೆಲ್ಲಾ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರ್ ಭಾರತೀಯರು ಸಿಕ್ಕಿದ್ರೆ ಏನ್ ಕೇಳ್ತಿದ್ರು ಗೊತ್ತಾ ನಿಮ್ ದೇಶದಲ್ಲಿ ಇವತ್ತಿಗೂ ಬೀದಿಯಲ್ಲಿ ಟಾಯ್ಲೆಟ್ಗೆ ಹೋಗ್ತಾರಲ್ವಾ ನಿಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಜನ ಸಾಂಸ್ಕೃತಿಕವಾಗಿ ಭಿನ್ನತೆ ಜಾತಿಯ ಭಿನ್ನತೆ ಭಿನ್ನತೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು ಭಾರಿ ದೊಡ್ಡ ಥರ ಆದ್ರೆ ನಾನು ಊಟ ಮಾಡ್ತಾ ಕೂತಿರುವಾಗ ಅವ್ರು ನಂಗೆ ಕೇಳಿದ ಏನ್ ಗೊತ್ತಾ ಚಕ್ರವರ್ತಿ ಡೂ ಯು ಪ್ರಾಕ್ಟೀಸ್ ಯೋಗ ಅಂತಂದ್ರು ನಂಗೆ ನಂಗೆ ಕಿವಿ ನೆಟ್ಟಗಾಗ್ಬಿಡುತ್ತೋ ಒಂದ್ಸಲ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರು ಯಾರು ಜೆ ಎನ್ ಯುನವರಿಗೆ ಆದರ್ಶವೋ ಅವ್ರು ನನ್ ಕೇಳ್ತಾರೆ ಡೂ ಯು ಪ್ರಾಕ್ಟಿಸ್ ಯೋಗ ಸರಿ ಐ ಅಂತ ವಿಚಾಲ ಆಸನಸ್ ಯು ರು ಸೆಕೆಂಡ್ ಕ್ವಶನ್ ನಾನು ಸೂರ್ಯ ನಮಸ್ಕಾರ ಹೇಳಿ ಇನ್ನೊಂದು ನಾಲ್ಕಾರು ಆಸನ ಹೇಳಿದ್ರೆ ನಾನು ಹೇಳದ ಇನ್ನೊಂದು ನಾಲ್ಕು ಆಸನವನ್ನು ಅದಕ್ಕೆ ಸೇರಿಸಿ ಅವ್ರು ಏನಂದ್ರು ಗೊತ್ತಾ ಈವನ್ ಐ ಡೂ ಪ್ರಾಕ್ಟೀಸ್ ಕಳೆದ ನಾಲ್ಕು ವರ್ಷದಿಂದ ನಾವು ಮನೆಯಲ್ಲೆಲ್ಲ ಮಾಡ್ತಿದ್ದೀವಿ ನಮ್ಮ ಹೆಲ್ತ್ ಬಹಳ ಇಂಪ್ರೂವ್ ಆಗಿದೆ ನಾವು ಪೀಸ್ಫುಲ್ ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ ಅಂತ ಪ್ರೊಫೆಸರ್ ಹೇಳಬೇಕಾದ್ರೆ ನನ್ಗೆನಸ್ತು ಶಬಾಷ್ ಹೇಗೆ ಭಾರತ ವಿಶ್ವವ್ಯಾಪಿ ಆಗೋದು ಅಂತಂದರೆ ಇದೇ ರೂಪದಲ್ಲಿ ಅಂತ ನಿಧಾನವಾಗಿ ಭಾರತದ ಚಿಂತನೆಗಳು ವಿಶ್ವವ್ಯಾಪಿ ಆಗ್ತಾ ಹೋಗುತ್ತಲ್ಲ ಆದರೆ ಅದು ನಾವು ಪ್ರಯತ್ನ ಪಟ್ಟಾಗಲ್ಲ ವಿದೇಶಿಗರು ಅದನ್ನು ಮಾಡಿದ ನಂತರ ನಾವು ವಾಪಸ್ ಮಾಡ್ಕೊಳ್ತೀವಲ್ಲ ಇದು ನಮ್ಮ ಮೂರ್ಖತನಕ್ಕೆ ಹಿಡಿದ ಕೈಗನ್ನಡಿ ಅಂತ ನಂಗೆ ಅನೇಕ ಬಾರಿ ಅನಿಸೋದು ಇದು ಒಂದಾದರೆ ಎರಡನೇ ಆಸ್ಪೆಕ್ಟ್ ನಾನು ಮಾತಾಡ್ತಿರೋದು ಈ ದೇಶಕ್ಕೆ ಆಕ್ರಮಣ ಮಾಡಿದ ಇವರೆಲ್ಲರೂ ಕೂಡ ಈ ದೇಶದ ಈ ಮೂಲಸತ್ವದ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅವರ ಆರಂಭದಲ್ಲಿ ಬಂದಿದ್ದು ಭಾರತದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತಾನೆ ಅನುಮಾನವೇ ಇಲ್ಲ ಈ ದೇಶದ ಸಂಪತ್ತು ಹೇಗಿತ್ತು ಅಂತಂದ್ರೆ ಇಡೀ ಜಗತ್ತಿನ ಕಣ್ಣು ಕೋರೈಸುವಂತಿತ್ತು ಯಾರು ಭಾರತದ ಒಡೆಯನೋ ಅವನು ಜಗತ್ತಿನ ಒಡೆಯನು ಅಂತ ಭಾರತದಲ್ಲೂ ಕೂಡ ಯಾರು ದಿಲ್ಲಿಯ ಒಡೆಯನೋ ಜಗತ್ತಿನ ಒಡೆಯನು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಮಾತಿತ್ತು ದಿಲ್ಲಿಶ್ವರೋವಾ ಜಗದೀಶ್ವರೋವಾ ಅಂತ ಯಾರು ದಿಲ್ಲಿಶ್ವರನೋ ಅವನು ಜಗದೀಶ್ವರನು ಅಂತಾನೆ ಹೇಳ್ತಿದ್ರು ದಿಲ್ಲಿಯ ಒಡೆತನ ಪಡಲಿಕ್ಕೋಸ್ಕರ ಎಲ್ಲರೂ ಆಕ್ರಮಣಕಾರಿಗಳಾಗಿ ಭಾರತಕ್ಕೆ ಬಂದಿದ್ದಾರೆ ಇಸ್ಲಾಮಿನ ಆಕ್ರಮಣ ತುಂಬಾ ವರ್ಷಗಳ ಪ್ರಯತ್ನದ ನಂತರ ಒಂದು ಹಂತಕ್ಕೆ ಇಸ್ಲಾಮಿನ ಆಕ್ರಮಣ ಸೆಟ್ಲ್ ಆಗಿ ನಿಂತಾಗ ಈ ದೇಶದಲ್ಲಿ ಆಕ್ರಮಣ ಮಾಡಿದ ಮುಸಲ್ಮಾನರು ಹೇಗೆ ಈ ದೇಶದ ಮೇಲೆ ಈ ದೇಶವನ್ನ ಪ್ಲಂಡರ್ ಮಾಡಿದ್ರು ಅಂತ ಈ ದೇಶದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳು ಕಂಡು ಆ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ ದೇವರ ಮೂರ್ತಿಗಳನ್ನು ಧ್ವಂಸ ಮಾಡಿದ್ದಾರೆ ಅವರನ್ನ ಬುತ್ ಶಿಕನ್ ಅಂತ ಕರಿತಿದ್ರು ಮೂರ್ತಿಗಳನ್ನ ನಾಶ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಾಶ ಮಾಡಿದ ಈ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿ ನಾನು ಹುಚ್ಚು ಅಂತ ಕರೆಯೋದು ಇದನ್ನ ನಾನು ಹೇಳಿದ್ದು ನಾವು ಒಂದೇ ದೇವರ ಕೋಣೆಯಲ್ಲಿ ನೂರು ದೇವರ ಚಿತ್ರಗಳಿದ್ರೂ ಕೂಡ ನಮಗೇನೂ ಪ್ರಾಬ್ಲಮ್ ಇಲ್ಲ ಎಲ್ಲರನ್ನೂ ಒಂದೇ ಅಂತ ಭಾವಿಸಬಲ್ಲೆವು ಆದ್ರೆ ಅವರಿಗೆ ಒಂದು ದೇವರ ಪಕ್ಕದಲ್ಲಿ ಇನ್ನೊಂದು ದೇವರನ್ನು ನೋಡಿದ ತಕ್ಷಣ ಆಕ್ರೋಶ ಹುಟ್ಟುತ್ತಲ್ಲ ಇದು ದುರ್ದೈವಕಾರಿ ಸಂಗತಿ ಆಕ್ರೋಶ ಎಲ್ಲಿವರೆಗೂ ಈ ದೇಶದ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ನಾಡಿನ ಏನು ಮಸೀದಿ ಆ ಜನ ನಡ್ಕೊಂಡು ಹೋಗೋ ಜಾಗದಲ್ಲಿ ಆ ಕಲ್ಲುಗಳನ್ನು ಹಾಕೋದು ಇದು ನಾನು ಹೇಳ್ತಿಲ್ಲ ಎಲ್ಲ ಹಿಸ್ಟಾರಿಯನ್ಸ್ ನಿಮ್ಮ ಮುಂದೆ ಇಡ್ತಿದ್ದೀನಿ ಅದರಲ್ಲೂ ಮುಸ್ಲಿಂ ಇವುಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾ ಹೇಳ್ತಾರೆ ಇವೆಲ್ಲವೂ ಫ್ಯಾಕ್ಟ್ಸ್ ಆಗಿತ್ತು ಈ ದೇಶದ ಮೇಲೆ ಮೊಹಮ್ಮದ್ ಘೋರಿ ಮತ್ತು ಮೊಹಮ್ಮದ್ ಘಜನಿ ಮತ್ತು ಮೊಹಮ್ಮದ್ ಘೋರಿಯರ ದಾಳಿಗಳು ನಮ್ಗೆ ಯಾವುದು ಹೊಸದಲ್ಲ ನಾವು ಪದೇ ಪದೇ ಕೇಳಿದ್ದೀವಿ ಹದಿನೇಳು ಬಾರಿಯ ದಂಡಯಾತ್ರೆ ಅವರು ಪದೇ ಪದೇ ಭಾರತಕ್ಕೆ ದಾಳಿ ಮಾಡಿದ್ರು ಅಂತ ದಾಳಿ ಮಾಡಿದವರು ಮಾಡ್ತಿದ್ದ ಕೆಲಸ ಏನು ಗೊತ್ತೇನು ಈ ದೇಶದ ಮೇಲೆ ಆಕ್ರಮಣ ಮಾಡೋದು ಆಕ್ರಮಣ ಮಾಡಿದ ನಂತರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲೂಟಿ ಮಾಡೋದು ಲೂಟಿ ಮಾಡಿದ ನಂತರ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿ ಮೂರ್ತಿಗಳನ್ನು ನಾಶಗೈಯೋದು ಅದಾದ ಮೇಲೆ ಈ ದೇಶದ ಜನರ ಕತ್ತು ಕಡಿದು ಫ್ಯಾಕ್ಟ್ ನಾನು ಕೆಲವೊಂದು ಗಂಭೀರವಾದ ಸಂಗತಿಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇವತ್ತು ಯಾಕೆಂದರೆ ಭವ್ಯ ಭಾರತದ ಹಿಂದೆ ಎಷ್ಟು ರಕ್ತ ಹರಿದಿದೆ ಅಂತ ಗೊತ್ತಾದಾಗ ಮಾತ್ರ ಸಾಧ್ಯ ಆಗುತ್ತೆ ನಮ್ಮ ಪೀಳಿಗೆ ಹೆಂಗಾಗೋಗಿದೆ ಅಂತಂದರೆ ಇತಿಹಾಸದ ಈ ಪುಟಗಳನ್ನೆಲ್ಲ ಮುಚ್ಚಿಟ್ಟು ಮಚ್ಚಿಟ್ಟು ನಾವು ಚಂಚನಾಗಿರೋದನ್ನು ಮಾತ್ರ ನೋಡ್ಕೊಂಡು ಖುಷಿ ಪಟ್ಬಿಟ್ಟಿದ್ದೀವಿ ಆದರೆ ನನ್ನ ದೇಶದ ನನ್ನ ಪೂರ್ವಜರು ಹೇಗೆ ಕಾದಾಟ ಮಾಡಿಯೂ ಕೂಡ ತಮ್ಮ ಪ್ರಾಣವನ್ನು ಕೊಟ್ಟಾದರೂ ಕೂಡ ಈ ಸಂಸ್ಕೃತಿಯನ್ನು ಕಳ್ಕೊಳ್ಬಾರ್ದು ಅಂತ ಪ್ರಯತ್ನ ಪಟ್ಟಿದ್ರು ಅಂತ ಒಮ್ಮೆ ಗಮನ ಹರಿಸಬೇಕು ಅಷ್ಟೇ ನೀವು ತೈಮೂರ್ನ ಕತೆ ಕೇಳಿರಬೇಕು ಈ ತೈಮೂರ್ ಭಾರತಕ್ಕೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದಾಗ ಅವನು ಕಾಶ್ಮೀರದಲ್ಲಿ ಆಕ್ರಮಣ ಶುರು ಮಾಡ್ತಾನೆ ಕಾಶ್ಮೀರದ ಕಡೆಯಿಂದ ಒಳಗೆ ಬರ್ತಾನೆ ಆಕ್ರಮಣದ ಆರಂಭದಲ್ಲಿ ಸೋತ ಜನ ಶರಣಾಗತರಾಗ್ತಾರಲ್ಲ ಶರಣಾಗತರಾದವರನ್ನ ಅವನು ಬಿಡ್ತೀನಿ ಎಂದವನು ಅವರನ್ನು ಅಷ್ಟೇ ಆ ನಂತರದ ಅಷ್ಟೇ ರಜಪೂತರಂತೂ ಒಂದು ಒಂದೇ ದಿನ ಒಂದು ಲಕ್ಷ ಜನ ಅವರು ಪೂರ್ತಿ ಶರಣಾಗತರಾದಾಗ ಇವನು ಮಾತು ಕೊಡ್ತಾನೆ ಅವ್ರಿಗೆ ಬಿಡ್ತೀನಿ ನಾನು ಅಂತ ಆದರೆ ಆ ನಂತರ ಏನು ಹೇಳ್ತಾನೆ ಗೊತ್ತಾ ನಮ್ಮ ಇಸ್ಲಾಂನ ಪ್ರಕಾರ ಯಾರೂ ಅಲ್ಲಾನ ಮಾರ್ಗದಲ್ಲಿಲ್ವೋ ಅವರನ್ನು ನಾವು ಬಿಡಬೇಕು ಅಂತಿಲ್ಲ ಹೀಗಾಗಿ ನನ್ನ ಮಾತನ್ನು ವಾಪಸ್ ತೆಗೆದುಕೊಳ್ಬೋದು ಅಂತ ಹೇಳಿ ಒನ್ ಡೇ ಒಂದು ಲಕ್ಷ ಜನರ ಹತ್ಯೆ ಮಾಡ್ತಾನೆ ಒಂದು ಲಕ್ಷ ಒನ್ ಅ ಸಿಂಗಲ್ ಡೇ ಅಲ್ಲಿಂದ ಆತ ಹರಿಯಾಣದ ಮೂಲಕ ಬರ್ತಾನೆ ಅವನಿಗೆ ತುಗುಲಕ್ಕನ ಮೇಲೆ ದಾಳಿ ಮಾಡಬೇಕು ಅಂತಿರುತ್ತೆ ಹರಿಯಾಣದ ಮೇಲೆ ಬರಬೇಕಾದಾಗ ಅಲ್ಲಿಗೆ ಅವನು ಒಂದು ಲಕ್ಷ ಜನರನ್ನ ಸ್ಲೇವ್ಸ್ ಆಗಿ ತಗೊಂಡ್ಬಂದಿರ್ತಾನೆ ಈ ದಾರಿಯುದ್ದಕ್ಕೂ ಕೊಂದಿದ್ದಲ್ಲದೆ ಕೈಲಾಗದವರನ್ನ ಕೊಲ್ಲೋದಲ್ಲದೆ ಸ್ಲೇವ್ಸ್ ಆಗಿ ಒಂದು ಲಕ್ಷ ಜನರನ್ನು ಕರ್ಕೊಂಡು ಬಂದು ಅವನು ಆ ದಾರಿ ಮೂಲಕ ಹೋಗ್ಬೇಕಾದಾಗ ಜೊತೆಯಲ್ಲಿದ್ದವ್ರು ಹೇಳ್ತಾರೆ ಹೀಗೆ ಕರ್ಕೊಂಡು ಬಂದಿರೋರೆ ನಮ್ಗೆ ಆಗ್ತಿದ್ದಾರೆ ಇವರಿಗೆ ಊಟ ತಿಂಡಿ ವ್ಯವಸ್ಥೆ ಇವ್ರನ್ನ ಕರ್ಕೊಂಡು ಹೋಗೋದು ಇವ್ರನ್ನ ನದಿ ದಾಟಿಸೋದು ಎಲ್ಲ ತುಂಬ ಕಷ್ಟ ಆಗ್ತಿದೆ ಏನು ಮಾಡಬೇಕು ಅಂತ ಕೇಳಿದಾಗ ತೈಮೂರ್ ಏನು ಹೇಳ್ತಾನಂತೆ ಗೊತ್ತಾ ಈ ಈ ಕ್ರ್ಯೂಯಲ್ಟಿ ಎಲ್ಲೂ ನೀವು ನೋಡಿರಲಿಕ್ಕಿಲ್ಲ ತೈಮೂರ್ ಹೇಳ್ತಾನಂತೆ ಯಾರ್ಯಾರಿಗೆ ನಾನು ಸ್ಲೇವ್ಸ್ ವಹಿಸಿದ್ದೀನೋ ಆಯಾ ಸೈನಿಕರೇ ಅವ್ರನ್ನ ಸ್ಲೈನ್ ಮಾಡ್ಬೇಕು ಅವ್ರು ಕತ್ತು ಕಡಿಬೇಕು ಅಂತ ಹಾಗೆ ಕತ್ತು ಕಡಿದೆ ಉಳಿದವರನ್ನ ನಾನು ಶಿಕ್ಷಿಸ್ತೀನಿ ಆಮೇಲೆ ಅಂತಂದಾಗ ಒಂದು ಲಕ್ಷ ಜನರ ಹತ್ಯೆ ನಮ್ಮ ಇತಿಹಾಸದ ಪುಟದಲ್ಲಿ ಎಲ್ಲೂ ಹಾಕ್ಲಿಲ್ಲ ಇದನ್ನ ಹಾಕ್ಬಿಟ್ಟ ನಮ್ಗೆ ತುಂಬಾ ಸಂತ ಆಗುತ್ತೆ ಅಂತ ಆದರೆ ನನ್ನ ಪೂರ್ವಜರು ಇಷ್ಟು ಕಷ್ಟಪಟ್ಟಿದ್ರು ಅಂತ ಗೊತ್ತೇ ಆಗದೆ ಹೋದ್ರೆ ನಾವು ಎಲ್ಲಿಗೆ ಹೋಗೋದು ಫೈನಲಿ ಸೊ ಆ ಒಂದು ಲಕ್ಷ ಜನರ ಹತ್ಯೆ ಮಾಡಿದ್ರಲ್ಲ ಅದಾದ ನಂತರ ಅವನು ಮತ್ತೆ ಬರ್ತಾನೆ ಮತ್ತ ಮುಂದೆ ಬಂದು ಮೀರತ್ನಲ್ಲಿ ಒಂದು ಹಿಂದೂ ಹೆಣ್ಣು ಮಗಳ ಅತ್ಯಾಚಾರವನ್ನು ಒಬ್ಬ ಅವನ ಸೈನಿಕ ಮಾಡಿದ ಎನ್ನುವ ಕಾರಣಕ್ಕೆ ಊರಿನ ಜನ ಆ ಸೈನಿಕನ್ನ ಸಾಯಿಸ್ಬಿಡ್ತಾರೆ ಅದಕ್ಕೆ ಪ್ರತಿಯಾಗಿ ಅವನು ಮಾಡೋದು ಏನ್ ಗೊತ್ತಾ ಮೂರು ಲಕ್ಷ ಜನರ ಹತ್ಯೆ ಮಾಡ್ತಾನೆ ಲಕ್ಷಾಂತರ ಜನರ ಹತ್ಯೆಯ ರೂವಾರಿಯಾಗಿದ್ದಂಥ ತೈಮೂರ್ ಈ ದೇಶದಲ್ಲಿ ಒಂದು ರುದ್ರ ನಡ್ತಾನ ಅವನದ್ದು ಸಿಕ್ಕಾಪಟ್ಟೆ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಹೆಂಗಸರು ಮತ್ತು ಮಕ್ಕಳನ್ನು ಅವರು ಸೈನಿಕರಿಗೆ ಹಂಚ್ತಾರೆ ತನ್ನ ದೇಶಕ್ಕೆ ಹೋಗಬೇಕಾದ್ರೆ ಹೋಗ್ತಾರೆ ಸ್ಲೇವ್ಸ್ ಆಗಿ ಇವತ್ತು ಕೂಡ ಅನೇಕ ದೇಶಗಳಲ್ಲಿ ನಮ್ಗೆ ಏನೇನು ಕಂಡು ಬರುತ್ತೋ ಭಾರತದ ನಸಲ್ ಭಾರತದ ಡಿ ಎನ್ ಎ ಕಂಡು ಬರುತ್ತೋ ಅದರಲ್ಲಿ ಬಹುತೇಕ ಹಿಂಗೋದವರು ಇದ್ದಾರೆ ಅವರು ನಿಂಗೆ ಕರ್ಕೊಂಡು ಹೋಗ್ತಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಲಕ್ಷಗಟ್ಟಲೆ ದುಡ್ಡನ್ನ ರೂಪಾಯಿಗಳನ್ನು ಅವತ್ತಿನ ಕರೆನ್ಸಿಯನ್ನು ವರಹಗಳನ್ನು ಚಿನ್ನದ ವರಹಗಳನ್ನು ದೋಚಿಕೊಂಡು ಹೋಗ್ತಾರೆ ನಂಗೆ ಅವಾಗಲೆಲ್ಲ ಬೇಜಾರಲ್ಲ ಇತಿಹಾಸದ ಭಾಗ ಏನು ಮಾಡಲಿಕ್ಕಾಗಲ್ಲ ಆದರೆ ಏನು ಗೊತ್ತಾ ಈ ಫಿಲ್ಮ್ ಆ್ಯಕ್ಟರ್ ಸೈಫ್ ಅಲಿಖಾನ್ ತನ್ನ ಮಗನಿಗೆ ಅದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ತೈಮೂರ್ ಅನ್ನೋದಕ್ಕೊಂದು ಅರ್ಥ ಅವರು ಆದರೆ ತೈಮೂರ್ ಅಂದ ತಕ್ಷಣ ನನ್ನ ಕಣ್ಣೆ ಲಕ್ಷಾಂತರ ಜನರ ಹತ್ಯೆ ಮಾಡಿದ ತೈಮೂರ್ ಕಣ್ಣಿಗೆ ಕಾಣ್ಕೊಳ್ತಾ ಕಾಣಿಸ್ಕೊಳ್ತಾನಲ್ಲ ನೀವು ಬೇಕಂತ ಇಟ್ಟಿದ್ದಲ್ವಾ ಇಸ್ ಇಟ್ ನಾಟ್ ಸೊ ನೀವು ಘೋರಿ ಮತ್ತು ಘಜನಿ ಅನ್ನುವಂತ ಹೆಸರುಗಳನ್ನ ತಮ್ಮ ಮಿಸೈಲ್ಗಳಿಗೆ ಪಾಕಿಸ್ತಾನ ಇಟ್ಟಾಗ ಪಾಕಿಸ್ತಾನ ಯೋಚನೆ ಮಾಡೋದೇ ಅದು ಹೇಗೆ ಘೋರಿ ಮತ್ತು ಘಜನಿಯರು ದಾಳಿ ಮಾಡಿ ಉದ್ವಸ್ತಗೊಳಿಸಿದರು ಭಾರತವನ್ನ ಹಾಗೆ ಈ ಯಾಕೆ ಶಿವಾಜಿ ಈ ದೇಶದಲ್ಲಿ ಒಂದು 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 ಅಲೆಯಾಗಿ ಕಾಣಿಸಿಕೊಳ್ತಾನೆ ಅಂತಂದ್ರೆ ಈ ಕಾರಣಕ್ಕೆ ಇವರೆಲ್ಲರ ಈ ಆಕ್ರಮಣದ ಪರ್ವ ಶುರುವಾದಾಗ ಹೆಂಗಾಗೋಯ್ತು ಗೊತ್ತೇನು ಭಾರತದಲ್ಲಿ ಇವತ್ತು ನಾವು ಭಾರತದಲ್ಲಿ ಏನೇನು ಕಾಣ್ತೀವಲ್ಲ ಈ ಕೆಡುಕುಗಳು ಈ ಈ ಅತ್ಯಂತ ಭಾರತವನ್ನು ನಾಶ ಮಾಡುವಂತ ತುಂಡರಿಸಬಲ್ಲಂತ ಈ ಪ್ರಾಬ್ಲಮ್ಸ್ ಎಲ್ಲ ಇವೆಲ್ಲ ಇದೆಲ್ಲವೂ ಈ ಕಾಲಘಟ್ಟದಲ್ಲೇ ಶುರುವಾಗಿದ್ದು ಆಕ್ರಮಣಕಾರಿಗಳನ್ನು ಈ ರೀತಿಯಲ್ಲಿ ನೋಡಿದವರೇ ಅಲ್ಲ ನಾವು ನನ್ನ ದೇಶ ಅತ್ಯಂತ ಶ್ರೇಷ್ಠ ಗಣರಾಜ್ಯಗಳ ಕಲ್ಪನೆಯುಳ್ಳಾಗಿತ್ತು ಜಗತ್ತಿನ ಮೊತ್ತ ಮೊದಲ ಗಣರಾಜ್ಯದ ಕಲ್ಪನೆ ಎಲ್ಲಾದರೂ ಇತ್ತು ಅಂತಂದ್ರೆ ಗ್ರೀಕ್ನಲ್ಲ ಭಾರತದಲ್ಲಿದ್ದಿದ್ದು ಡಾಕ್ಯುಮೆಂಟಲ್ ಎವಿಡೆನ್ಸಸ್ ಆಧಾರದ ಮೇಲೆ ಹೇಳ್ತೀನಿ ನಾನು ಭಾರತದಲ್ಲಿ ಈ ಟ್ರೈಬಲ್ ಸಿಸ್ಟಮ್ ಏನಿತ್ತಲ್ಲ ಈ ಟ್ರೈಬಲ್ ಸಿಸ್ಟಮ್ ಅವರು ಕೂಡ ತಮ್ಮ ಹಿರಿಯರನ್ನು ಅವರು ಗೌರವಿಸಿಕೊಂಡು ತಮ್ಮದೇ ಒಂದು ಆರ್ಮಿಯನ್ನು ಸ್ಥಾಪಿಸಿಕೊಂಡು ಒಂದು ಡೆಮೋಕ್ರೆಟಿಕ್ ಅಸೆಂಬ್ಲಿ ಸಿಸ್ಟಮನ್ನು ಮಾಡಿಕೊಂಡು ಅದರ ಮೂಲಕ ತಮ್ಮ ಟೋಟಲ್ ಟ್ರೈಬನ್ನ ಲೀಡ್ ಮಾಡುವಂಥ ಒಂದು ಕಲ್ಪನೆ ಇತ್ತಲ್ಲ ಅತ್ಯಂತ ಪ್ರಾಚೀನ ಕಲ್ಪನೆ ನಮ್ಮದು ಈ ಪ್ರಾಚೀನ ಕಲ್ಪನೆಯನ್ನ ಧ್ವಂಸಗೊಳಿಸಿ ಕಾಲಕ್ರಮದಲ್ಲಿ ಬೆಳೀತಾ ಬೆಳೀತಾ ನಾವು ಯಾಕೆ ಇಷ್ಟೊಂದು ದೊಡ್ಡ ರಾಜ್ಯಗಳ ಸಂಕುಲವಾಗಿದ್ವಿ ಅಂತಂದ್ರೆ ಪ್ರತಿಯೊಂದು ಟ್ರೈಬು ತನ್ನದೇ ಆದ ರೀತಿಯಲ್ಲಿ ಬೆಳೆಸ್ಕೊಂಡಿತ್ತು ಆದ್ರೆ ನಂಗೆ ಬಹಳ ವಿಚಿತ್ರ ಅಂತಂದ್ರೆ ಪ್ರತಿಯೊಂದು ಟ್ರೈಬು ಕೂಡ ತನ್ನದೇ ಆದ ಡಿಫ್ರೆಂಟ್ ಕಲ್ಪನೆಗಳನ್ನ ಇಟ್ಕೊಂಡಿದ್ದಾಗಲೂ ಕೂಡ ಧರ್ಮ ಅನ್ನೋದು ಒಂದೇ ಆಗಿತ್ತು ಅಂತ ನಾನು ಅದನ್ನೇ ಹೇಳಲಿಕ್ಕೆ ಹೊರಟಿದ್ದು ನೀವು ಯುದ್ಧ ಮಾಡಿದಾಗ ಈ ದೇಶದಲ್ಲಿ ಹೇಗಿತ್ತು ಗೊತ್ತೇನು ಸೂರ್ಯೋದಯ ಆದ ನಂತರವೇ ಯುದ್ಧ ಆಗಬೇಕಿತ್ತು ಸೂರ್ಯಾಸ್ತದ ಮುಂಚೆ ಮುಗಿಬೇಕಿತ್ತು ನಾವು ಮಹಾಭಾರತದಲ್ಲಿ ನೋಡ್ತೀವಲ್ಲ ಸೂರ್ಯಾಸ್ತದ ಮುಂಚೆ ನಾನಿವತ್ನೇನ ನಾಶ ಮಾಡಲಿಲ್ಲ ಅಂತಂದರೆ ನೋಡ್ಕೋ ನಾನು ಪ್ರಾಣತ್ಯಾಗ ಮಾಡ್ತೀನಿ ಅಂತ ಅರ್ಜುನ ಶಪಥ ಮಾಡಿದ ನಂತರ ಆರ್ಟಿಫಿಷಿಯಲಿ ಸೂರ್ಯಾಸ್ತ ಮಾಡಿಸ್ಬೇಕಾದ ಪರಿಸ್ಥಿತಿ ಬಂದಿತ್ತಲ್ಲ ಯಾಕಂದರೆ ಸೂರ್ಯಾಸ್ತ ಆದ ತಕ್ಷಣ ಯುದ್ಧ ಮುಗೀತು ಅಂತ ಎಲ್ಲರೂ ಸೈಲೆಂಟ್ ಆಗ್ತಾರೆ ಅಂತ ಆ ನಂತರ ಆ ಸೂರ್ಯಾಸ್ತ ಅಲ್ಲ ಅದು ಅಂತ ಗೊತ್ತಾದ ನಂತರ ಮತ್ತೆ ಯುದ್ಧ ಮುಂದುವರಿಯಿತಂದ್ರೆ ಸೂರ್ಯಾಸ್ತಕ್ಕೆ ಬೆಲೆ ಇತ್ತು ನಮ್ಮದ್ರಲ್ಲಿ ನಮ್ದ್ರಲ್ಲಿ ಯುದ್ಧ ಹೆಂಗಿತ್ತು ಗೊತ್ತೇನು ನೀವು ಕುರುಕ್ಷೇತ್ರದಲ್ಲಿ ಯುದ್ಧ ಆಯಿತು ಅಂತ ಅಂದಾಗ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋರು ಅವರು ಯಾವುದೋ ಒಂದು ಖಾಲಿ ಭೂಮಿ ಹುಡ್ಕೊಂಡು ಹೋಗ್ಬೇಕಾಗಿರ್ಲಿಲ್ಲ ಎಲ್ಲಂದ್ರಲ್ಲಿ ಯುದ್ಧ ಮಾಡ್ಬೋದಿತ್ತು ಆದ್ರೆ ಭಾರತದ ಧರ್ಮ ಯುದ್ಧ ನೀತಿ ಏನ್ ಹೇಳ್ತಿತ್ತು ಅಂತಂದ್ರೆ ಸಾಮಾನ್ಯ ಜನತೆಗೆ ತೊಂದರೆ ಆಗದಂತೆ ಯುದ್ಧ ಮಾಡಬೇಕು ನೀವೆಲ್ಲರೂ ಬೇರೆ ಜಾಗದಲ್ಲಿ ಹೋಗಿ ಯುದ್ಧ ಮಾಡಿ ಸಾಮಾನ್ಯ ಜನತೆ ತಂಪಾಡಿಗೆ ತಾವಿರಲಿ ಅಂತ ನಾವು ಬದುಕಿದ್ದೆ ಹಂಗೆ ಈ ದೇಶದ ಹೆಣ್ಮಕ್ಳಿಗೆ ಯಾವತ್ತೂ ತೊಂದರೆ ಆಗ್ತಿರ್ಲಿಲ್ಲ ಯಾರು ಬಂದು ಯುದ್ಧ ಮಾಡ್ಲಿ ಯಾರೇ ರಾಜನಾಗಲಿ ನೀತಿಗಳಲ್ಲಿ ಬದಲಾವಣೆ ಆಗ್ಬೋದಿತ್ತೇ ಹೊರತು ಸಾಮಾನ್ಯ ಜನತೆಯ ಬದುಕಿಗೆ ಯಾವತ್ತೂ ತೊಂದರೆ ಆಗಿದ್ದಿಲ್ಲ ಮೊದಲನೇ ಬಾರಿಗೆ ಇಸ್ಲಾಂನ ಇನ್ವೇಷನ್ ಅಲ್ಲಿ ನಮ್ಗೆ ಗೊತ್ತಾಯ್ತು ಸಾಮಾನ್ಯ ಜನರು ಕೂಡ ಯುದ್ಧದಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಆಗ ಈ ದೇಶದಲ್ಲಿ ಒಂದು ಹಾಹಾಕಾರ ಎದ್ದಿತ್ತಲ್ಲ ಸುಮ್ಮನೆ ಆಲೋಚನೆ ಮಾಡಿ ಮಿತ್ರ ಈ ಪರಿಯ ರೌದ್ರಾವತಾರದ ಜನ ಈ ಪರಿಯ ಕ್ರೂರಿಗಳು ಆಕ್ರಮಣ ಮಾಡಿದಾಗ್ಲೂ ಕೂಡ ಈ ದೇಶದ ಸನಾತನ ಧರ್ಮದ ಒಂದು ಕೂದಲು ಕೊಂಕಲಿಕ್ಕೆ ಸಾಧ್ಯವಾಗಲಿಲ್ಲ ಇವತ್ತಿಗೂ ನಾವು ಹಿಂಗೆ ಇದ್ದೀವಲ್ಲ ಇವತ್ತಿಗೂ ರಾಮನವಮಿ ಆಚರಣೆ ಮಾಡ್ತೀವಲ್ಲ ಈಗ ಮತ್ತೆ ರಾಮ ಮಂದಿರವನ್ನು ಕಟ್ತೀವಿ ಎನ್ನುವ ಭರವಸೆ ಕಾಣಲಿಕ್ಕೆ ಶುರು ಮಾಡಿದ್ದೀವಲ್ಲ ಹೇಗೆ ಸಾಧ್ಯ ಆಯಿತು ಇದು ನನ್ನ ಪೂರ್ವಜರು ಎಷ್ಟು ಹೋರಾಟ ಮಾಡಿದ್ದಿರಬೇಕು ಅಂತ ಈ ಕಲ್ಪನೆಯನ್ನು ಮುಂದಿನ ಪೀಳಿಗೆ ಕಟ್ಟಿಕೊಡದೆ ಹೋದರೆ ಬಹಳ ಕಷ್ಟ ಅಂತ ನನಗನ್ನಿಸೋದು ಔರಂಗಜೇಬನ ಕಾಲದಲ್ಲಿ ಹೆಂಗಿತ್ತು ಗೊತ್ತೇನು ಈ ಈ ತೈಮೂರಂದೇ ನಾನು ಇನ್ನೊಂದು ಹೇಳೋದು ಮರ್ತೆ ನಿಮಗೆ ಅವನು ಕಾಶ್ಮೀರದಿಂದ ಬರುವಾಗ ಕಾಶ್ಮೀರದಲ್ಲಿ ದಾಳಿ ಮಾಡಿದಾಗ ತೈಮೂರ ಹೇಳ್ತಾನಂತೆ ನನ್ನ ಕಣ್ಣೆದುರಿಗೆ ರುಂಡಗಳ ರಾಶಿ ಇರಬೇಕು ಪರ್ವತಕ್ಕಿಂತ ಎತ್ತರ ರುಂಡಗಳ ರಾಶಿ ನೋಡಬೇಕು ಅಂತ ರಾಶಿ ಹಾಕಿದ್ರು ಅಂತಲ್ಲ ತೈಮೂರಿನ ಕಾಲಕ್ಕೆ ಔರಂಗಜೇಬಂದು ಹಂಗೆ ಇತ್ತು ಪ್ರತಿನಿತ್ಯ ವರ್ಷಕ್ಕೆ ಒಂದು ಲಕ್ಷ ಜನರನ್ನ ಸ್ಲೈನ್ ಮಾಡದೆ ಹೋದರೆ ಧ್ವಂಸಗೊಳಿಸದೆ ಹೋದರೆ ನನಗೆ ತೃಪ್ತಿ ಇಲ್ಲ ಅಂತ ಹೇಳ್ಕೊಳ್ತಿದ್ದ ಅಂತ ದೇವಸ್ಥಾನಗಳಂತೂ ಲೆಕ್ಕವಿಲ್ಲದಷ್ಟು ಧ್ವಂಸಗಳಾದವು ಇನ್ನೂರು ವರ್ಷಗಳಷ್ಟು ಹಳೆಯದಾಗಿರುವಂಥ ಮಥುರಾ ದೇವಸ್ಥಾನ ಧ್ವಂಸವಾಗಿದ್ದು ಆವಾಗಲೇ ಕಾಶಿಯಲ್ಲಿದ್ದ ಸಾವಿರಾರು ದೇವಸ್ಥಾನಗಳನ್ನ ಧ್ವಂಸಗೊಳಿಸಿ ಅಲ್ಲಿ ತಮ್ಮ ಪ್ರಾರ್ಥನಾ ಮಂದಿರಗಳನ್ನು ಕಟ್ಕೊಂಡಿದ್ದು ಆಗಲೇ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ನಿಮ್ಗೆ ಅಂತಂದ್ರೆ ಈ ದೇಶದಲ್ಲಿ ಇಷ್ಟೆಲ್ಲವನ್ನೂ ಕೂಡ ಮಾಡಿದಾಗಲೂ ಕೂಡ ಈ ದೇಶ ಹೇಳ್ತು ಮೂರ್ತಿಗಳಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊಂಡಿದ್ದೆ ನಿಮ್ ದೊಡ್ಡ ತಪ್ಪು ಕಣ ನಾವು ಎಲ್ಲ ಕಡೆ ಇರುವ ದೇವರನ್ನು ಮೂರ್ತಿಯಲ್ಲೂ ನೋಡಬಹುದು ಅಂತ ಸ್ಥಾಪಿಸಿಕೊಂಡಿರೋದೇ ಹೊರತು ಮೂರ್ತಿಯೇ ನಮಗೆ ದೇವರಲ್ಲ ನಮಗೆ ಕಲ್ಲೇ ದೇವರಲ್ಲ ನಮಗೆ ಮಣ್ಣೇ ದೇವರಲ್ಲ ನಮಗೆ ಚಿನ್ನವೇ ದೇವರಲ್ಲ ನಮಗೆ ಎಲ್ಲ ಕಡೆ ಇರಬಹುದಾದ ದೇವರು ಇಲ್ಲೂ ಇದ್ದಾನೆ ಅಂತ ಆದರೆ ಅವನನ್ನು ಈ ರೂಪದಲ್ಲಿ ಪೂಜಿಸ್ತೀವಿ ಅಷ್ಟೇ ನಾಳೆ ಮನುಷ್ಯನೇ ದೇವರು ಅಂತ ಭಾವಿಸಿ ನಾವು ಸಾಕ್ಷಾತ್ ಮಾನವ ಪೂಜೆ ಮಾಡಿದರೂ ಕೂಡ ಯಾರೂ ಅಚ್ಚರಿ ಪಡಬೇಕಾಗಲಿಲ್ಲ ನಾವು ಸಂತರನ್ನು ಪೂಜೆ ಮಾಡುವಾಗ ಅವರಲ್ಲಿರುವ ದೈವತ್ವದ ಭಾವನೆಗೆ ಪೂಜೆ ಮಾಡ್ತೀವಿ ಅಂತ ಹೀಗಾಗಿ ಭಾರತವನ್ನು ಇಟ್ಟು ಸಲೀಸಾಗಿ ತಲೆ ಬಾಗಿಸುವಂತೆ ಮಾಡೋದು ಸಾಧ್ಯವೇ ಇರಲಿಲ್ಲ ಸೋತು ಸೋತ್ ಇಸ್ಲಾಂ ಔರಂಗಜೇಬನ ಕಾಲದ ನೀವು ಭಾರತವನ್ನು ಹಿಂದೂಗಳ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಹೀಗಾಗಿ ಆ ಕಾಲಘಟ್ಟದಲ್ಲಿ ಶಿವಾಜಿ ಮಹಾರಾಜರು ಬಂದಾಗ ಈ ದೇಶ ಎಷ್ಟು ಆನಂದಿಸಿತ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಶಿವಾಜಿ ಮಹಾರಾಜರು ಬಂದು ನಿಮ್ಮೆಲ್ಲರ ಕಷ್ಟವನ್ನ ಕೊನೆಗಾಣಿಸ್ಲಿಕ್ಕೆ ನಾನು ಇದ್ದೀನಿ ಅಂತ ಹೇಳಬೇಕಾದಾಗ ಇಡೀ ಹಿಂದೂ ಸಮಾಜ ಹೇಗೆ ಪ್ರತಿಕ್ರಿಯಿಸಿದ್ದಿರ್ಬೋದು ಅಂತ ಊಹಿಸಿಕೊಂಡು ನೋಡಿ ಅಂತ ಇಡೀ ದೇಶ ಕಾತರದಿಂದ ಕಾಯ್ಕೊಂಡಿತ್ತು ಶಭಾಷ್ ನಮ್ಗೆ ಯಾರೋ ಒಬ್ರು ಬಂದ್ಬಿಟ್ರಲ್ಲ ಈಗ ಎನ್ನುವಂತ ಆ ಭಾವನೆ ಇದೆಯಲ್ಲ ನನಗೆಲ್ಲೋ ಅನ್ಸುತ್ತೆ ಶಿವಾಜಿ ಮಹಾರಾಜರು ಆ ಕಾರಣಕ್ಕೋಸ್ಕರ ಐಕೋನ್ ಆಗಿ ನಿಲ್ತಾರೆ ಯಾರ್ಯಾರು ದೇವಸ್ಥಾನಗಳನ್ನು ಧ್ವಂಸಗೊಳಿಸುತ್ತೋ ಈ ದೇಶದ ಹೆಣ್ಣು ಮಕ್ಕಳನ್ನು ಅಪಮಾನಿಸ್ತಿದ್ರು ಶಿವಾಜಿ ಮಹಾರಾಜರು ಕೂಡ ಇತಿಹಾಸದಲ್ಲಿ ನೆನಪಿಸಿಕೊಳ್ಬೇಕಾಗಿರುವಂತದ್ದು ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರನ್ನ ನೋಡ್ಲಿಕ್ಕೆ ಬಂದು ಮೋಸದಿಂದ ಅವರನ್ನು ಕೊಲ್ಲಬೇಕು ಅಂತಂದಾಗ ಶಿವಾಜಿ ಮಹಾರಾಜರು ತಾವು ಹಾಕೊಂಡಿದ್ದಂತ ಹುಲಿ ಉಗುರಿನಿಂದ ಅವನ ಹೊಟ್ಟೆಯನ್ನ ಸೀಳಿ ಬಿಡ್ತಾರಲ್ಲ ಇವತ್ತಿಗೂ ಇತಿಹಾಸ ಯಾಕೆ ಸ್ಮರಿಸಿಕೊಳ್ಳುತ್ತೆ ಅಂತಂದ್ರೆ ಅವರು ಮಾಡಿದ ಅತ್ಯಾಚಾರಕ್ಕೆ ಒಂದು ಕೊನೆ ಶಿವಾಜಿ ಮಹಾರಾಜರಿಂದ ಆಯ್ತು ಶಿಸ್ತೇಖಾನನ ಮೂರು ಬೆರಳುಗಳನ್ನು ಕಿತ್ತೊಗದಾಗ ಶಾಯಿಸ್ತೇಖಾನನ ಮೂರು ಬೆರಳುಗಳನ್ನು ಕಿತ್ತೊಗದಾಗ ಶಾಯಿಸ್ತೇಖಾನನ ಹೆಂಡತಿ ಕೇಳ್ಕೊಳ್ತಾರೆ ಶಿವಾಜಿ ಮಹಾರಾಜರಿಗೆ ಬಿಟ್ಬಿಡು ಅವನನ್ನ ಅಂತ ಇದೊಂದು ಚೆನ್ನಾಗಿದೆ ರೀ ಶಿವಾಜಿ ಮಹಾರಾಜರಂತ ಶಿವಾಜಿ ಮಹಾರಾಜರು ಈ ಮಾತುಗಳನ್ನು ಒಪ್ತಿದ್ರು ಅಂತ ನೀವು ನಾನು ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಮಾತಾಡಲ್ಲ ಪೃಥ್ವಿರಾಜ್ ಚೌಹಾನ್ ಮೊಹಮ್ಮದ್ ಘೋರಿಯನ್ನ ಮೊದಲನೇ ತರೈನ್ ಯುದ್ಧದಲ್ಲಿ ಸೋಲಿಸಿದಾಗ ಹಾಫ್ ಡೆಡ್ ಮೊಹಮ್ಮದ್ ಘೋರಿ ಅವನನ್ನ ಕಳಿಲಿಕ್ಕೆ ಅಂತ ಎಲ್ಲರೂ ಸಿದ್ಧರಾಗಿದ್ದಾಗ ಪೃಥ್ವಿರಾಜ್ ಚೌಹಾನ್ ಹೇಳ್ತಾನೆ ರಜಪೂತರ ಮರ್ಯಾದೆಗೆ ತಕ್ಕಂತೆ ನಾವು ನೋಡ್ಕೋಬೇಕು ಹಾಫ್ ಡೆಡ್ ಈ ವ್ಯಕ್ತಿನ ನಾವು ಕಷ್ಟಪಡಬಾರ್ದು ಅವ್ನಿಗೆ ಬಿಡುಗಡೆ ಮಾಡಿ ಕಳಿಸಿ ಅಂತ ಪೃಥ್ವಿರಾಜ್ ಅನ್ನ ಪೃಥ್ವಿರಾಜ್ ಚೌಹಾನ್ ಮೊಹಮ್ಮದ್ ಘೋರಿನ ಬಿಡುಗಡೆ ಮಾಡಿ ಕಳಿಸ್ತಾನಲ್ಲ ಆ ಗೌರವ ಅವನಿಗೆ ಇರಲಿಲ್ಲ ಎರಡನೇ ಬಾರಿ ಮತ್ತೆ ದಾಳಿ ಮಾಡಿ ಇದೇ ಪೃಥ್ವಿರಾಜ್ ಚೌಹಾಣನ್ನು ಕೊಂದಾಕಿದ್ದು ಅದೇ ಮೊಹಮ್ಮದ್ ಘೋರಿ ಶಿವಾಜಿ ಮಹಾರಾಜರು ಶಾಯಿಸ್ತೇ ಖಾನ್ ಅನ್ನ ಮೂರು ಬೆರಳು ಕತ್ತರಿಸಿ ಬಿಟ್ಟಾಗ ಒಂದು ಮತ್ತೆ ಸೇನೆ ಬರ್ತಾನೆ ಶಿವಾಜಿ ಮಹಾರಾಜರು ಅಲ್ಲಿಂದ ಓಡಬೇಕಾಗಿ ಬರುತ್ತೆ ಇವೆಲ್ಲ ಘಟನೆಗಳ ನಂತರವೂ ಶಿವಾಜಿ ಮಹಾರಾಜರು ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದ್ರಲ್ಲ ಅಟಕ್ನಿಂದ ಕಟಕ್ನವರೆಗೂ ಪಾಕಿಸ್ತಾನದ ಅಟಕ್ನಿಂದ ಒರಿಸ್ಸಾದ ಕಟಕ್ನವರೆಗೂ ವಿಸ್ತಾರವಾಗಿದ್ದಂತಹ ಈ ಭೂಮಿಯಲ್ಲಿ ಶಿವಾಜಿ ಮಹಾರಾಜರು ರೂಲ್ ಮಾಡಬೇಕಾದಾಗ ಏನ್ ಹೆಮ್ಮೆ ಅನ್ನಿಸ್ತಿತ್ತು ಗೊತ್ತಾ ಈ ಕಾರಣಕ್ಕೆ ಹೆಮ್ಮೆ ಅನ್ನಿಸ್ತಾ ಇತ್ತು ದೇವಸ್ಥಾನಗಳ ಮೇಲೆ ಆಕ್ರಮಣ ಆದಾಗ ನಾನು ಇದ್ದೀನಿ ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದು ಆರಂಭದಿಂದಲೂ ಕೂಡ ಯಾವತ್ ಈ ದೇಶದ ಮೇಲೆ ಈ ತರದ ಆಘಾತಗಳಾಗತ್ತೆ ಇನ್ನೇನು ಭಾರತದ ಕತೆ ಮುಗದೆ ಹೋಯ್ತು ಅಂತ ಅನ್ನಿಸಿದಾಗ ಆಗ ಮತ್ತೊಬ್ಬ ಮಹಾಪುರುಷ ಎದ್ದು ಬಂದು ಇನ್ನು ಈ ಸನಾತನ ಧರ್ಮವನ್ನು ನಷ್ಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎದುರಾಳಿಗಳು ಕೈ ಚೆಲ್ಲಿ ಕೂತ್ಕೊಳ್ತಾರಲ್ಲ ಅದು ಭಾರತದ ತಾಕತ್ತು ಅಂತ ಹಿಂಗಾಗಿ ನಾನೆಲ್ಲರೂ ಕೇಳ್ಕೊಳ್ಳೋದು ಈ ಸನಾತನ ಧರ್ಮದ ಈ ವೇದ ಕಾಲದ ಚಿಂತನೆಯ ಪರಂಪರೆಯನ್ನ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಚೆನ್ನಾಗಿ ಅರಿವು ಮಾಡಿಸ್ಬೇಕು ಅಂತ ಇದು ವೇದವನ್ನ ಬಹಳ ವೇದ ವೇದಕಾಲದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಅರಿವು ಮಾಡಿಸಿಕೊಡಲಿಕ್ಕೆ ನಮ್ಗೆ ಎಲ್ಲಾ ಕಾರ್ಯಕ್ರಮಗಳು ಉಪಯೋಗ ಆಗಬೇಕು ಅಂತ ಆದರೆ ದುರ್ದೈವದ ಸಂಗತಿ ಏನು ಗೊತ್ತೇನು ಭಾರತದ್ದು ಭಾರತ ಈ ಮುಸಲ್ಮಾನರ ಇನ್ವೇಷನ್ ತಡೆಗಟ್ಟಿ ಅವರನ್ನು ಜೀರ್ಣಿಸಿಕೊಂಡು ಮತ್ತೆ ವಿಸ್ತಾರವಾಗಿ ಬೆಳೆಯುವಂತಹ ಹಂತಕ್ಕೆ ಸರಿಯಾಗಿ ಕ್ರಿಶ್ಚಿಯನ್ರು ಕಾಲಿಟ್ಟರು ನಮ್ಮ ನಮ್ಮ ದುರ್ದೈವ ಇದು ಇಲ್ಲದೆ ಹೋಗಿದ್ರೆ ಬಹುಶಃ ಭಾರತ ಯಾವತ್ತೋ ತಯಾರಾಗ್ಬಿಡ್ತಿತ್ತೇನೋ ಈ ತರದ ಪರಿಸ್ಥಿತಿ ಅಂತೂ ಖಂಡಿತವಾಗೂ ಇರ್ತಿರ್ಲಿಲ್ಲ ಎಲ್ಲವೂ ತುಂಬಾ ಚೆನ್ನಾಗಿರ್ತಿತ್ತು ಕ್ರಿಶ್ಚಿಯನ್ರು ಭಾರತಕ್ಕೆ ಕಾಲಿಟ್ಟು ಹೆಂಗ್ ಮಾಡಿದ್ರು ಗೊತ್ತೇನು ಈ ದೇಶದಲ್ಲಿ ಮೊದಲಿಗೆ ಎಂಟ್ರಾಗಿದ್ದು ಆಗಿದ್ದು ಪೋರ್ಚುಗೀಸ್ ಅಲ್ವಾ ಗೋವಾದಲ್ಲಿ ನೀವು ಯಾವತ್ತಾದ್ರೂ ಹೋಗಿ ಈಗೇನು ಗೋವಾದಲ್ಲಿ ಆ ಕುರುಹುಗಳು ನಿಮ್ಗೆ ಗೊತ್ತಾಗಲ್ಲ ಆದರೆ ಗೋವಾದ ಇತಿಹಾಸವನ್ನು ಓದ್ ನೋಡಿ ಗೋವಾ ಇನ್ಕ್ವಿಸಿಷನ್ ಅಂತ ಹೇಳಿ ನೀವೊಂದು ಗೂಗಲ್ ಸರ್ಚ್ ಕೊಟ್ಟು ಅದರ ಜೊತೆಗೆ ಬರುವಂತ ಪೇಜ್ಗಳನ್ನು ನೋಡಿ ಗಾಬರಿ ಆಗ್ಬಿಡ್ತೀರಿ ಕ್ರಿಶ್ಚಿಯನ್ ಇನ್ಕ್ವಿಸಿಷನ್ ಅಂತ ಒಂದು ನಡೆಯುತ್ತೆ ಅವರಂತರ ಮುಸಲ್ಮಾನರಿಗಿಂತ ಕ್ರೂರಿಗಳು ಈ ವಿಚಾರದಲ್ಲಿ ಯಾರಾದರೂ ಕ್ರಿಶ್ಚಿಯನ್ರಾಗಿದ್ದವರು ಅಥವಾ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಆದವರು ತಮ್ಮ ಮೂಲ ಸಂಸ್ಕೃತಿಯ ಅಭ್ಯಾಸಗಳನ್ನು ಮುಂದುವರಿಸಿಕೊಂಡು ಹೋದರೆ ಅವ್ರಿಗೆ ಅತ್ಯಂತ ಕ್ರೂರವಾದ ಶಿಕ್ಷೆ ಕೊಡಲಾಗ್ತದೆ ನೀವು ಪೋರ್ಚುಗೀಸರು ನಾನು ಯಾಕೆ ಈ ಗೋವಾ ಗೋವೆಯನ್ನರನ್ನ ಕಂಡ್ರೆ ನನಗೆ ಬಹಳ ಅಭಿಮಾನ ಇದೆ ಅಂತಂದ್ರೆ ಆ ಶಿಕ್ಷೆಯನ್ನು ಅನುಭವಿಸಿಯೂ ಕೂಡ ಮೂಲ ಸಂಸ್ಕೃತಿಯನ್ನು ಬಿಟ್ಟು ಒಂದಿಂಚು ಆಚೆ ಬರಲ್ಲ ಅಂತ ಫೈಟ್ ಮಾಡಿಕೊಂಡು ಇವತ್ತಿಗೂ ಕೂಡ ತಮ್ಮ ಮೂಲ ದೇವರಗಳನ್ನ ಅಲ್ಲಿ ಉಳಿಸ್ಕೊಂಡಿದ್ದಾರಲ್ಲ ಆ ಗೋವೆಯನ್ನರು ಅವರಿಗೆ ಅಭಿಮಾನದ ಚಪ್ಪಾಳೆಗಳನ್ನು ಹೊಡಿಬೇಕು ಯಾವ ಯಾವ ಪರಿ ಇನ್ಕ್ವಿಸಿಷನ್ ಅದು ಇನ್ಕ್ವಿಸಿಷನ್ ಹೆಂಗಿರ್ತಿತ್ತು ಅಂತಂದರೆ ಅವರಲ್ಲಿ ಸೈಂಟ್ ಪದವಿ ಪಡ್ಕೊಂಡವರು ಆನಂತರ ಈ ಪರಿಯ ಕೆಟ್ಟದಾಗಿರುವಂಥ ಶಿಕ್ಷೆಯನ್ನು ಕೊಡ್ತಿದ್ರು ಯಾರಾದರೂ ಒಬ್ಬರು ಅವನನ್ನು ಕರ್ಕೊಂಡು ಬರೋದು ಇವ್ರು ಯಾರಾದರೂ ಒಬ್ಬ ತನ್ನ ಮೂಲ ಸಂಸ್ಕೃತಿಯ ಆಚರಣೆಗಳನ್ನು ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಅವನರಳಿಂದ ಕರ್ಕೊಂಡು ಬರೋದು ಅತ್ಯಂತ ಕ್ರೂರವಾದ ಶಿಕ್ಷೆ ಅವನಿಗೆ ಕೊಡೋಕ್ಕಿಂತ ಮುಂಚೆ ಅವನಿಗೆ ಹೇಳೋದು ಇದೇ ಥರದ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಬರ್ತಾ ಇರುವ ಅಥವಾ ನೀನು ಈ ಸಂಸ್ಕೃತಿಯನ್ನು ಪಾಲಿಸ್ಕೊಂಡು ಬರ್ತಿದ್ಯಾ ಅಂತ ನಮಗೆ ಸೂಚನೆ ಕೊಟ್ಟಿರುವಂಥ ಹತ್ತು ಜನ ಯಾರಿರ್ಬೋದು ಅಂತ ಹೇಳು ಅವನು ಬಿಡ್ತೀವಿ ಅಂತ ಅವನ ಪಾಪ ಯಾರ್ಯಾರ್ದೋ ಒಂದು ಎಂಟು ಜನರ ಹೆಸರು ಹೇಳಿದರೆ ಅವ್ರನ್ನೂ ಎತ್ತಕೊಂಡ್ಬರ್ತಿದ್ರು ಇವರು ಈ ಶಿಕ್ಷೆಗೆ ಅವ್ರನ್ನೂ ಗುರಿಪಡಿಸ್ತಿದ್ರು ಶಿಕ್ಷೆ ಅಂತೂ ಹೆಂಗಿರ್ತಿತ್ತು ಗೊತ್ತಾ ನಾನು ಒಂದು ಒಂದು ಪುಸ್ತಕ ಅದರ ಕುರಿತಂತೆ ಗೋವಾ ಇನ್ಕ್ವಜಿಷನ್ ಕುರಿತಂತೆ ಇದೆ ಓದುವಾಗ ನೀವು ಸಾಮಾನ್ಯವಾಗಿ ಸಹಜವಾಗಿ ಓದ್ಲಿಕ್ಕೆ ಸಾಧ್ಯವೇ ಆಗಲ್ಲ ಕೈಗಳನ್ನು ಕಟ್ಟಿ ಈ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಆ ಕೈಗಳ ಮೊಣಕೈಗೆ ದಾರವನ್ನು ಕಟ್ಟಿ ಮೇಲೆ ಕೆಳತಿದ್ರಂತೆ ಇಮ್ಯಾಜಿನ್ ಮಾಡಿ ಹೇಗಿದ್ದಿರ್ಬೋದು ಅಂತ ಇಡೀ ವೆಯ್ಟು ಹಿಂದೆ ಕಟ್ಟಿರುವ ಕೈ ಮೇಲೆ ಹೋಗುತ್ತೆ ಅಲ್ಲಿಂದ ಮೇಲಿಂದ ಕೆಳಗೆ ಬಿಟ್ಬಿಡ್ತಿದ್ರು ಅಂತ ಒಂದು ಕಡೆ ಈ ಕೈನ ಮೂಳೆಗಳು ಮುರಿದೋಗ್ತಿದ್ವು ಕಾಲಿನ ಮೂಳೆಗಳು ಮುರಿದು ಎಂಟೆಂಟು ಹತ್ತತ್ತು ದಿನಗಳ ಟಾರ್ಚರ್ ಕೊಟ್ಟು ಅವನ ಆಸ್ತಿ ಪಾಸ್ತಿಯನ್ನೆಲ್ಲ ವಶಪಡಿಸ್ಕೊಂಡು ಅವನನ್ನು ಸಾಯುವವರೆಗೂ ಯಾವ ಪರಿ ಕೆಟ್ಟ ಸ್ಥಿತಿಯಲ್ಲಿ ತಳ್ಳಿಬಿಡ್ತಿದ್ರು ಅವನನ್ನು ಅಂತಂದರೆ ಅವ್ನು ಬದುಕೋಕ್ಕಿಂತ ಸತ್ತು ಹೋಗೋದು ಮೇಲು ಅಂತ ಯಾರ ಇವರೆಲ್ಲ ವಿದೇಶದಿಂದ ಈ ದೇಶಕ್ಕೆ ಬಂದು ಈ ದೇಶದ ಜನರನ್ನು ಹೀಗೆ ನಡೆಸ್ಕೊಂಡಿದ್ದು ಯಾರಿಗೆ ಕೊಟ್ಟಿದ್ದೀವಿ ಇವರಿಗೆ ಅಧಿಕಾರ ಈಗ ನಾವೇನು ಹೇಳ್ತೀವಿ ಹೇಳಿ ಎಲ್ಲಾದರೂ ಕಾರ್ಡ್ನಲ್ಲಿ ಒಂದು ನೂರು ಜನ ವಾಸವಾಗಿದ್ದರೆ ಅವ್ರಿಗೆ ಯಾಕೆ ರೀತಿ ತೊಂದರೆ ಕೊಡ್ತೀರಾ ಅಲ್ಲಿ ಬದುಕಲಿ ಯಾಕೆ ಅವ್ರ ಅವ್ರ ಲೈಫಿಗೆ ಇನ್ವೇಡ್ ಮಾಡ್ತೀರಾ ಅಂತ ನಾವು ಮಾತಾಡ್ತೀವೋ ಇಲ್ವೋ ಆದರೆ ಯಾವುದೋ ದೇಶದಿಂದ ಭಾರತಕ್ಕೆ ಬಂದು ಈ ದೇಶದ ಜನರಿಗೆ ನೀವು ನಮ್ಮ ಸಂಸ್ಕೃತಿಯನ್ನು ಫಾಲೋ ಮಾಡಲೇಬೇಕು ಅಂತ ಅವರ ಮೇಲೆ ತಲೆಯ ಮೇಲೆ ಎಲ್ಲವನ್ನೂ ಹೇರಿ ಹಿಂಗೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇವ್ರಿಗೆ ಗುರುನಾನಕರು ಬಾಬರ್ನ ಬಗ್ಗೆ ಬರೀತಾರೆ ಬೇರೆ ಯಾರು ಬರೆದು ಬಿಟ್ಬಿಡಿ ಅದು ಅದು ಅರ್ಥ ಪರವಾಗಿಲ್ಲ ಅಂತ ಗುರುನಾನಕರು ಬರೆದಿದ್ದನ್ನು ಸೀರಿಯಸ್ ಆಗಿ ತೆಗೆದುಕೋಬೇಕು ಅಂತ ಗುರುನಾನಕರು ನಾನಕರು ಬಾಬರ್ನ ಬಗ್ಗೆ ಬರೀತಾ ಹೇಳ್ತಾರೆ ಬಾಬರ್ ನಿನಗೋಸ್ಕರ ಮಾಡ್ತಿರೋದು ಭಗವಂತ ಭಗವಂತನಿಗೆ ಅವರು ನಿನಗೋಸ್ಕರ ಮಾಡ್ತಿರೋದು ಬಾಬರ್ ಸೊ ನಿನಗೋಸ್ಕರ ಇಷ್ಟೆಲ್ಲ ಜನರನ್ನು ಅವ್ನು ಕೊಲೆ ಮಾಡ್ತಿರಬೇಕಾದ್ರೆ ನಿನಗೆ ಸ್ವಲ್ಪನೂ ಕರುಣೆ ಬರಲಿ ಬಾಬರ್ ಎಷ್ಟು ಕಿಲ್ಲಿಂಗ್ಸ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿ ಹೆಣ್ಣು ಮಕ್ಕಳ ಜೊತೆಗೆ ಬಾಬರ್ ನಡ್ಕೊಳ್ತಾ ಇದ್ದಿದ್ದು ನೋಡಿ ನಾನಕರು ಭಾಳ ಭಾಳ ದುಃಖದಿಂದ ಕಣ್ಣೀರಿಡ್ತಾರೆ ಇದು ಪರಿಸ್ಥಿತಿ ಅವರದ್ದಿತ್ತು ಅಂತ ಆ ಕಾರಣಕ್ಕೋಸ್ಕರ ಖಾಲಸಾ ತಯಾರಾಗಿದ್ದು ಆನಂತರ ಗುರುಗೋವಿಂದ್ ಸಿಂಗ್ರ ಅಡಿಯಲ್ಲಿ ಅವರು ಖಾಲ್ಸಾ ತಯಾರು ಮಾಡಿ ಇವ್ರನ್ನೆಲ್ಲ ಎದುರಿಸಲಿಕ್ಕೆ ಬೇಕಾಗಿರುವಂಥ ಸೇನೆಯ ಬೇಕು ಅನ್ನೋ ಕಾರಣಕ್ಕೋಸ್ಕರವೇ ತಯಾರು ಮಾಡಿದ್ದು ಆದರೆ ದುರ್ದೈವಕಾರಿ ಸಂಗತಿ ಈ ದೇಶದಲ್ಲಿ ಇನ್ವೈಡ್ ಮಾಡಿದಂಥ ಇವರೆಲ್ಲರೂ ತಮ್ಮ ಸಂಸ್ಕೃತಿಯನ್ನು ಹೇರಬೇಕು ಅಂತ ಈ ಪರಿಯ ಕಿರುಕುಳ ಕೊಟ್ಟರು ಇಂಗ್ಲೀಷರು ಬಂದ್ರಲ್ಲ ಇವರು ನೈವಂಚಕರು ಇವ್ರು ಹೆಂಗಿದ್ರು ಅಂತಂದರೆ ಕಿರುಕುಳ ಕೊಟ್ಟಿದ್ದು ಗೊತ್ತೇ ಆಗಬಾರ್ದು ಅಂತ ಅವರು ನಾಲ್ಕು ಹಂತದಲ್ಲಿ ಎರಡು ಮೂರು ಹಂತಗಳಲ್ಲಂತೂ ಕೊಟ್ಟರು ಮೊದಲನೇ ಹಂತ ಈ ದೇಶದ ಎಕಾನಮಿಯನ್ನು ಧ್ವಂಸಗೊಳಿಸೋದು ಯಾವಾಗ ಒಂದು ರಾಷ್ಟ್ರದ ಎಕಾನಮಿ ಧ್ವಂಸಗೊಳಿಸ್ ಗೊ ಗೊಂಡು ಹೋಗುತ್ತಲ್ಲ ಆಗ ನಾವು ಏನು ಹೇಳಿದ್ರೂ ಎಕ್ಸೆಪ್ಟ್ ಮಾಡಿಬಿಡ್ತೀವಿ ಅರವತ್ತರವತ್ತೈದು ವರ್ಷಗಳಿಂದ ಭಾರತದಲ್ಲಿ ಬಡವರನ್ನ ಬಡವರನ್ನಾಗೆ ಇಟ್ಟಿದ್ ಯಾಕೆ ಅಂತಂದ್ರೆ ಎಕಾನಮಿ ಧ್ವಂಸಗೊಂಡಿರೋದ್ರಿಂದ ಅವರು ಯಾರು ಎಲೆಕ್ಷನ್ ಟೈಮಲ್ಲಿ ಐದನೂರು ರೂಪಾಯಿ ಕೊಡ್ತಾರೋ ಅವ್ರು ವೋಟ್ ಹಾಕ್ಬಿಡ್ತಾರೆ ಅಂತ ಎಕಾನಮಿ ಧ್ವಂಸಗೊಂಡಿದೆಯಲ್ಲ ಅವರದ್ದು ಈಗ ಈಗ ನಿಮ್ಮ ಹತ್ರ ಬಂದು ಯಾರೋ ನಿಮ್ಮನ್ನು ಫೂಲ್ ಮಾಡಿ ವೋಟ್ ತಗೊಳ್ಲಿಕ್ಕಾಗಲ್ಲ ಬಿಕಾಸ್ ಯುವರ್ ಎಕನಾಮಿಕಲಿ ಸ್ಟ್ರಾಂಗ್ ನಾಳೆ ನಿಮ್ ಎಕಾನಮಿಯನ್ನು ಪೂರ್ತಿ ಧ್ವಂಸಗೊಳಿಸಿ ನಿಮಗೆ ಬೇಕಾದ ದುಡ್ಡಿಲ್ಲ ಯಾರ ಹತ್ರನ ಸಾಲ ತೆಗೆದುಕೋಬೇಕು ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದೀರಾ ಅಂತಂದ್ರೆ ಯಾರಾದ್ರೂ ಕರೆದು ನಿಮ್ಗೆ ಈ ಸಲ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಡಿಸ್ತೀನಿ ಅಂದ್ರೆ ಆಯ್ತು ಸರ್ ನಿಮಗೆ ಊಟ ಅಂತೀವಿ ಇಂಗ್ಲಿಷ್ ಮಾಡಿದ್ದೇ ಕೆಲಸ ಅದನ್ನು ಜವಾಹರ್ಲಾಲ್ ನೆಹರು ಬಳುವಳಿಯಾಗಿ ತೆಗೆದುಕೊಂಡ್ರು ಮುಂದಿನ ದಿನಗಳಲ್ಲಿ ಅವರು ಅದನ್ನು ಕಂಟಿನ್ಯೂ ಮಾಡಿದರು ಅದು ಬೇರೆ ಪ್ರಶ್ನೆ ಆದರೆ ಇಂಗ್ಲೀಷ್ ಎಷ್ಟು ವ್ಯವಸ್ಥಿತವಾಗಿ ಇದನ್ನು ಮಾಡಿದರು ಅಂದರೆ ಭಾರತದ ಎಕಾನಮಿಯನ್ನು ಧ್ವಂಸಗೊಳಿಸಬೇಕು ಅಂತ ಈ ದೇಶದ ಎಲ್ಲ ಉದ್ದಿಮೆಗಳನ್ನು ನಾಶ ಮಾಡಿದರು ಈ ದೇಶದ ಟೆಕ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಾಶ ಮಾಡಿದರು ಈ ದೇಶದ ಸ್ಟೀಲ್ ಇಂಡಸ್ಟ್ರಿ ನಾಶ ಮಾಡಿದರು ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ನಾಶ ಮಾಡಿದರು ಎಲ್ಲವನ್ನೂ ಕೂಡ ಯು ಯು ನೇಮ್ ದ ಇಂಡಸ್ಟ್ರೀಸ್ ಭಾರತದಲ್ಲಿ ಅದನ್ನು ಈ ಬಟ್ಟೆ ಕಾಟನ್ ಮಿಲ್ಗಳನ್ನಂತೂ ಹೆಂಗ್ ಧ್ವಂಸಗೊಳಿಸಿದ್ರು ಅಂತಂದ್ರೆ ಈ ದೇಶದಲ್ಲಿ ಬಟ್ಟೆ ತಯಾರಿಸ್ತಾ ಇದ್ದಿದ್ದು ಯಾರ್ಯಾರಿದ್ರು ಅವರ ಬೆರಳುಗಳನ್ನ ಕಟ್ ಮಾಡಿದ್ರು ಅನ್ನೋ ದಂತಕಥೆಯಂತೂ ಇದ್ದೇ ಇದೆ ಯಾಕಂದ್ರೆ ಭಾರತದ ಕ್ವಾಲಿಟಿಯ ಬಟ್ಟೆಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತಿರಲ್ಲ ಅಂತ ಉಲ್ಟಾ ಈ ದೇಶದ ಬಟ್ಟೆಗಳಿಗೆ ಸಿಕ್ಕಾಪಟ್ಟೆ ತೆರಿಗೆಯನ್ನು ಹಾಕಿ ಅದಕ್ಕೆ ಉಲ್ಟ ತೆರಿಗೆಯೇ ಇಲ್ಲದೆ ಅವರ ಬಟ್ಟೆಯನ್ನು ತಂದು ಈ ದೇಶದಲ್ಲಿ ಮಾರಾಟ ಮಾಡುವ ವ್ಯವಸ್ಥೆ ಮಾಡಿದರು ನಾನು ನಿಮ್ಗೆ ಅರ್ಥವಾಗಬಲ್ಲಂತ ಒಂದು ಸಂಗತಿನ ಹೇಳ್ತೀನಿ ಅವರು ಈ ದೇಶದಲ್ಲಿ ಯಾವ್ದಾದ್ರು ವಸ್ತುಗಳನ್ನು ಕೊಂಡ್ಕೋಬೇಕಾದ್ರೆ ಯಾವುದಾದ್ರೂ ಒಂದು ದೇಶ ಆಗೋದು ಏನು ಹೆಂಗೆ ಗೊತ್ತೇನು ಈಗ ಭಾರತದಲ್ಲಿ ನಾನೊಂದು ಏನೋ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡ್ತೀನಿ ಪ್ರೊಡ್ಯೂಸ್ ಮಾಡಿರುವ ವಸ್ತುವನ್ನು ಅಮೇರಿಕನ್ರು ಡಾಲರ್ಗಳಲ್ಲಿ ಕೊಂಡುಕೊಂಡ್ರೆ ನನ್ನ ದೇಶಕ್ಕೆ ಡಾಲರ್ ಕೊಟ್ಟು ಆ ಡಾಲರ್ಗಳಲ್ಲಿ ನನ್ನ ವಸ್ತುಗಳನ್ನು ಕೊಂಡುಕೊಂಡ್ರೆ ನನ್ನ ದೇಶಕ್ಕೆ ಪ್ರಾಫಿಟ್ ಇದೆ ಯಾಕೆ ಅಂತಂದ್ರೆ ಡಾಲರ್ ಬರುತ್ತೆ ನಾವು ಜಗತ್ತಿನಲ್ಲಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆದ್ರೆ ಬ್ರಿಟಿಷರು ಏನ್ ಮಾಡಿದ್ರು ಗೊತ್ತಾ ಇಲ್ಲಿನ ಜನಕ್ಕೆ ಟ್ಯಾಕ್ಸ್ ಹಾಕೋದು ಈ ಟ್ಯಾಕ್ಸ್ ಚೆನ್ನಾಗಿ ಕಲೆಕ್ಟ್ ಮಾಡಿದ್ರೆ ಅರ್ಧ ಭಾಗವನ್ನು ತನ್ನ ದೇಶಕ್ಕೆ ಟ್ರಾನ್ಸ್ಫರ್ ಮಾಡೋದು ಆನಂತರ ಉಳಿದಿರೋ ದುಡ್ಡಿನಲ್ಲಿ ತನ್ನ ದೇಶಕ್ಕೆ ಏನು ವಸ್ತು ಬೇಕೋ ಅದೇ ದುಡ್ಡನ್ನು ಕೊಟ್ಟುಕೊಂಡು ಕೊಡೋದು ಸೊ ರೂಪಾಯಿಯೇ ಪದೇ 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 ಸರ್ಕ್ಯುಲೇಷನ್ ಆಗ್ತಾ ಇದ್ದಿದ್ದರಿಂದ ಒಂದು ಪೌಂಡು ಅಲ್ಲಿಂದ ಇಲ್ಲಿಗೆ ಬರದೇ ಹೋಗಿದ್ದರಿಂದ ಪೌಂಡ್ ಸ್ಟ್ರಾಂಗ್ ಆಗ್ತಾ ಹೋಯ್ತು ರೂಪಾಯಿ ವೀಕ್ ಆಗ್ತಾ ಹೋಯ್ತು ನೀವು ಎಷ್ಟೇ ಗಳಿಸಿದ್ರೂ ಅದು ಕಾಲಕ್ರಮೇಣ ಭಾರತೀಯರ ಎಕಾನಮಿ ಧ್ವಂಸಗೊಂಡೋಯ್ತು ಒಂದು ಕಡೆ ಎಕಾನಮಿ ನಾಶ ಮಾಡಿದ್ರು ಎರಡನೇದು ಭಾರತದ ಸೋಷಿಯಲ್ ವ್ಯವಸ್ಥೆಗಳನ್ನು ನಾಶ ಮಾಡಿದರು ಸಾಮಾಜಿಕ ವ್ಯವಸ್ಥೆ ನಮ್ದು ಎಷ್ಟು ಚೆನ್ನಾಗಿತ್ತು ಗೊತ್ತೇನು ತಾಯಂದ್ರಿಗೆ ನಾವು ಕೊಡ್ತಾ ಇದ್ದ ಗೌರವ ಅತ್ಯದ್ಭುತ ಜಗತ್ತಿನಲ್ಲಿ ಯಾವನೂ ಕೂಡ ಭಾರತವನ್ನು ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ತಾಯಂದ್ರಿಗೆ ನಾವು ಕೊಡುವ ಗೌರವದ ವಿಷಯ ವಿಚಯದಲ್ಲಿ ಯಾವತ್ತಿಗೂ ಇವತ್ತಿಗೂ ಅನೇಕರು ಹೇಳ್ತಾರೆ ಹಂಗ್ ನೋಡ್ಕೊಳ್ತಾರೆ ಹಿಂಗ್ ನೋಡ್ಕೊಳ್ತಾರೆ ಆದ್ರೆ ನನ್ನ ಟ್ರ್ಯಾಕ್ ರೆಕಾರ್ಡ್ ನನ್ನ ದೇಶದ ಟ್ರ್ಯಾಕ್ ರೆಕಾರ್ಡ್ ಹೆಂಗಿದೆ ಅಂತಂದ್ರೆ ಹೆಣ್ಣು ಮಗಳಿಗೆ ಹೈಯೆಸ್ಟ್ ಗೌರವ ಕೊಡುವಂತ ನಾಡು ಅಂತ ಇವತ್ತಿಗೂ ಭಾರತಕ್ಕೆ ಆ ಗೌರವ ಇದೆ ಇಡೀ ಜಗತ್ತಿಗೆ ಅದು ಗೊತ್ತಿದೆ ಆದ್ರೆ ಈ ದೇಶಕ್ಕೆ ಬಂದ ಬ್ರಿಟಿಷರು ನಿಧಾನವಾಗಿ ಅದನ್ನು ಕಡೆಗಣಿಸ್ತಾ ಬಂದ್ರು ಅದನ್ನ ಧ್ವಂಸಗೊಳಿಸಿದ್ರು ಈ ದೇಶದಲ್ಲಿ ಸೋಷಿಯಲ್ ಒಂದು ವ್ಯವಸ್ಥೆ ಇತ್ತಲ್ಲ ಹೇಗಿತ್ತು ಅಂತಂದ್ರೆ ನಾವೆಲ್ಲರೂ ಜಾತಿಯಿಂದ ಭಿನ್ನತೆ ಇದ್ದಿರ್ಬೋದು ಆದರೆ ಗೌರವದ ದೃಷ್ಟಿಯಿಂದ ಚೆನ್ನಾಗೇ ಇದ್ವಿ ಈ ದೇಶದಲ್ಲಿ ಮೇಲು ಕೀಳು ಚಿಂತನೆಯನ್ನು ಚೆನ್ನಾಗಿ ತುಂಬಿದ್ದವರು ಈ ದೇಶದಲ್ಲಿ ಭಾರತಕ್ಕೆ ಬಂದ ಬ್ರಿಟಿಷರಿಗೆ ಮೊದಲಿಗೆ ಅನ್ನಿಸ್ತು ನನ್ನ ದೇಶದಲ್ಲಿ ಚರ್ಚ್ನಲ್ಲಿರುವ ಫಾದರ್ಗಳು ಪ್ರೀಸ್ಟ್ಗಳು ಶೋಷಣೆ ಮಾಡ್ತಾರೆ ಅವರು ಅದೇ ಕರ್ನಾಟಕ ಹಾಕೊಂಡು ಬಂದಿದ್ರಲ್ಲ ಇಲ್ಲಿ ಅದೇ ರೀತಿ ಶೋಷಣೆ ಮಾಡೋರು ಯಾರು ಇಲ್ಲಿ ಚರ್ಚಿಗೆ ಪರ್ಯಾಯ ದೇವಸ್ಥಾನ ಅಲ್ಲಿ ಪ್ರೀಸ್ಟ್ಗಳಿಗೆ ಪರ್ಯಾಯ ಇಲ್ಲಿ ಬ್ರಾಹ್ಮಣರು ಅಲ್ಲಿ ಪೂಜೆ ಮಾಡ್ತಾ ಇರೋ ಬ್ರಾಹ್ಮಣರು ಅಂತ ಪೂಜೆ ಮಾಡ್ತಾ ಇರೋ ಬ್ರಾಹ್ಮಣರು ಇವರು ಬಡವರ ಶೋಷಣೆ ಮಾಡ್ತಾರೆ ಅಂತಂದ್ರು ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಭಾರತದಲ್ಲಿ ಬ್ರಾಹ್ಮಣ ಅಂತಂದ್ರೇನೆ ಯಾರು ಇಷ್ಟಪಟ್ಟು ಬಡವನಾಗಿದ್ದಾನೋ ಭಗವಂತ ಬಿಟ್ಟರೆ ಮತ್ತಾರು ಬೇಡ ಅಂತ ಹೇಳ್ತಾನೋ ಅವರು ಮಾತ್ರ ಬ್ರಾಹ್ಮಣ ಎನ್ನುವಂಥ ಕಾಮನ್ ಕಲ್ಪನೆ ಅವರಿಗೆ ಇರಲಿಲ್ಲ ಅವರು ತಮ್ಮ ಕಲ್ಪನೆ ಅಂತಂದು ಇಲ್ಲಿ ಹೇರಿದ್ರು ನಾವು ಎಪ್ಪತ್ತೈದು ವರ್ಷ ಕಳೆದ್ರು ಇನ್ನು ಅದರಿಂದ ಆಚೆ ಆಗಲಿಲ್ಲ ಹೆಂಗಿದೆ ನೋಡಿ ಹೇಗೆ ಈ ದೇಶದಲ್ಲಿ ಒಬ್ಬರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಅವರು ಆ ಪ್ರಯತ್ನ ಮಾಡಿದ್ರಲ್ಲ ಎಂಥ ವ್ಯವಸ್ಥಿತವಾದ ಪ್ರಯತ್ನ ಮಾಡಿದ್ರು ಅಂತಂದರೆ ತಮ್ಮ ಅಷ್ಟು ಚಿಂತನೆಗಳನ್ನ ನಮ್ಮ ತಲೆಗೆ ತುಂಬಿ ನಮ್ಮ ವ್ಯವಸ್ ಸೋಷಿಯಲ್ ವ್ಯವಸ್ಥೆಯನ್ನು ಸಾಮಾಜಿಕ ವ್ಯವಸ್ಥೆಗಳನ್ನು ಉದ್ವಸ್ತಗೊಳಿಸಿದರು ಈ ಸಾಮಾಜಿಕ ವ್ಯವಸ್ಥೆಗಳೊಂದಿಗೆ ವಿದ್ಯಾಭ್ಯಾಸವನ್ನು ಹದಗಡಿಸಿದರು ವಿದ್ಯಾಭ್ಯಾಸ ಹೆಂಗ್ ಹಾಳಾಗೋಯ್ತು ಭಾರತದ್ದು ಅಂತಂದರೆ ನಾನು ಭಾಳ ಬಾರಿ ಹೇಳ್ತಿರ್ತೀನಿ ಯಾರು ಕ್ರಿಶ್ಚಿಯನ್ ಕೈಂಡ್ ಆಫ್ ಎಜುಕೇಶನ್ ಪಡ್ಕೊಳ್ತಾರೋ ಅದರಲ್ಲಿ ಬಹುಪಾಲು ಜನರಿಗೆ ಈ ಥರದ ಮನೋಭಾವನೆ ತುಂಬಿಕೊಂಡೇ ಇರುತ್ತೆ ಬಹುಪಾಲು ಜನರಿಗೆ ಭಾರತೀಯ ಭಾರತ್ ಭಾರತ ಅಂತಂದ್ರೆ ಒಂದು ಅಸಡ್ಡೆಯ ಭಾವನೆ ತುಂಬ್ಕೊಂಡಿರತ್ತೆ ಒಂದು ಮಾತು ಬಹಳ ಚೆನ್ನಾಗಿದೆ ಸ್ವಾಮಿ ವಿವೇಕಾನಂದರು ಅಮೆರಿಕಾಕ್ ಹೋಗ್ತಾರಲ್ಲ ಹೋಗಿ ಅಮೇರಿಕಾ ಯುರೋಪ್ ಎಲ್ಲ ತಿರುಗಾಡಿ ಬರ್ತಿರ್ಬೇಕಾದ್ರೆ ಒಂದ್ ಕಡೆ ಸ್ವಾಮೀಜಿ ಹೇಳ್ತಾರೆ ಅಮ್ಮ ಭಾರತ್ ಮಾತೆ ನಾನು ತಿಳಿದೆ ನಿನ್ನ ಬಗ್ಗೆ ಏನೇನೋ ಆಡ್ಬಿಟ್ಟೆ ತಾಯಿ ದಯವಿಟ್ಟು ಕ್ಷಮಿಸು ಜಗತ್ತೆಲ್ಲ ತಿರುಗಾಡಿದ್ಮೇಲೆ ನನಗೆ ಗೊತ್ತಾಗ್ತಿದೆ ನೀನು ಜಗತ್ತಿನ ಅತ್ಯಂತ ಶ್ರೇಷ್ಠ ತಾಯಿ ಅಂತ ನನಗೀಗ ಅರ್ಥ ಆಗ್ತಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಈ ಬ್ರಿಟಿಷರ ಕಾಲದ ಶಿಕ್ಷಣ ಹೆಂಗಿತ್ತು ಅಂತಂದರೆ ಒಂದು ಕ್ಷಣ ಭಾರತದ ಬಗ್ಗೆ ಅಸಡ್ಡೆ ಬರುವಂತೆ ನಮಗೆ ಕೂಡ ರಸ್ತೆಯಲ್ಲಿ ಹೋಗಬೇಕಾದ್ರೆ ಏನು ಕೊಳಕಪ್ಪ ಭಾರತ ಏನ್ ಕಲೀಜಾಗಿದೆಯಪ್ಪ ಜನನೇ ಸರಿ ಇಲ್ಲಪ್ಪ ಅಂತೆಲ್ಲ ಅಂದ್ಕೊಳ್ತಿರ್ತೀವಲ್ಲ ಆ ಜನರಲ್ಲಿ ನಾವು ಒಬ್ರು ಅಂತಲೇ ಮರ್ತೋಗ್ಬಿಟ್ಟಿರ್ತೀವಿ ಎಜುಕೇಷನ್ ನಮ್ಮನ್ನು ಹೆಂಗೆ ಹಿಡ್ಕೊಂಡಿದೆ ಅಂತಂದರೆ ನಾನೇನೋ ಪ್ರತ್ಯೇಕ ಪ್ರತ್ಯೇಕ ನಾನೇನೋ ಯುರೋಪಿಯನ್ನು ಇಲ್ಲಿರೋ ಜನ ಬೇರೆಯವರು ಅಂತ ಸಲ ಉತ್ತರ ಕರ್ನಾಟಕದ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋದ ನಂತರ ಅವನಲ್ಲಿ ನೋಡಿ ನನಗೇನು ಹೇಳಿದ ಗೊತ್ತಾ ನನಗೆ ಭಾಳ ಹರ್ಟ್ ಅನ್ನಿಸ್ಬಿಡ್ತು ತುಂಬಾ ಹೊತ್ತು ಗಲಾಟೆ ಆಯ್ತು ನನಗೂ ಅವನಿಗೂ ಅವನು ಹೇಳಿದ ಏನಪ್ಪ ಈ ಜನ ಏಲಿಯನ್ಸ್ ಇದ್ದಂಗಿದ್ದಾರೆ ಇದ್ದಾರೆ ಯಾವ ಯಾಕೆ ಭಾವನೆ ಗೊತ್ತೇನಿದು ನಾನು ಬ್ರಿಟಿಷರು ಇವರೆಲ್ಲ ಇಂಡಿಯನ್ಸ್ ಅಂತ ನಮ್ಮ ನಮ್ಮ ಮನಸ್ಸಿಂದ ಇನ್ನೂ ಅದು ಹೋಗಲಿಲ್ಲ ನಮ್ಮ ಮನಸ್ಸೊಳಗೆ ಹೆಂಗೆ ತುಂಬಿದ್ದಾರೆ ಅಂತಂದರೆ ಈ ಎಜುಕೇಷನ್ನ ಮೂಲಕ ನಮಗೆ ಗೊತ್ತಿಲ್ಲದಂತೆ ನಾನು ಸಫಿಸ್ಟಿಕೇಟೆಡ್ ನಾನು ಸಿವಿಲೈಸ್ಡ್ ನಾನು ಎತ್ತರದವನು ನಾನು ಎಜುಕೇಟೆಡ್ ಇವರೆಲ್ಲರೂ ಅನ್ಎಜುಕೇಟೆಡ್ ಇವರೇನಕ್ಕೂ ಲಾಯಕ್ಕಿಲ್ಲ ಇದು ಇಂಗ್ಲಿಷ್ ಶಿಕ್ಷಣ ನಮ್ಗೆ ತುರುಕಿದ್ದು ಎಪ್ಪತ್ತೈದು ವರ್ಷಗಳ ಹಿಂದೆ ಯಾವ ಥರದ ಕಲ್ಪನೆ ನಾವು ಶುರು ಮಾಡಿದಿರೋ ಅಥವಾ ಅವ್ರು ಬಂದಾಗಲಿಲ್ಲ ಇನ್ನೂರು ವರ್ಷಗಳ ಹಿಂದೆ ಎಪ್ಪತ್ತೈದು ವರ್ಷಗಳಲ್ಲಿಯೂ ಕೂಡ ಅದರಿಂದ ಆಚೆಗೆ ಬರಲಿಕ್ಕಾಗಲಿಲ್ಲ ನಮಗೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಬರ್ತಿದ್ದೀವಿ ಭಾರತಕ್ಕೆ ಬಂದ ಬ್ರಿಟಿಷರು ಮಾಡಿದ ಮತ್ತೊಂದು ದೊಡ್ಡ ಕೆಲಸ ಏನ್ ಗೊತ್ತೇನು ಈ ದೇಶದ ಆತ್ಮಬಲವನ್ನ ನಾಶ ಮಾಡಿದ್ರು ಯಾರಿಗೂ ಕಾನ್ಫಿಡೆನ್ಸೇ ಇರಲಿಲ್ಲ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ ಸ್ವಾಮಿ ವಿವೇಕಾನಂದರೇ ಒಂದ್ ಮಾತನ್ನು ಹೇಳ್ತಾರೆ ವಿದೇಶದ ಮಕ್ಕಳನ್ನು ಕೂರಿಸ್ಕೊಂಡು ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ ಎದೆ ಉಬ್ಬಿಸ್ಕೊಂಡು ಹೇಳ್ತಾರಂತೆ ಜಗತ್ತಿಗೆಲ್ಲ ಆಕ್ರಮಣ ಮಾಡಿ ಜಗತ್ತೆ ಜಗತ್ತಿನ ಜನರ ಕತ್ತು ಕಡಿದು ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವರು ನಮ್ಮ ಪೂರ್ವಜರು ಅಂತ ನಮ್ಮ ಮಕ್ಕಳನ್ನ ಬಂದು ಕೇಳಿ ನಿಮ್ ಪೂರ್ವಜರು ಯಾರಪ್ಪ ಅಂತ ಅಯ್ಯೋ ಕಾಡಲ್ಲಿ ಇರ್ತಿದ್ರಿ ಅಂತ ಬಿಡಿ ಸರ್ ಮೈ ಮೇಲೆ ಬಟ್ಟೆನೂ ಸರಿಯಾಗಿ ಹಾಕಿಕೊಳ್ತಿರ್ಲಿಲ್ವಂತೆ ಹೊಟ್ಟೆಗೆ ಸರಿಯಾಗಿ ತಿಂತಿರ್ಲಿಲ್ವಂತೆ ಇವರು ನಮ್ಮ ಪೂರ್ವಜರಾಗಿದ್ದರು ಅಂತ ಇದು ನಮ್ಮ ಮೈಂಡ್ಸೆಟ್ ಆಗೋಗಿದೆ ಅಂತ ಎಜುಕೇಶನ್ ಅನ್ನೋದು ಈ ಥರಿ ಈ ಪರಿ ಸ್ಪಾಯಿಲ್ ಮಾಡಿದ್ದಕ್ಕೆ ಈ ದೇಶದ ಆತ್ಮಬಲ ನಷ್ಟವಾಗೋಯಿತು ಈ ಆತ್ಮಬಲವನ್ನು ವಾಪಸ್ ತಂದುಕೊಳ್ಲಿಕ್ಕೆ ಮತ್ತೊಂದು ಮಹಾ ಹೋರಾಟವೇ ಭಾರತಕ್ಕೆ ಬೇಕಿತ್ತು ಆತ್ಮಬಲವನ್ನು ತಂದುಕೊಳ್ಳುವಂಥ ಹೋರಾಟಕ್ಕೆ ತುಂಬ ದೊಡ್ಡ ಪ್ರಯತ್ನಗಳಾಗಿವೆ ಎರಡು ಹೋರಾಟವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಭವ್ಯ ಭಾರತದ ಒಂದು ಅಡಿಪಾಯ ನನ್ನ ಕಾಲದ ಅಡಿಪಾಯ ಯಾವುದು ಅಂತ ಒಂದು ಮಹಾತ್ಮ ಗಾಂಧೀಜಿ ಮತ್ತೊಂದು ಸುಭಾಷ್ ಚಂದ್ರ ಬೋಸ್ ಎರಡು ಎರಡು ತರದ ವಿಚಾರಧಾರೆಯ ಪ್ರತೀಕ ಇಬ್ಬರೇ ಅಂತ ನಾನು ಹೇಳಲ್ಲ ವಿಚಾರಧಾರೆಗಳ ಪ್ರತೀಕವಾಗಿ ಮಹಾತ್ಮ ಗಾಂಧೀಜಿ ಯಾವ ಪರಿ ಇದನ್ನ ಜೋಡಿಸಿದ್ರು ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ನೀನು ಭಾರತದ ಇಂಡಿವಿಸಿಬಲ್ ಅಂಗ ಅಂತ ಅವಿಭಾಜ್ಯವಾದ ಅಂಗ ನೀನು ಅನ್ನೋದನ್ನ ಪ್ರತಿಯೊಬ್ಬನಿಗೂ ತಿಳಿಸುವಂತೆ ಮಾಡಿದ್ದು ಮಹಾತ್ಮ ಗಾಂಧೀಜಿ ಬಹುಶಃ ಮಹಾತ್ಮ ಗಾಂಧೀಜಿ ಇಲ್ಲದೆ ಹೋಗಿದ್ದಿದ್ರೆ ಯಾರು ಓವರ್ ಕೋಟ್ ಹಾಕ್ತಾರೋ ಯಾರು ಚೆನ್ನಾಗಿರೋ ಬಟ್ಟೆ ಹಾಕ್ತಾರೋ ಅವ್ರು ಮಾತ್ರ ಇಂಡಿಯನ್ಸು ಯಾರು ಹಳ್ಳಿಲಿರ್ತಾರೋ ಅವ್ರು ಇಂಡಿಯನ್ಸೇ ಅಲ್ಲ ಅಂತ ಅನಿಸ್ತಿತ್ತು ಮಹಾತ್ಮ ಗಾಂಧೀಜಿ ಅವ್ರು ಎಲ್ರಿಗೂ ಹೇಳಿದರು ಖಾದಿ ಬಟ್ಟೆ ನೇಯ್ ನೀನು ಕೂಡ ಭಾರತೀಯ ನೀನು ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಎಷ್ಟು ಚೆನ್ನಾಗಿ ಖಾದಿ ಬಟ್ಟೆ ಮನೆ ಮನೇಲಿ ನೇಯ್ಲಿಕ್ಕೆ ಶುರುವಾದ ನಂತರ ಈ ಭಾರತದೊಂದಿಗೆ ಒಂದು ತಾದಾತ್ಮ್ಯ ಬೆಳೀಲಿಕ್ಕೆ ಶುರುವಾಯ್ತಲ್ಲ ಯಾರಿಗೆ ಮಣ್ಣಿನ ವಾಸನೆ ಮಣ್ಣಿನ ವಾಸನೆಗೆ ಹತ್ರ ಆಗ್ತಾನೋ ಅವನು ಬಹಳ ಬೇಗ ರಾಷ್ಟ್ರದೊಂದಿಗೆ ಒಂದಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಹಾತ್ಮ ಗಾಂಧೀಜಿ ವಾಸ್ ವೆರಿ ಕ್ಲೆವರ್ ಅವ್ರು ಈ ಪಾಯಿಂಟ್ ಚೆನ್ನಾಗಿ ಬಳಸ್ಕೊಂಡು ಪ್ರತಿ ಹೋರಾಟವನ್ನು ಗಮನಿಸಿ ಒಂದು ಖಾದಿಯ ಹೋರಾಟ ಯಾಕೆಂದ್ರೆ ಬಟ್ಟೆ ಅನಿವಾರ್ಯ ಅಂತ ಗೊತ್ತಿತ್ತು ಎರಡನೇದು ಗಾಂಧೀಜಿ ಮಾಡಿದ್ದು ಉಪ್ಪಿನ ಸತ್ಯಾಗ್ರಹ ಅದಿಲ್ಲದೆ ಮತ್ತೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರ್ಯಾರು ಉಪ್ಪು ಮಾಡ್ಲಿಕ್ಕೆ ನನ್ನ ಜೊತೆ ಬರ್ತೀರೋ ನೀವೆಲ್ಲ ದೇಶಭಕ್ತರು ಹೋಗಿ ಸಿಂಪಲ್ ಟೆಕ್ನಾಲಜಿ ಸಿಂಪಲ್ ಟೆಕ್ನಿಕ್ ಇನ್ಫ್ಯಾಕ್ಟ್ ಸೊ ಅದನ್ನು ಮಾಡಿದ ನಂತರ ಮಹಾತ್ಮ ಗಾಂಧೀಜಿ ದೇಶದ ಕಾನ್ ಭಾರತೀಯತೆ ಕಡೆ ಎಳಕೊಂಡು ಬರ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅದು ತುಂಬಾ ದೊಡ್ಡ ಕೆಲಸ ಆಗಿತ್ತು ಅದು ಬಿಟ್ಟರೆ ಸುಭಾಷ್ ಚಂದ್ರ ಬೋಸರು ಅಥವಾ ಆ ತರದ ವಿಚಾರಧಾರೆಯವರು ಈ ನಾಡಿನಲ್ಲಿ ಯಾರು ನಮ್ಮನ್ನು ಆಕ್ರಮಣ ಮಾಡಿದ್ದಾರೋ ಶಕ್ತಿಯ ಬಲದಿಂದಲೇ ಅವರನ್ನ ಧ್ವಂಸಗೊಳಿಸಿ ಓಡಿಸಬೇಕು ಎನ್ನುವಂತ ಒಂದು ಶಕ್ತಿಯ ಉದ್ದೀಪನೆಯನ್ನ ಮಾಡಿದ್ರಲ್ಲ ಈ ಎರಡೂ ಥಾಟು ಮತ್ತೆ ಭಾರತವನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ನಾವಿವತ್ತು ಸ್ವಾತಂತ್ರ್ಯ ಬಂದು ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷಗಳ ಈ ಹೊಸ್ತಿರಲ್ಲಿದ್ದೀವಿ ಈ ಎಪ್ಪತ್ತು ವರ್ಷಗಳಲ್ಲಿ ನಿಂತಾಗ ನನಗೊಂದು ಒಂದು ಏನು ಅಂತಂದರೆ ಈ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ತುಂಬ ದಾರಿಯನ್ನು ಕ್ರಮಿಸಿದ್ದಾಗಿದೆ ಅನೇಕ ದಾರಿಯುದ್ದಕ್ಕೂ ಅನೇಕ ಬಾರಿ ನಮ್ಗೆ ಹೆಂಗಿತ್ತು ಅಂತಂದರೆ ಹಿಂದಿನವ್ರದ್ದೊಂದು ಕಲ್ಪನೆ ಅದೇ ಹ್ಯಾಂಗ್ ಓವರ್ ಇತ್ತು ಅಂತ ಹ್ಯಾಂಗ್ ಓವರ್ ಹೆಂಗೆ ಅಂತಂದರೆ ಅನೇಕ ಬಾರಿ ಕುಡುಕರು ಹೇಳ್ತಾರೆ ರಾತ್ರಿ ಕುಡಿದಿದ್ದು ಬೆಳಗ್ಗೆ ಆದರೂ ಇಳಿದಿರಲ್ಲ ಅಂತ ಎಲ್ಲ ಹೋಗಿರುತ್ತೆ ಆದರೂ ಒಂದು ಸ್ವಲ್ಪ ತೂರಾಟ ಹಾಗೆ ಇರುತ್ತೆ ಪೂರ್ತಿ ಏನು ಎಲ್ಲ ಕ್ಲಿಯರ್ ಆಗಿರುತ್ತೆ ಅಂತಿಲ್ಲ ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲಿ ನಾವಿನ್ನೂ ಹ್ಯಾಂಗ್ ಓವರಲ್ಲೇ ಇದ್ವಿ ಅದರಿಂದ ಆಚೆ ಬರಲಿಕ್ಕೆ ನಮ್ಗೆ ಸಾಧ್ಯ ಆಗಿರಲಿಲ್ಲ ಈಗ ಒಂದು ಎಪ್ಪತ್ತು ವರ್ಷ ಕಳೆದಿದೆಯಲ್ಲ ಈಗ ಹ್ಯಾಂಗ್ ಓವರ್ ಪೂರ್ತಿ ಕಳೆದೋಗಿದೆ ಸತ್ಯವನ್ನು ಅಕ್ಸೆಪ್ಟ್ ಮಾಡುವಂಥ ಛಾತಿ ಬಂದಿದೆ ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತೇನು ಭಾರತೀಯ ಸನಾತನವಾದ ಈ ಸಂಸ್ಕೃತಿಯ ಕಡೆಗೆ ಮರಳಲಿಕ್ಕೆ ಭಾರತ ಸಿದ್ಧವಾಗಿದೆ ಅಂತ ಇದು ಭಾರತದ ತಾಕತ್ತು ಅಂತ ನೆನ್ಪಿಟ್ಕೊಳ್ಳಿ ಎರವಲು ಪಡೆದುಕೊಂಡಿರುವ ಯಾವ ವಿಚಾರಧಾರೆಯಿಂದ ವಿಚಾರಧಾರೆಯನ್ನು ಭಾರತ ಅನುಸರಿಸಿದರೂ ನಾನು ರಿಪೀಟ್ ಮಾಡ್ತಿದ್ದೀನಿ ಎರವಲು ಪಡೆದುಕೊಂಡಿರುವ ಯಾವ ವಿಚಾರಧಾರೆಯನ್ನು ಭಾರತ ಅನುಸರಿಸಿದರೂ ಭಾರತ ಜಗತ್ತಿನಿಂದ ಗೌರವಕ್ಕೆ ಪಾತ್ರವಾಗೋದು ಸಾಧ್ಯವೇ ಇಲ್ಲ ಆದರೆ ನಮ್ಮ ಸ್ವಂತದ ವಿಚಾರಧಾರೆಗಳನ್ನು ಮತ್ತೆ ಹೊಳೆಯುವಂತೆ ಮಾಡ್ತೀವಿ ಅಂತಂದರೆ ಮಾತ್ರ ನಾವು ಮತ್ತೊಮ್ಮೆ ವಿಶ್ವವ್ಯಾಪಕತೆಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಈಗ ಭಾರತ ಅಂತ ಹೊತ್ತಿಗೆ ಬಂದು ನಿಂತ್ಕೊಂಡಿದೆ ಇವತ್ತು ನಾವು ಹೆಂಗಿದ್ದೀವಿ ಅಂತಂದರೆ ಮತ್ತೆ ವಾಪಸ್ ಆ ವೈಭವದ ಕಡೆ ಮರಳುತ್ತಾ ಇದ್ದೀವಿ ನಮ್ಮ ಸನಾತನ ಸಂಸ್ಕೃತಿಯ ಒಂದೊಂದು ಚಿಂತನೆಗಳು ಕೂಡ ವಿಶ್ವವ್ಯಾಪಕತೆಯನ್ನು ಗಳಿಸ್ಕೊಳ್ತಾ ಇವೆ ನಾನು ತುಂಬ ಬಾರಿ ನೋಡ್ತಿರ್ತೀನಿ ಈ ದೇಶದ ಪ್ರಧಾನಮಂತ್ರಿ ಯಾವುದಾದ್ರೂ ದೇಶಕ್ಕೆ ಹೋಗಿ ಅಲ್ಲಿನ ದೇವಸ್ಥಾನಗಳಲ್ಲಿ ಆರತಿ ಮಾಡಲಿಕ್ಕೆ ನಿಂತ್ಕೊಂಡ್ರೆ ಜಗತ್ತೆಲ್ಲ ಅದನ್ನು ಕಣ್ಣು ಬಿಟ್ಕೊಂಡು ನೋಡ್ತಿರತ್ತೆ ಯಾವ ಜನಾಂಗದ ಜನ ಯಾವ ಜನಾಂಗದ ಜನ ದೇವರುಗಳನ್ನೇ ಧಿಕ್ಕರಿಸ್ತಾರೋ ದೇವರ ಪೂಜೆಯನ್ನೇ ಧಿಕ್ಕರಿಸ್ತಾರೋ ಅವರೂ ಬಂದು ನಿಧಾನವಾಗಿ ನಾವು ಕೂಡ ಆರತಿ ಮಾಡ್ಬೋದಾ ಅಂತ ಭಾರತಕ್ಕೆ ಬಂದಾಗ ಕೇಳ್ಕೊಳ್ತಾರೆ ನಾನು ಕಾಶಿಗೆ ಹೋಗಿದ್ದಾಗ ಯಾರೋ ಹೇಳ್ತಿದ್ರು ಜಪಾನ್ನವರು ಆಸ್ಟ್ರೇಲಿಯಾದವರು ಎಲ್ಲ ಭಾರತಕ್ಕೆ ಬಂದಾಗ ಅಲ್ಲಿ ಪಂಡಗಳ ಹತ್ರ ಕೇಳ್ಕೊಳ್ತಾರಂತೆ ನಿಮ್ಮ ಪ್ರಧಾನಿ ಮಾಡ್ತಾರಲ್ಲ ಹಂಗೆ ನಾವು ಆರತಿ ಅಂತ ಅಂದ್ರೆ ನಮ್ಮ ವ್ಯಾಲ್ಯೂಸು ಜಗತ್ ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ತಯಾರವಾಗಿ ತಯಾರಾಗಿದೆ ಅದು ಆ ಥರದ ಬದುಕನ್ನು ನಾವೇ ಲೀಡ್ ಮಾಡ್ಲಿಕ್ಕೆ ಸಿದ್ಧ ಇಲ್ಲ ಅಂದ್ರೆ ನಾನೇ ಬೇರೆಯವ್ರ ಮುಂದೆ ನಂಗೆ ಮಾಡ್ತೀನಿ ನಾನೇ ಅನ್ಕೊಂಡ್ರೆ ನನ್ನ ವ್ಯಾಲ್ಯೂಸ್ ಅನ್ನು ಅವ್ರು ಯಾಕೆ ಲೀಡ್ ಮಾಡಬೇಕು ಅದಕ್ಕೋಸ್ಕರ ಈಗ ಒಂದು ಮತ್ತೆ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಬೇಕಾಗಿರುವಂಥ ಸಂಗತಿ ನಮ್ದು ಏನು ಅಂತಂದ್ರೆ ನನ್ನ ದೇಶ ಯಾವ ವ್ಯಾಲ್ಯೂಸ್ ಜಗತ್ತಿಗೆ ಕೊಟ್ಟಿದೆಯೋ ಅದರಲ್ಲಿ ಒಂದಿನಿತು ಕೋಟ್ ಇಲ್ಲ ಅಂತ ಒಂದಿನಿತು ಮೋಸ ಇಲ್ಲ ಒಂದಿನಿತು ಸ್ವಾರ್ಥ ಇಲ್ಲ ಮತ್ತು ಎಲ್ಲರನ್ನು ಇನ್ಕ್ಲೂಸಿವ್ ಆಗಿ ತೆಗೆದುಕೊಂಡು ಹೋಗ್ಬೋದಾಗಿರುವಂಥ ಸಾಮರ್ಥ್ಯ ಇರೋದು ನನ್ನ ದೇಶ ಕೊಟ್ಟಿರುವಂಥ ವ್ಯಾಲ್ಯೂಗೆ ಮಾತ್ರ ಹೀಗಿರುವಾಗ ಅದನ್ನು ಲೀಡ್ ಮಾಡಲಿಕ್ಕೆ ನಮ್ಗೆ ಯಾಕೆ ನಾಚಿಕೆ ಬಹಳ ಹೆಮ್ಮೆಯಿಂದ ಅದನ್ನು ಅನುಸರಿಸುವಂಥ ವಾತಾವರಣ ಅಥವಾ ಮುಂದಿನ ಪೀಳಿಗೆಯನ್ನು ಸೃಷ್ಟಿ ಮಾಡುವ ಹೊಣೆಗಾರಿಕೆ ನಮ್ಗೆಲ್ರಿಗೂ ಇರಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಆ ಹಿನ್ನೆಲೆಯಲ್ಲಿ ಈಗಿನ ದಿನವಾನದ ಭಾರತ ಬಹಳ ಹೆಮ್ಮೆ ತರಿಸುವಂಥದ್ದು ಇವತ್ತು ಇಡೀ ಜಗತ್ತು ಗಂಗೆಯನ್ನು ವಾಪಸ್ ಗೌರವಿಸಲಿಕ್ಕೆ ಶುರು ಮಾಡಿದೆ ನಾನು ಮೊನ್ನೆ ಲೆಕ್ಕಾಚಾರ ನೋಡ್ತಿದ್ದೆ ಕುಂಭ ಮೇಳ ಆಯ್ತಲ್ಲ ಗಂಗೆ ಯಮುನೆ ಸರಸ್ವತಿ ಮೂರೂ ನದಿಗಳು ಸೇರುವಂತ ಜಾಗದಲ್ಲಿ ಕುಂಭಮೇಳಕ್ಕೆ ಅಂತ ಸಾವಿರಾರು ಜನ ಸಾಧುಗಳಂತೂ ಬಂದೇ ಬರ್ತಾರೆ ಸಾವಿರ ಲಕ್ಷಗಳೆಲ್ಲ ಇರ್ಬೋದು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಧುಗಳು ಬರ್ತಾರೆ ಜನ ಎಷ್ಟು ಗೊತ್ತಾ ಕೋಟ್ಯಂತರ ಸಂಖ್ಯೆಯ ಜನ ಸಂಖ್ಯೆ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಅಷ್ಟು ಜನಸಂಖ್ಯೆನೇ ಇಲ್ಲ ಒಂದು ಕುಂಭಮೇಳಕ್ಕೆ ಸೇರಿದಷ್ಟು ಜನ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇಲ್ವೇ ಇಲ್ಲ ನಾನು ಆ ಲೆಕ್ಕಾಚಾರನ ನೋಡ್ತಿದ್ದೆ ಜಗತ್ತಿನ ಹದಿನಾಲ್ಕೋ ಹದಿನೈದೋ ರಾಷ್ಟ್ರಗಳಲ್ಲಿ ಮಾತ್ರ ಅಷ್ಟು ಜನಸಂಖ್ಯೆ ಇರಬಹುದು ಬಿಟ್ಟರೆ ಉಳಿದು ಯಾರ ಹತ್ರ ಅಷ್ಟು ಜನಸಂಖ್ಯೆನೇ ಇಲ್ಲ ಅಷ್ಟು ಜನಸಂಖ್ಯೆ ಕುಂಭಮೇಳಕ್ಕೆ ಸೇರ್ತೀವಿ ಮತ್ತೆ ಈ ಬಾರಿ ಸೇರುವಾಗ ಹೆಂಗಾಗಿತ್ತು ಗೊತ್ತೇನು ಇಡೀ ಜಗತ್ತು ಕುಂಭಮೇಳವನ್ನ ಬಿಟ್ಟ ಕಣ್ಣು ಬಿಟ್ಕೊಂಡು ನೋಡಿದೆ ಯಾಕೆ ಅಂತಂದ್ರೆ ಇಷ್ಟು ಜನ ಸೇರಿದಾಗ್ಲು ಒಂದು ಕಿಯೋಸ್ಕ್ ಆಗಲ್ಲ ಇಷ್ಟು ಜನ ಸೇರಿದಾಗ್ಲು ಯಾರಿಗೂ ಊಟದ ಕೊರತೆ ಇಲ್ಲ ಮತ್ತೆ ಸರ್ಕಾರ ಊಟದ ವ್ಯವಸ್ಥೆ ಮಾಡೋದಲ್ಲ ಅದನ್ನ ಸರ್ಕಾರ ಮಾಡುವ ವ್ಯವಸ್ಥೆಗೆ ಎಲ್ಲರೂ ಹೋಗಿ ಸೇರ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಆಗದೇ ಇಲ್ಲ ಅಷ್ಟು ಊಟದ ವ್ಯವಸ್ಥೆ ಒಂದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಪ್ರತಿ ಪೆಂಡಾಲ್ನಲ್ಲೂ ಸಾಧುಗಳು ಅವ್ರವ್ರ ವ್ಯವಸ್ಥೆ ಅವರವರೇ ಮಾಡ್ತಾ ಬಂದಿರೋ ಭಕ್ತಾದಿಗಳಿಗೆಲ್ಲ ಅನ್ನದಾನ ಮಾಡಬೇಕು ಅನ್ನೋ ಕಲ್ಪನೆ ನಿಲ್ತಾರಲ್ಲ ನಲವತ್ತೈದು ಐವತ್ತು ದಿನಗಳ ಕಾಲ ನಿರಂತರವಾಗಿ ಕೋಟ್ಯಂತರ ಜನರಿಗೆ ಊಟ ತಿಂಡಿಯ ವ್ಯವಸ್ಥೆ ಎಷ್ಟು ಸುಂದರ ಜಗತ್ತಿಗೆ ಇಷ್ಟ ಆಶ್ಚರ್ಯ ಆಗಲಿಕ್ಕೆ ಸಾಕು ನಮ್ಮ ವೈಭವವನ್ನ ಕುರಿತು ತಲೆ ಕೆಡಿಸ್ಕೊಳ್ಳಿಕ್ಕೆ ಇಷ್ಟು ಸಾಕು ಅಂತ ನನಗೆ ಯಾವಾಗಲೂ ಅನ್ಸೋದು ಅದಕ್ಕೆ ಈಗಂತೂ ಹೆಂಗಾಗಿದೆ ಅಂತಂದ್ರೆ ಯಾರ್ಯಾರು ಭಾರತೀಯ ಸಂಸ್ಕೃತಿಯನ್ನ ವಿರೋಧಿಸ್ತಾ ಇದ್ರೋ ಇದು ಸರಿ ಇಲ್ಲ ಅಂತ ಮಾತಾಡ್ತಿದ್ರೋ ಅವರು ಬಂದು ಈ ಬಾರಿ ಸ್ನಾನ ಮಾಡಿ ಹೋಗಿದ್ದಾರೆ ಸಿಂಪಲ್ ಯಾಕೆಂದು ನಾನು ಹೇಳ್ತೀನಿ ಇಲ್ಲಿ ಸ್ನಾನ ಮಾಡೋದ್ರಿಂದ ಜಗತ್ತಿನ ಕಣ್ಣಿಗೆ ಬೀಳ್ತೀವಿ ಅಂತ ಗೊತ್ತಾಗಿದೆಯಲ್ಲ ಅವರಿಗೆ ಮೊದಲು ಇದನ್ನು ವಿರೋಧಿಸೋದ್ರಿಂದ ಜಗತ್ತಿನ ಕಣ್ಣಿಗೆ ಬೀಳ್ತೀವಿ ಅಂತ ಅವರಿಗೆ ಈಗ ಇಲ್ಲಿ ಸ್ನಾನ ಮಾಡೋದ್ರಿಂದ ಜಗತ್ತಿನ ಕಣ್ಣಿಗೆ ಬೀಳ್ತೀವಿ ಅಂತ ಮತ್ತೆ ಇಲ್ಲಿ ಯಾರ ಸ್ನಾನ ಮಾಡ್ತಾರೋ ಜಗತ್ತವ್ರನ್ನ ಗೌರವಿಸ್ಲಿಕ್ಕೆ ಶುರು ಮಾಡಿದೆ ಅಂತ ಗೊತ್ತಾದಾಗ ಅನಿವಾರ್ಯವಾಗಿ ಸ್ನಾನ ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ ಇದೇ ಒಂದು ಸಂಸ್ಕೃತಿ ವಾಪಸ್ ಆವರಿಸಿಕೊಳ್ಳುವಂತ ರೀತಿ ಅಂತ ಮತ್ತು ನನ್ನ ಸಂಸ್ಕೃತಿಗೆ ಆ ಪುನರ್ ವ್ಯಾಪಕತ್ವ ಬಂದಿದೆ ಅಂತ ನನಗನ್ಸುತ್ತೆ ನಾವಿವಾಗ ಅದನ್ನು ವ್ಯಾಪಿಸಿಕೊಳ್ಳುವಂತ ಹಂತಕ್ಕೆ ತರಬೇಕು ಅಂತಂದ್ರೆ ನಾನು ಮತ್ತು ನೀವು ಇನ್ನೂ ಹೆಚ್ಚು ಹೆಚ್ಚು ಅದನ್ನ ಫಾಲೋ ಮಾಡುವಂತಾಗಬೇಕು ಅಂತ ನಮ್ ರಾಮಾಯಣ ನಮ್ಮ ಮಹಾಭಾರತ ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು ಗೊತ್ತಾಗಬೇಕು ಓದದೇನು ನಮ್ಮ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಗೊತ್ತಿದೆ ಆದರೆ ಯಾರಾದರೂ ರಾಮಾಯಣದೇ ಏನಾದರೂ ತಪ್ಪನ್ನು ಹೇಳಿದಾಗ ನಿಜವಾಗಲೂ ಹಿಂಗಿದೆಯಾ ಅಂತ ಗಾಬರಿಯಾಗಿ ಬಂದು ನಿಂತಿರ್ತಾರೆ ಅಂತ ಯಾಕೆಂದ್ರೆ ನಮ್ಗೆ ಈ ಅಧ್ಯಯನಗಳೇ ಆಗಲಿಲ್ಲ ಎಲ್ಲೋ ಒಂದು ಕಡೆ ನನ್ಗೆ ಅನ್ಸುತ್ತೆ ನಾವು ಮುಂದಿನ ಪೀಳಿಗೆಗೆ ಭಾರತೀಯ ಈ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟರೆ ಈಗ ಭಾರತದ ಪರ್ವಕಾಲ ಇದೆ ನೆನ್ಪಿಟ್ಕೊಳ್ಳಿ ನಾನು ಹೇಳಿರೋ ಮಾತನ್ನು ಬರೆದಿಟ್ಕೊಳ್ಳಿ ಐದು ಅಥವಾ ಹತ್ತು ವರ್ಷಗಳ ನಂತರ ಇಡೀ ಜಗತ್ತು ಒಂದು ಕಾಲದಲ್ಲಿ ಭಾರತವನ್ನು ಹೇಗೆ ಅನುಸರಿಸಲಿಕ್ಕೆ ಹಾತೊರಿತಾ ಇತ್ತೋ ಅದೇ ಸ್ಥಿತಿಗೆ ಇಡೀ ಜಗತ್ತು ವಾಪಸ್ ಮರಳಿದರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಯಾಕೆ ಅಂದರೆ ಯಾಕೆ ಅಂದರೆ ಭಾರತ ತನ್ನ ಮೂಲ ವಿಳಾಸಕ್ಕೆ ವಾಪಸ್ ಮರಳತಾ ಇರುವಂಥ ಸಿದ್ಧತೆಗಳು ಗೋಚರವಾಗ್ತಿವೆ ನಾವು ಮೂಲ ವಿಳಾಸಕ್ಕೆ ವಾಪಸ್ ಬರ್ತಾ ಇದ್ದೀವಿ ನಿಧಾನವಾಗಿ ನಾವೆಲ್ಲರೂ ಈ ಪರಂಪರೆಯನ್ನು ಗೌರವಿಸಲಿಕ್ಕೆ ಶುರು ಮಾಡಿದ್ದೀವಿ ಇವತ್ತಿನ ಯೂತ್ ಇದೆಯಲ್ಲ ಇಲ್ಲಿರುವಂಥ ಬಹುತೇಕ ವಯಸ್ಸಾದವರು ಯಾರಿದ್ದೀರಿ ನಿಮ್ಮ ಯೌವನ ಕಾಲದಲ್ಲಿ ಯಾವ ವಿಗರ್ ಭಾರತೀಯ ಸಂಸ್ಕೃತಿ ಬಗ್ಗೆ ಇರಲಿಲ್ವೋ ಇವತ್ತಿನ ತರುಣರಿಗೆ ಅದಕ್ಕಿಂತಲೂ ನೂರು ಪಟ್ಟು ಹೆಚ್ಚಿಗಿದೆ ಯಾರಾದರೂ ಒಂದು ಮಾತನ್ನ ಭಾರತೀಯತೆ ವಿರುದ್ಧ ಆಡಿದ್ರೆ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿ ಯಾರೂ ಇಲ್ಲ ಹೇಗಿದೆ ಅಂತಂದರೆ ಇವತ್ತಿನ ತರುಣರು ತಾವೊಂದು ತಂಡ ಕಟ್ಟಿಕೊಂಡು ಇಂಗ್ಲೀಷರು ಅಥವಾ ಜಗತ್ತಿನ ಯಾವ್ಯಾವ ಮೂಲೆಗೆ ಭಾರತದ ಮೂರ್ತಿಗಳನ್ನು ಕದ್ದುಕೊಂಡು ಹೋಗಿ ಇಟ್ಟಿದ್ರೋ ಅವೆಲ್ಲವನ್ನು ಒಂದೊಂದಾಗಿ ವಾಪಸ್ ತರಿಸುವಂಥ ಲೀಗಲ್ ಫೈಟ್ ಮಾಡಿ ಅವೆಲ್ಲವನ್ನು ವಾಪಸ್ ತರಿಸ್ಕೊಳ್ತಿದ್ದಾರೆ ಅಂದರೆ ಮೂರ್ತಿ ಪೂಜೆಯನ್ನೇ ಧಿಕ್ಕರಿಸುವಂಥ ಹಂತದಿಂದ ಭಾರತ ಕಳೆದ ಮೂರ್ತಿಯನ್ನು ವಾಪಸ್ ತರಿಸ್ಕೊಡ್ತೀವಿ ಕೊಡಿ ನನಗೆ ಅಂತ ಹೇಳುವ ಮಟ್ಟಿಗೆ ನನ್ನ ದೇಶದ ಹೊಸ ತಾರುಣ್ಯ ಸೃಷ್ಟಿಯಾಗಿದೆಯಲ್ಲ ಇದು ಹೊಸ ಭಾರತದ ರೂಪುಗೊಳ್ತಾ ಇರುವಂಥ ರೀತಿ ಅಂತ ಇವತ್ತು ಯಾರೂ ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಧರ್ಮವನ್ನು ಸನಾತನ ಧರ್ಮವನ್ನ ಸನಾತನ ಹಿಂದೂ ಧರ್ಮವನ್ನ ಬೈದು ದಕ್ಕಿಸಿಕೊಳ್ಳಾಗಲ್ಲ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗಿದೆ ಅಂತಂದ್ರೆ ನೀವು ನನ್ನ ಧರ್ಮವನ್ನ ಬೈದು ಸಲೀಸಕ್ಕೆ ಪಾಸ್ ಆಗ್ಲಿಕ್ಕಾಗಲ್ಲ ಅಂತ ಆ ತರದ ಒಂದು 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 ಯುವ ಜನರು ಮನಸ್ಸು ಹೆಂಗ್ ತಯಾರಾಗಿದೆ ಅಂತಂದ್ರೆ ಆ ಮನಸ್ಥಿತಿಯನ್ನು ನೋಡುವಾಗ ನನ್ಗನ್ಸುತ್ತೆ ಹೊಸ ಭಾರತ ಡೆಫಿನೆಟ್ಲಿ ನಿರ್ಮಾಣ ಆಗ್ತಿದೆ ಅಂತ ಆ ನಿರ್ಮಾಣ ಆಗ್ತಾ ಇರುವಂಥ ಹೊಸ ಭಾರತ ಇಲ್ಲಿರುವ ಹಿರಿಯರಿಗೆಲ್ಲ ಅದೊಂಥರ ಭಾಳ ಹೆಮ್ಮೆ ಕೊಡ್ಬೋದಾದಂಥ ಸಂಗತಿ ನಿಮಗಿಂತ ಹಿರಿಯರು ಯಾರು ದೇಹ ತ್ಯಾಗ ಮಾಡಿ ಹೊರಟೇ ಹೋಗ್ಬಿಟ್ರೋ ಅವರಿಗೆ ಈ ನಿರ್ಮಾಣ ಆಗ್ತಾ ಇರೋ ಭಾರತ ನೋಡಲಿಕ್ಕೆ ಸಿಕ್ಕಿರಲಿಲ್ಲ ಹೃದಯ ಭಾರವಾಗಿಯೇ ಹೋಗಿರ್ತಾರೆ ಛೆ ನಮ್ಮ ಕಾಲದಲ್ಲಿ ಒಳ್ಳೆ ಭಾರತ ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಬಟ್ ನೀವು ಹಿರಿಯರು ಯಾರಿದ್ದೀರಿ ಒಂದು ಅದ್ಭುತವಾದ ತಯಾರಾಗ್ತಿರುವ ಭಾರತವನ್ನು ನೋಡ್ತಾ ಇದ್ದೀರಿ ಮತ್ತು ನಾನು ನಾನು ಮತ್ತು ನನ್ನ ಜೊತೆ ಯಾರಿದ್ದೀವಿ ಆ ತಯಾರಾಗ್ತಾ ಇರೋ ಭಾರತದ ಅಂಗಗಳಾಗಿ ನಿಂತಿದ್ದೀವಲ್ಲ ನಮಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಇದೆ ಅಂತ ಕೆಲಸ ಮಾಡುವ ಅವಕಾಶವೂ ನಮ್ಗೆ ಸಿಕ್ಕಿದೆ ಅಂತ ಹೀಗಾಗಿ ಈ ಹೊಸ ಭಾರತದ ಜೊತೆ ನಾವೆಲ್ಲರೂ ಬಲವಾಗಿ ನಿಲ್ಲಬೇಕು ಮತ್ತು ಆದಷ್ಟು ಬೇಗ ಈ ಭಾರತವನ್ನು ಹಳೆಯ ವೈಭವಕ್ಕೆ ಅದೇ ಹಳೆಯ ವೈಭವಕ್ಕೆ ಹೋದಷ್ಟು ಹಳೆಯ ಚಿಂತನೆಗೆ ಹಳೆಯ ವಿಚಾರಗಳಿಗೆ ನಾವು ಮರಳಿದಷ್ಟು ನಾವು ಬಹಳ ಬೇಗ ಎತ್ತರಕ್ಕೆ ಏರ್ತೀವಿ ಅಂಥ ವಿಚಾರಧಾರೆ ನಮ್ದೆಲ್ಲ ಆಗಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ವಂದಿಸ್ತೀನಿ मात्र जय हिंद